ಅಂತಾದ್ರೆ ಅಂತ ಗೋವುಗಳನ್ನ ಎಲ್ಲಿ ಹಾಕಲಿಕ್ಕೂ ಸಿದ್ಧ ಪರಮಪೂಜ್ಯ ಮಹಾಸ್ವಾಮಿಗಳವರ ಪಾದ ನಮಸ್ಕಾರವನ್ನು ಸಲ್ಲಿಸಿ ನನ್ನ ಪ್ರವಚನವನ್ನು ಶ್ರೀಗಳವರ ಆಜ್ಞಾನುಸಾರವಾಗಿ ಮುಂದುವರಿಸ್ತಾ ಇದ್ದೇನೆ ಗೋವು ಹಾಲಿಗಾಗಿ ಅಂತ ತಿಳಿಬಾರದು ಹೇಗೆ ತಾಯಿ ಅಡುಗೆ ಮಾಡಲಿ ಮಾಡ್ದಲೇ ಇರಲಿ ತಾಯಿ ಬೇಕೇ ಬೇಕು ಹೇಗೋ ಹಾಗೆ ಗೋ ವಿಶ್ವಸ್ಯ ಮಾತರಹ ಜಗತ್ತಿಗೆ ತಾಯಿ ಅಂತ ಯಾವ ನಾಡಿನಲ್ಲಿ ಗೋವಿನ ಪೂಜೆ ಆಗಬೇಕಾಗಿದೆ ನಮೋ ಬ್ರಹ್ಮಣ್ಯ ದೇವಾಯ ಗೋ ಬ್ರಾಹ್ಮಣ ಚ ಯಾವ ಗೋವುಗಳ ರಕ್ಷಣೆಗಾಗಿ ಭಗವಂತ ಭೂಮಿಯಲ್ಲಿ ಅವತಾರ ಮಾಡಿದ್ದಾನೋ ಯಾವ ನಾಡು ಗೋವಿಗೆ ಪೂಜೆಗೆ ಪ್ರಸಿದ್ಧವಾದ ನಾಡು ಅಂಥ ಈ ಭಾರತದಲ್ಲಿಯೇ ಪ್ರತಿನಿತ್ಯ ಸಾವಿರ ಸಾವಿರ ಗೋವುಗಳ ಮರಣ ನಡೀತಾ ಇದೆ ಮಹಾ ಪಾಪಕ್ಕೆ ಸಾಧನ ಅದು ಇಂಥ ಗೋವು ಅದನ್ನು ನಾವು ಅಂತ್ಯಕಾಲದಲ್ಲಿ ದಾನ ಮಾಡಬೇಕಂತೆ ಹಿಂದಿನ ಕಾಲದಲ್ಲಿ ಮನೆಯೆಲ್ಲ ಗೋವನ್ನು ಅದಕ್ಕೆ ಇಟ್ಕೊಳ್ತಿದ್ರು ಅಂತ್ಯಕಾಲ ಬಂತು ಅಂತಾದರೆ ಯಾವಾಗಲೂ ವಾಸನೂ ಅಷ್ಟೇ ಅಕ್ಕಪಕ್ಕದಲ್ಲಿ ಒಳ್ಳೆ ವೈಷ್ಣವರ ಪಕ್ಕದಲ್ಲಿ ವಾಸ ಮಾಡ್ತಿರ್ಬೇಕಂತೆ ಅಂತ್ಯಕಾಲದಲ್ಲಿ ನಮ್ಮ ಪಕ್ಕದಲ್ಲೇ ಒಳ್ಳೆ ಉತ್ತಮರಾದ ವೈಷ್ಣವ ಸದಾಚಾರ ಸಂಪನ್ನರಿದ್ದರೆ ಮನೆಯೊಳಗೆ ಹಸುನೂ ಇದ್ದರೆ ಕೊಡೋ ಮನಸ್ಸು ಇದ್ದರೆ ಅಲ್ಲೇ ದಾನ ಮಾಡ್ಲಿಕ್ಕೆ ಬರುತ್ತೆ ಈ ಎಲ್ಲ ಯೋಗ ಯೋಗ್ಯತೆಗಳು ಭಗವಂತ ಅನುಗ್ರಹ ಮಾಡಿದಾಗ ಮಾತ್ರ ಸಿಗುವಂಥದ್ದು ಅಂತಹ ಗೋದಾನ ಮಾಡಬೇಕಂತೆ ನೀವು ಕೈಕಾಲು ಚೆನ್ನಾಗಿದ್ದಾಗ ಏನೋ ದಾನ ಮಾಡಿದ್ದಕ್ಕೆ ಬರುವ ಫಲಕ್ಕಿಂತಲೂ ಅಂತ್ಯಕಾಲದಲ್ಲಿ ಮಾಡುವ ದಾನಕ್ಕೆ ಅತಿಯಾದ ಫಲ ಅಂತೆ ಅಂತೆ ಜನೋ ಯತ್ ದದಾತಿ ಸ್ವಲ್ಪಂ ವಾ ಯದಿ ವಾ ಬಹು ತದಕ್ಷಯಂ ಭವೇತ್ತ ಯತ್ ಎತ್ಪುತ್ರಾಶ್ಚಾನುಮೋದಯೇತ್ ಮಗ ತನ್ನ ಹತ್ರ ಇರಲಿ ಇಲ್ಲದೆ ಇರಲಿ ಸ್ವಲ್ಪ ಇರಲಿ ಜಾಸ್ತಿ ಇರಲಿ ಅಂತ್ಯಕಾಲದಲ್ಲಿ ಏನಿದೆಯೋ ಅದನ್ನು ಕೃಷ್ಣಾರ್ಪಣ ಅಂತ ಕೊಟ್ಟರೆ ಗರುಡ ಅದಕ್ಕೆ ಅಕ್ಷಯವಾದ ಫಲ ಬರ್ತಾ ಇದೆಪ್ಪ ಪಾ ಸತ್ಪುತ್ರ ಸರ್ವ ದಾನಿದಾಪೇತ್ ಯತ್ ತದರ್ಥ ಸುತೋ ಲೋಕೆ ಪ್ರಾರ್ಥ್ಯತೆ ಧರ್ಮ ಕೋವಿದೈಹಿ ಧರ್ಮಜ್ಞರಾದ ಸಜ್ಜನರು ಭಗವಂತನಲ್ಲಿ ಒಳ್ಳೆ ಮಗ ಬೇಕು ಹೇಳಿ ಯಾಕೆ ಕೇಳ್ತಾರೆ ಅಂದರೆ ಅಂತ್ಯಕಾಲದಲ್ಲಿ ನನ್ನ ಕೈಯಲ್ಲಿ ತಾನು ದಾನ ಮಾಡಿಸ್ತಾನೆ ಅಂತ ಒಳ್ಳೆ ಮಗನ ಬೇಡ್ತಾರಂತೆ ನಾವು ಅಪ್ಪ ಸಾಯೋದನ್ನೇ ಕಾಯ್ತಾ ಆಸ್ತಿ ಪಾಲುಗಾಗಿ ಕಾಯ್ತೇವೆ ವಿನಃ ದಾನ ಮಾಡಿಸ್ಲಿಕ್ಕೆ ಇಲ್ಲೇ ಇಲ್ಲ ಆದರೆ ಇದಕ್ಕಾಗಿ ಮಗನನ್ನ ಬೇಡೋಲ್ಲಂತ ಇಲ್ಲಿ ವೇದವ್ಯಾಸ ದೇವರು ಹೇಳ್ತಾರೆ ಭೂಮಿ ಪಂ ಪಿತರಂ ದೃಷ್ಟ ಅರ್ಧೋನ್ಮಿಲಿತ ಲೋಚನಂ ಪುತ್ರ ಈ ತೃಷ್ಣ ನ ಕರ್ತವ್ಯ ತದ್ದನೇ ಪೂರ್ವ ಸಂಚಿತೆ ಅಪ್ಪ ಡೆತ್ ಬೆಡ್ ಆದ ಅಂತಾದ್ರೆ ರೋಗಿಷ್ಠನಾದ ಅಂತಾದ್ರೆ ಮಕ್ಕಳಿಗೆಲ್ಲ ಯೋಚನೆ ಇವನು ಯಾವಾಗ ಹೋಗ್ತಾನೋ ಏನ್ ಮಾಡಿದಾನೋ ಇಲ್ವೋ ನಮಗೆಲ್ಲ ಸರಿಯಾಗಿ ಪಾಲ್ ಬರ್ತದೋ ಇಲ್ವೋ ಅಂತ ಅವನು ಸಂಪಾದನೆ ಮಾಡಿದ ಸಂಪತ್ತಿನ ಮೇಲೆ ಕಣ್ಣಿಟ್ಟವ ಅವನ ಮಗ ಅಲ್ಲ ಅಪ್ಪ ಸಾಯ್ತಾ ಇದ್ದಾನೆ ಅವನ ಕೈಲಿ ಏನೇನು ದಾನ ಮಾಡಿಸ್ಬೇಕು ಅಂತ ಯೋಚನೆ ಮಾಡ್ತಾನಲ್ಲ ಅವನು ನಿಜವಾದ ಮಗ ಸದ್ದದಾತಿ ಸತ್ಪುತ್ರೋ ಯಾವ ಜೀವತ್ಯ ಶೋಚರಂ ಅತಿವಾಹಸ್ತು ತನ್ಮಾರ್ಗೆ ದುಃಖಂ ನಲಭತೆ ಯತಃ ಸತ್ಪುತ್ರನಾದವ ತಂದೆ ತಾಯಿಗಳ ಸುಖವನ್ನು ಬಯಸುವವ ಅಂತ್ಯಕಾಲದಲ್ಲಿ ತಂದೆ ತಾಯಿ ಕೈಯಲ್ಲಿ ಮುಟ್ಸಿ 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 ಹದಿನಾರು ಮಹಾದಾನಗಳನ್ನು ಕೊಡಬೇಕಂತೆ ಯಾರು ಅನೇಕ ಬಗೆಯ ದಾನಗಳನ್ನು ಕೊಡ್ತಾರೆ ಆ ಜೀವ ಹೋಗುವ ಮಾರ್ಗದಲ್ಲಿ ಯಾವುದೇ ವಿಧವಾದ ದುಃಖ ಆಗದ ಹಾಗೆ ಯಮನ ದೂತರು ನೋಡ್ಕೊಳ್ತಾರಂತೆ ಆತುರೇಚ ಉಪರಾಗೇ ಚ ದ್ವಯಂ ದಾನಂ ವಿಶಿಷ್ಯತೆ ಅಥೋ ಅವಶ್ಯಂ ಪ್ರದಾತವ್ಯಂ ಅಷ್ಟ ದಾನಂ ಆತುರ ಅಂದರೆ ಅಂತ್ಯಕಾಲ ಉಪರಾಗ ಅಂದರೆ ಗ್ರಹಣ ಸಾಯುವ ಕಾಲ ಮತ್ತು ಗ್ರಹಣ ಕಾಲ ಈ ಎರಡು ಕಾಲ ದಾನಕ್ಕೆ ಅತ್ಯಂತ ಪ್ರಶಸ್ತವಾದದ್ದು ಆದ್ದರಿಂದ ಎರಡು ಕಾಲದಲ್ಲಿ ಅವಶ್ಯವಾಗಿ ಎಂಟು ಮಹಾದಾನಗಳನ್ನು ಮಾಡಬೇಕು ಅಂತಾರೆ ಯಾವುದ ಎಂಟು ತಿಲಂ ಲೋಹಂ ಹಿರಣ್ಯಂ ಕಾರ್ಪಾಸಂ ಲವಣಂ ತಥಾ ಸಪ್ತಧಾನ್ಯಂ ಕ್ಷಿತಿಹಿ ಭೂದಾನ ಗಾವ ಏಕೈಕಂ ಪಾವನಂ ಸ್ಮೃತ ಅತ್ಯಂತ ಪಾವನತರವಾಗಿರತಕ್ಕಂಥದ್ದು ಅಷ್ಟಂ ಮಹಾದಾನಂ ಮಹಾಪಾತಕನಾಶನಂ ಅಂತ್ಯಕಾಲೇ ತು ಪ್ರದಾತವ್ಯ ಶೃಣು ತಸ ತತ್ ಫಲಂ ಯಾರು ಸಾಯುವ ಕಾಲದಲ್ಲಿ ಎಳ್ಳನ್ನು ದಾನ ಮಾಡ್ತಾರೆ ಅವ್ರಿಗೇನು ಫಲ ಬರುತ್ತೆ ಹೇಳ್ತೇನೆ ಕೇಳು ಅಂತಾರೆ ನಿಜವಾಗಿಯೂ ನಮ್ಮಲ್ಲಿ ಎಳ್ಳು ಅಂದರೆ ಏನೋ ಭಯ ಮುಟ್ಟಬಾರದ್ದನ್ನ ಮಗ ಮುಟ್ಟಬಿಟ್ಟ ಅನ್ನುವ ಹಾಗೆ ಒದ್ದಾಡ್ತಾರೆ ವೇದಗಳಲ್ಲಿ ಎಳ್ಳಿನ ಮಹಿಮೆಯನ್ನು ಹೇಳ್ತಾ ತಿಲಾ ಶ್ವೇತ ತಿಲಾ ಸೌಮ್ಯ ವಶಾನುಗ ತಿಲಾ ಪುನಂತು ಮೇ ಪಾಪಂ ಯತ್ಕಿಂಚದ್ದುರಿತ ಮೈ ಚೋರಸ್ಯ ಅನ್ನಂ ನವಶ್ರಾದ್ದಂ ಬ್ರಹ್ಮ ಗುರುತಲ್ಪಗ ಇದೇ ಮೊದಲಾದ ಎಲ್ಲ ಪಾಪಗಳು ನಾವು ಮೂರರಿಂದ ಪಾಪ ಮಾಡ್ತೇವೆ ಒಂದು ಮೈ ಮತ್ತೊಂದು ಮಾತು ಮತ್ತೊಂದು ಮನಸ್ಸು ಇದಕ್ಕೆ ತ್ರಿಕರಣಗಳು ಅಂತಾರೆ ಮೂರು ಕರಣಗಳಿಂದ ಮಾಡಿದ ಪಾಪದ ಪರಿಹಾರಕ್ಕಾಗಿ ಭಗವಂತ ಮೂರು ಬಗೆಯ ಎಳ್ಳನ್ನು ಸೃಷ್ಟಿ ಮಾಡಿದ್ದಾನಂತೆ ಒಂದು ತಿಲ ಶ್ವೇತ ತಿಲ ಕೃಷ್ಣ ತಿಲ ಸೌಮ್ಯ ವಶಾನುಗಾಹ ಮೂರು ಎಳ್ಳು ಕಪ್ಪು ಬಿಳಿ ಕಂದು ಈ ಮೂರು ಬಗೆಯ ಎಳ್ಳು ದಾನ ಮಾಡೋದ್ರಿಂದ ನಾವು ತ್ರಿಕರಣಗಳಿಂದ ಮಾಡಿದ ಪಾಪಗಳನ್ನು ಪರಿಹಾರ ಮಾಡಿಕೊಳ್ಬೋದು ಭಗವಂತ ಹೇಳ್ತಾನೆ ಎಳ್ಳಂದರೆ ಮೈಲಿಗೆ ಅಲ್ಲ ಎಳ್ಳಂದ್ರೆ ಮಮಸ್ವೇದ ಸಮದ್ಭೂತ ನನ್ನ ಮೈ ಬೆವರು ಪೂರ್ವದಲ್ಲಿ ಸ್ವಯಂಭುವ ಮನ್ಮಂತರದಲ್ಲಿ ಭಗವಂತ ಭೂಮಿಯನ್ನ ಮೇಲೆ ತರುವ ಸಲುವಾಗಿ ವರಾಹ ರೂಪವನ್ನು ಪಡೆದುಕೊಂಡ ಆ ವರಾಹಕ್ಕೆ ಆದಿವರಾಹ ವರಾಹ ಅಥವಾ ಶ್ವೇತ ವರಾಹ ಅಥವಾ ಯಜ್ಞವರಾಹ ಅಂತ ಮೂರು ಹೆಸರು ಅವನಿಗೆ ಆ ಯಜ್ಞವರಾಹನಾದ ಭಗವಂತನ ಮೈ ಬೆವರೇ ಎಳ್ಳು ಸ್ವೇದ ಸಮದ್ಭೂತ ಪವಿತ್ರಾ ತ್ರಿವಿಧಾಸ್ತಿಲಾಹ ಅಸುರ ದಾನವ ದೈತ್ಯೃಪ್ಯಂತಿ ತಿಲದಾನತಃ ದಾನವ ದೈತ್ಯ ಅಸುರರು ಎಲ್ಲರೂ ಕೂಡ ಮೂರು ಬಗೆಯ ಎಳ್ಳನ್ನು ನನ್ನ ಮೈ ಬೆವರೇ ಎಳ್ಳು ಭಗವಂತನ ಯಜ್ಞವರಾಹ ಭಗವಂತನ ಮೈ ಕೂದಲಿದೆಯಲ್ಲ ಅದೇ ದರ್ಬೆ ಆ ದರ್ಬೆ ಒಳಗೆ ಅಗ್ರ ಭಾಗದಲ್ಲಿ ಬ್ರಹ್ಮದೇವರು ಮಧ್ಯಭಾಗದಲ್ಲಿ ವಿಷ್ಣು ಮತ್ತು ತುದಿಯಲ್ಲಿ ರುದ್ರದೇವರು ಇರ್ತಾರಂತೆ ಇಂತಹ ಪವಿತ್ರ ಇಲ್ಲದೆ ಎಳ್ಳಿಲ್ಲದೆ ಏನೂ ಕೆಲಸ ಬರಲ್ಲ ನಮ್ಮ ಎಳ್ಳು ದರ್ಬೆ ಅಂದರೆ ಅತ್ಯಂತ ಮೈಲಿಗೆ ಅಂತ ನಾವು ತಿಳ್ಕೊಂಡು ಬಿಟ್ಟಿದ್ದೀವಿ ನಾವು ಏನೇ ಮಾಡಬೇಕಾದ್ರೂ ಪವಿತ್ರ ಹಾಕ್ಕೊಳ್ಳದೆ ಆಚಮನ ಮಾಡಲಿಕ್ಕೆ ಬರೋಲ್ಲ ಆರಂಭದಲ್ಲೇ ಪವಿತ್ರ ಪಾಣಿ ಆಚಮ್ಯಾ ಅಂತಾರೆ ಆದರೆ ಆ ಪವಿತ್ರದಲ್ಲಿ ಒಂದು ದರ್ಬೆ ಪವಿತ್ರ ಎರಡು ದರ್ಬೆ ಪವಿತ್ರ ಮೂರು ದರ್ಬೆ ಪವಿತ್ರ ನಾಲ್ಕು ದರ್ಬೆ ಪವಿತ್ರ ಅಂತ ಯಾವ ಯಾವ ಕರ್ಮಕ್ಕೆ ಎಷ್ಟೆಷ್ಟು ಬಗೆಯ ಪವಿತ್ರಗಳು ಹೇಗೇಗಿರಬೇಕು ಅನ್ನೋದನ್ನು ಶಾಸ್ತ್ರ ಹೇಳುತ್ತೆ ಆದರೆ ದರ್ಬೆ ಬಿಟ್ಟು ಸತ್ಕರ್ಮದ ಆಚರಣೆ ಇಲ್ಲೇ ಇಲ್ಲ ಶುಭವಾಗಲಿ ಅಶುಭವಾಗಲಿ ಆ ಕರ್ಮ ಅದು ಭಗವಂತನಿಗೆ ಪ್ರೀತಿಯಾಗಬೇಕಂತಾದರೆ ಈ ದರ್ಬೆ ಮತ್ತು ಎಳ್ಳು ಬೇಕೇ ಬೇಕು ತಿಲಾ ಶ್ವೇತಾ ತಥಾ ಕೃಷ್ಣ ದಾನೇನ ಕಪಿಲ ಸ್ತಿಲ ಸಂಭರಂ ಪಾಪಂ ವಾಂಗ್ ಮನ ಕಾಯ ಸಂಚಿತಂ ವಾಕ್ ಮನ ಕಾಯ ಈ ಮೂರರಿಂದ ಕೂಡಿಟ್ಟ ಪಾಪವನ್ನು ಕಳೆಯುವ ಎಳ್ಳನ್ನ ಅಂತ್ಯಕಾಲದಲ್ಲಿ ದಾನ ಮಾಡಬೇಕು ಲೋಹದಾನಂಚ ದಾತವ್ಯಂ ಭೂಮಿ ಯುಕ್ತೇನ ಪಾಣಿನ ಯಮಾಸೆ ನನ್ನ ಚಾಪ್ನೋತಿ ತಸ್ಯ ವರ್ತ್ಮನಿ ಭೂಮಿಯ ಮೇಲೆ ಕೈಯಿಟ್ಟು ಲೋಹದಾನವನ್ನ ಮಾಡಬೇಕು ಯಾರು ಲೋಹದಾನವನ್ನ ಮಾಡ್ತಾನೆ ಅದರ ಪ್ರಭಾವದಿಂದ ಯಮಲೋಕಕ್ಕೆ ಹೋಗುವಂಥದ್ದೇ ಇಲ್ಲ ಕುಠಾರೋ ಮುಸಲೋ ದಂಡ ಕಡ್ಗಚ್ಚ ಚುರಿಕಾತತ ಇವೆಲ್ಲ ಮೊದಲಾದದ್ದನ್ನು ದಾನ ಮಾಡಬೇಕಂತೆ ಯಮರಾಜನ ದೂತರಿಗೆ ಪ್ರೀತಿಗೋಸ್ಕರವಾಗಿ ಯಮರಾಜನ ದೂತರು ಊರಣಃ ಶ್ಯಾಮಲ ಸೂತ್ರಶ್ಚ ಶುಂಡ ಮರ್ಕೋಪ್ಯದುಂಬರ ಶೇಷೋಂಬಲ ಮಹಾದೂತ ಊರಣ ಶ್ಯಾಮಶೂತ್ರ ಶುಂಡ ಮರ್ಕ ಉದುಂಬರ ಶೇಷಂಬಲ ಎಂಬತಕ್ಕಂಥ ಯಮನ ದೂತರು ಲೋಹ ದಾನ ಮಾಡುವುದರಿಂದ ಅತ್ಯಂತ ತೃಪ್ತಿ ಆಗ್ತಾ ಇದೆ ಶೃಣುತಾಕ್ಯಪರಂ ಗುಖ್ಯಂ ದಾನಮಂ ದತ್ತೇನ ತೇನ ತುಷ್ಯಂತಿ ಭೂರ್ಭುವ ಸ್ವರ್ಗವಾಸಿನ ಎಲ್ಲ ಲೋಕಗಳಲ್ಲಿಯೂ ಕೂಡ ಎಲ್ಲ ದಾನಗಳಲ್ಲಿಯೂ ಕೂಡ ಪರಮ ಪವಿತ್ರವಾದ ಒಂದು ದಾನ ಇದೆ ಆ ದಾನವನ್ನು ಮಾಡೋದರಿಂದ ಮೇಲಿನ ಕೆಳಗಿನ ಮಧ್ಯಲೋಕದ ಎಲ್ಲ ದೇವದಾನವರು ಕೂಡ ತೃಪ್ತರಾಗ್ತಾರೆ ಅದ್ಯಾವುದು ಅಂದರೆ ಸ್ವರ್ಣ ದಾನೇನ ತಂತ್ರ ಭವಂತಿ ವರದಾಯಕ ಬ್ರಹ್ಮದ ಋಷಯೋ ದೇವ ಧರ್ಮರಾಜ ಸಭಾಸದ ಸ್ವರ್ಣದಾನೇನ ಸಂತುಷ್ಟ ಭವಂತಿ ವರದಾಯಕ ಹಿಂದಿನ ಕಾಲದ ಎಲ್ಲರೂ ಕೂಡ ಈ ದಾನವನ್ನು ಮಾಡ್ತಾ ಇದ್ರಂತೆ ಬ್ರಹ್ಮಾದಿ ದೇವತೆಗಳು ಧರ್ಮರಾಜನ ಸಭಾ ಸದಸ್ಯರೆಲ್ಲ ಕೂಡ ತೃಪ್ತಿಯಾಗೋದು ಈ ಸ್ವರ್ಣದಾನದಿಂದ ಯಾರು ಇಂಥ ದಾನವನ್ನು ಮಾಡ್ತಾನೆ ಅದರ ಫಲವಾಗಿ ಅವನು ಎಲ್ಲ ಪಾಪವನ್ನು ಕಳ್ಕೊಂಡು ಉದ್ಧರ ಆಗ್ತಾ ಇದ್ದಾನೆ ಚಿರಂಬ ಸತ್ಯ ಸತ್ಯ ಲೋಕೆ ತಥೋ ರಾಜಾ ಭವೇದಿಹ ಉತ್ತಮವಾದ ಸುವರ್ಣದಾನವನ್ನು ಮಾಡಿದವ ಯಮಲೋಕಾದಿಗಳನ್ನೆಲ್ಲ ಭೇದಿಸಿಕೊಂಡು ಸತ್ಯಲೋಕದ ಒಳಗೆ ಅನೇಕ ಕಾಲ ವಾಸ ಮಾಡಿದವನಾಗಿ ಹುಟ್ಟುವ ಸಂದರ್ಭ ಬಂದರೆ ಭೂಮಿಯಲ್ಲಿ ರಾಜನಾಗಿ ಹುಟ್ಟುತ್ತಾನಂತೆ ಈಗೆಲ್ಲ ರಾಜರೇ ಇಲ್ವಲ್ಲ ಆಚಾರ್ಯ ನಾವು ಕೊಟ್ಟರು ಮುಂದೇನು ರಾಜರಾಗಲ್ಲ ಅದಕ್ಕೆ ಯಾಕೆ ಕೊಡಬೇಕು ಅಂತ ಕೆಲವರು ರಾಜರೇ ಆಗಬೇಕು ಅಂತಿಲ್ಲ ಮನೇಲಿ ನೀವು ಸಿರಿವಂತರಾಗಿ ಕೈತುಂಬ ದೇವರು ಕೊಟ್ಟಿದ್ರೆ ಮನೆಗೆ ನೀವೇ ರಾಜರು ಕಾರ್ಪಾಸಸ್ಯತು ದಾನೇನಾಭ್ಯೋ ನ ಭಯಂಬವೇತ್ ಹತ್ತಿ ದಾನ ಮಾಡಿದ್ರೆ ಯಮದೂತರ ಭಯ ಇಲ್ಲ ಮತ್ತೆ ಅಯೋರ್ಲವಣ ಕಾರ್ಪಾಸ ತಿಲಕ ಕಾಂಚನದಾತಃ ತುಷ್ಟಾಯ ಯಮಸ್ಯ ಪುರವಾಸಿನ ಲೋಹ ಲವಣ ಹತ್ತಿ ತಿಲ ಸುವರ್ಣ ಈ ಮೂರರ ದಾನದಿಂದ ಯಮಪುರದ ವಾಸಿಗಳಾದ ಚಿತ್ರುಪ್ತರು ಶ್ರವಣಕರೆ ಮೊದಲಾದವರೆಲ್ಲ ಸಂತುಷ್ಟರಾಗ್ತಾರೆ ಗೋಚರ್ಮ ಮಾತ್ರಂ ವಸುಧ ದತ್ತ ಪಾತ್ರೆ ವಿಧಾನತಾ ಪುನಾತಿ ಬ್ರಹ್ಮಹತ್ಯಯಾ ದೃಷ್ಟಮೇ ತನ್ಮುನೀಶ್ವರೈ ಗೋಚರ್ಮದಷ್ಟು ಜಾಗವನ್ನು ದಾನ ಮಾಡಿದರೂ ಭೂದಾನವನ್ನ ಮಾಡಿದರೂ ಕೂಡ ಬ್ರಹ್ಮಹತ್ಯವೇ ಮೊದಲಾದ ಪಾಪಗಳನ್ನು ಕಳ್ಕೊಳ್ತಾ ಇದ್ದಾನೆ ಯಾರು ಭೂಮಿ ದಾನ ಮಾಡ್ತಾನೆ ಅವನಿಗೆ ಎಲ್ಲ ತೀರ್ಥಯಾತ್ರೆಯ ಫಲ ಎಲ್ಲ ವ್ರತಗಳ ಫಲ ಅವನಿಗೆ ಬರ್ತಾ ಇದೆ ಭೂಮಿ ದಾನ ಅಂದರೆ ಎಂಥದ್ದೋ ಮಾಡಬಾರ್ದು ಉತ್ತಮವಾದ ಭೂಮಿ ಇರಬೇಕು ಒಳ್ಳೆ ಬೆಳೆ ಬರುವ ಆಗಿರಬೇಕು ಅತ್ಯಲ್ಪ ದಾನಿ ಸುರನ್ಯ ದಾನಿ ಕಾಶ್ಯಪ ಪೃಥ್ವೀ ದಾನ ಜಂಪುಣ್ಯಂ ಅಹನ್ಯನಿ ವರ್ಧತೆ ಬೇರೆ ದಾನದ ಫಲ ಎಲ್ಲ ಕೊಟ್ಟು ತುಂಬ ದಿನ ಆದಮೇಲೆ ಅದರ ಫಲ ಕಡಿಮೆ ಆಗ್ತಾ ಬರುತ್ತಂತೆ ಆದರೆ ಭೂಮಿದ ಹಾಗಾಗಲ್ವಂತೆ ದಿನ ದಿನಕ್ಕೆ ಫಲವನ್ನ ವೃದ್ಧಿ ಮಾಡಿಸುವಂಥದ್ದು ಈ ಭೂದಾನ ಯೋ ಭೂತ್ವ ನಮಗೆ ಇರಕ್ ಭೂಮಿ ಇಲ್ಲ ಇನ್ನು ದಾನ ಎಲ್ಲಿ ಕೊಡೋದು ಆಚಾರ್ಯ ಕೆಲವರು ಹಿಂಗಂದ್ರೆ ವೇದವ್ಯಾಸ ದೇವರು ಮುಂದಿನ ಶ್ಲೋಕದಲ್ಲಿ ಹೇಳ್ತಾರೆ ಇದು ಎಲ್ಲರಿಗೆ ಅಲ್ಲ ಇದು ಯಾರು ಯೋ ಭೂತ್ವ ಭೂಮಿ ಪೋ ಭೂಮಿ ನೋ ದದಾತಿ ದ್ವಿಜಾತೆಯೇ ಯಾರಿಗೆ ದೇವರು ಬೇಕಾದಷ್ಟು ಕೊಟ್ಟಿದ್ರು ಕೊಡುವ ಬುದ್ಧಿ ಕೊಟ್ಟಿಲ್ಲ ಕೊಡೋ ಬುದ್ಧಿ ಮಾತ್ರ ಇಲ್ಲ ಧರ್ಮಕ್ಕೆ ಕೈ ಬಾರದಿ ಕಾಲ ದಂಡ ದ್ರೋಹಕ್ಕೆ ಉಂಟು ದಂಡ ದಂಡ ಅಂದ್ರೆ ಗೊತ್ತಾ ಟ್ಯಾಕ್ಸ್ ಕಟ್ಲಿಕ್ಕೆ ರೆಡಿ ಇರ್ತಾರೆ ಅವನಿಗೆ ಫೈನ್ ಹಾಕಿದ್ರೆ ಬಾಯಿ ಮುಚ್ಕೊಂಡು ಕಟ್ತಾರೆ ಅದ್ರಲ್ಲಿ ಏನು ಹೆಚ್ಚಿಲ್ಲ ಕಡಿಮೆ ಇಲ್ಲ ಏನೋ ರೋಗ ಬಂತು ಆಸ್ಪತ್ರೆಗೆ ಹೋದ್ರೆ ಬಿಲ್ ಅಲ್ಲಿ ಕಡಿಮೆ ಮಾಡ್ಕೊಳ್ಳಿ ಕೇಳೋ ಪ್ರಶ್ನೆಯೇ ಇಲ್ಲ ನಿಮ್ಮನ್ನ ಮನೆಗೆ ಬಿಟ್ರಲ್ಲ ಅದೇ ನಿಮ್ಮ ಪುಣ್ಯ ದಂಡ ದ್ರೋಹಕ್ಕೆ ಉಂಟು ಪುಂಡು ಪೋಕರಿ ಗುಂಟು ಹೆಂಡಿರು ಮಕ್ಕಳಿಗೆಲ್ಲವಿ ಕಾಲ ಧರ್ಮಕ್ಕೆ ಕೈ ಬಾರದಿ ಕಾಲ ಪಾಪ ಕರ್ಮಕ್ಕೆ ಮನಸೋಲೋದು ಈ ಕಲಿ ಕಾಲ ಯೋ ಭೂತ್ವ ಭೂಮಿ ಪೋ ಭೂಮಿ ನೋ ದದಿ ಜ್ವಿಜಾತೆಯೇ ಅವನಿಗೆ ದೇವರು ಚೆನ್ನಾಗಿ ಕೊಟ್ಟಿದ್ರು ಕೂಡ ನನಗಿರಲಿ ಮೊಮ್ಮಕ್ಕಳಿಗಿರಲಿ ಮರಿ ಮಕ್ಕಳಿಗಿರಲಿ ಆ ಮುಂದಿನ ಮಕ್ಕಳಿಗಿರಲಿ ಅಂತೂ ಹೀಗೆ ಮಾಡ್ತಾ ಹೋಗ್ತಾನೀಯ ವಿನಃ ಇದ್ದು ಕೊಡಲ್ಲಲ್ಲ ಅವನಿಗೆ ಇದನ್ನೆಲ್ಲ ಹೇಳ್ತಾ ಇದ್ದಾರೆ ನೋಡಿ ಚೆನ್ನಾಗಿದ್ದಾಗ ನೀವು ಕೊಡ್ಲಿಲ್ಲ ಅಂದ್ರೆ ಮುಂದೆ ಚೆನ್ನಾಗಿರ್ಲಿಕ್ಕೆ ಸಾಧ್ಯ ಇಲ್ಲ ನಿಮಗೆ ಮುಂದೆ ದೇವರು ಕೊಡಬೇಕಾದ್ರೆ ಈಗ ಕೊಡ್ಬೇಕು ಅದಾನಾದ ಭೂಮಿ ದಾನಸ್ಯ ಭೂಮಿತ್ವ ಅಭಿಮಾನಿತ ಚೆನ್ನಾಗಿ ಭೂಮಿ ಇದ್ರೂ ಕೂಡ ಅಭಿಮಾನದಿಂದ ಅಯ್ಯೋ ಇದು ಕೊಡಕ್ಕಾಗತ್ತ ಎಷ್ಟು ಬೆಲೆ ಬಾಳುತ್ತೆ ಈಗೇನೋ ಕೊಟ್ಬಿಡ್ಬೋದು ನಾಳೆ ಬೇಕಂದ್ರೆ ಒಳ್ಳೆ ರೇಟ್ ಬಂದ್ರೆ ಏನು ಮಾಡೋದು ಹೀಗೇನಾರು ಮನಸ್ಸಿನಲ್ಲಿ ಇಟ್ಕೊಂಡ್ರೆ ಹೇಳ್ತಾರೆ ನಿವಾಸನ್ನರಕೆ ಯಾವಚ್ಛೇಷೋಧಾರೇ ಎದ್ದರಾಮ್ ಎಲ್ಲಿ ತನಕ ಶೇಷದೇವರು ತನ್ನ ತಲೆ ಮೇಲೆ ಭೂಮಿ ಇಟ್ಕೊಂಡಿರ್ತಾನೋ ಅಲ್ಲಿವರೆಗೂ ನಾವು ನರಕದಲ್ಲೇ ಬಿದ್ದಿರ್ಬೇಕಂತೆ ತಸ್ಮಾತ್ ಭೂಮೀಶ್ವರೋ ಭೂಮಿ ದಾನೇ ನಮ್ಮ ಯದಾಪೇ ಈಗ ನನಗೆ ಗೊತ್ತಿಲ್ಲ ಈಗಲೂ ಕೂಡ ಆಂಧ್ರ ಕಡೆಯೆಲ್ಲ ಬ್ರಾಹ್ಮಣರಿಗೆ ಮುನ್ನೂರು ಎಕರೆ ನಾನ್ನೂರು ಎಕರೆ ಲ್ಯಾಂಡ್ ಲಾರ್ಡ್ಗಳು ಇವತ್ತಿಗೂ ಇದ್ದಾರೆ ಎಕರೆ ಗಟ್ಲೆ ಲ್ಯಾಂಡ್ಸ್ ಇದೆ ಆದರೆ ಕೊಡೋ ಮನಸ್ಸು ಮಾತ್ರ ದೇವರು ಕೆಲವರು ಕೊಟ್ಟಿರ್ತಾನೆ ಕೆಲವರು ಕೊಡಲ್ಲ ಆದರೆ ಇದ್ದರೂ ಕೂಡ ಕೊಡಲಿಲ್ಲ ಅಂದರೆ ಅವನಿಗೆ ಮತ್ತೊಮ್ಮೆ ಆ ಚಾನ್ಸೇ ಬರಲ್ಲ ದೇವರು ಒಮ್ಮೆ ಕೊಟ್ಟು ನೋಡ್ತಾನೆ ಇವನೇನು ಕೊಡ್ತಾನಾ ಕೊಡಲ್ವಾ ಅಂತ ಕೊಡಲ್ಲ ಅಂದರೆ ಮತ್ತೆ ಕೊಡಲ್ಲ ಮನೆ ಮುಂದೆ ಯಾರು ಬಂದಾಗ ಏನಾರು ಬೇಡ್ಕೊಂಡು ಬಂದಾಗ ನಿಮ್ಮಲ್ಲಿ ಇದ್ದಾಗ ನೀವು ಇಲ್ಲ ಅಂತ ಅಂದರೆ ಅವನು ಬೇಡವನಂತಾನೆ ನಿಮ್ಮ ಹಾಗೆ ನಾನು ಇಲ್ಲ 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 ಅಂದು ಈ ಜ ಈ ಜನ್ಮದಲ್ಲಿ ಬಂದಿದ್ದೇನೆ ಹೀಗೆ ಬೇಡುವ ಗತಿ ಭಗವಂತ ನಂಗೆ ತಂದಿಟ್ಟಿದ್ದಾನೆ ಇಲ್ಲ 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 ಅಂದು ಇದ್ರೂ ಇಲ್ಲ ಅಂದು ಮುಂದಿನ ಜನ್ಮ ನಿಮಗೆ ನನ್ನ ಹಾಗೆ ಆಗಲಿ ಅಂದ್ಬಿಟ್ಟು ಹೋಗಿಬಿಡ್ತಾನಂತೆ ಅದರಿಂದ ದೇವರು ಕೊಟ್ಟಾಗ ಕೊಡಬೇಕಂತೆ ಮತ್ತೆ ವೇದವ್ಯಾಸ ದೇವರು ಹೇಳ್ತಾರೆ ಒಟ್ಟು ಐದು ಬಗೆಯ ಗೋದಾನವನ್ನು ಮಾಡಬೇಕಂತೆ ತಥೋ ಅಂತದೇನು ರುದಾತವ್ಯ ರುದ್ರದೇನು ಪ್ರದಾಪೇತ್ ಋಣದೇನು ತಥೋ ಧತ್ವ ಮೋಕ್ಷದೇನು ಪ್ರಧಾಪೇತ್ ಅಂತ್ಯದೇನು ರುದ್ರದೇನು ಋಣದೇನು ಮೋಕ್ಷದೇನು ವೈತರಣಿದೇನು ಅಂತ ಐದು ಬಾರಿ ನಾವು ಗೋದಾನವನ್ನು ಮಾಡ್ಬೇಕಂತ ಅಂತ್ಯದೇನು ಅಂದರೆ ಅಂತ್ಯಕಾಲದಲ್ಲಿ ಮಾಡಬೇಕಾಗಿರ್ತಕ್ಕಂಥದ್ದು ರುದ್ರದೇನು ಅಂದರೆ ಸಾಯುವಾಗ ಆಗುವ ಸಂಕಟದಿಂದ ಪರಿಹಾರ ಆಗಬೇಕು ಸಾವಿನ ನೋವು ನಿಮಗಾಗಬಾರ್ದು ಅಂತಾದರೆ ಅದಕ್ಕಾಗಿ ಒಂದು ದೇನು ಗೋವನ್ನು ದಾನ ಮಾಡಬೇಕಂತೆ ಎಷ್ಟೋ ಸಾಲಗಳು ಮಾಡಿರ್ತೀವಿ ಗೊತ್ತೇ ಇರಲ್ಲ ಅದು ಸಾಲ ಹತ್ತು ರೂಪಾಯಿ ಇರಲಿ ಲಕ್ಷ ರೂಪಾಯಿ ಇರಲಿ ಸಾಲ ಸಾಲನೇ ಎಷ್ಟೇ ಇದ್ದರೂ ಅದಕ್ಕಾಗಿ ಮತ್ತೆ ಹುಟ್ಟುವ ಸಾಧ್ಯತೆ ಇದೆ ತಿಳಿಯದೇ ಮಾಡಿದ ಸಾಲ ಒಪ್ಪಿಸದೇ ಇದ್ರೆ ಕೊಡದೇ ಇದ್ರೆ ಅಂಥ ಒಂದು ಪರಿಹಾರಕ್ಕೋಸ್ಕರ ಮಾಡತಕ್ಕಂಥ ಒಂದು ದೇನು ಅದು ಋಣದೇನು ಅಂತ ಮೋಕ್ಷ ಪ್ರಾಪ್ತಿಗೆ ಮಾಡುವಂಥದ್ದು ಮೋಕ್ಷದೇನು ಮತ್ತು ನಮಗೆ ಮಧ್ಯದಲ್ಲಿ ಏನು ವೈತರಣಿ ನದಿ ಅಂತಿದೆ ಅದನ್ನು ದಾಟ್ಲಿಕ್ಕಾಗಿ ಮಾಡುವಂಥದ್ದು ಒಂದು ವೈತರಣಿ ಗೋದಾನ ಅಂತ ಹೇಳ್ತಾ ಇದ್ದಾರೆ ಐದು ತರಹದ ಈ ಗೋದಾನಗಳು ಕೂಡ ಬಾಲ್ಯತ್ವೇ ಎಚ್ಚ ಕೌಮಾರೇ ಯತ್ ಪಾಪಂ ಯೌವ್ವನೇ ಚ ಕೃತ ಯಚ್ಚ ಯಚ್ಚ ಜನ್ಮಾಂತರೇಶ್ವಪಿ ಬಾಲ್ಯದಲ್ಲಿ ಮಾಡಿದ್ದು ಕೌಮಾರಿಯದಲ್ಲಿ ಮಾಡಿದ್ದು ಯೌವನದಲ್ಲಿ ಮಾಡಿದ್ದು ಮುದಿತನದಲ್ಲಿ ಮಾಡಿದ್ದು ಜನ್ಮಾಂತರದಲ್ಲಿ ಮಾಡಿದ್ದು ಐದು ಬಗೆಯಿಂದ ಮಾಡಿದ ಪಾಪಗಳ ಪರಿಹಾರಕ್ಕೋಸ್ಕರವಾಗಿಯೂ ಕೂಡ ಐದು ದಾನವನ್ನು ಹೇಳ್ತಾ ಇದೆ ಇದು ಗೋದಾನ ಅಂದರೆ ಏನೋ ಅರ್ಜೆಂಟ್ ಅರ್ಜೆಂಟಲ್ಲಿ ಹೇಗಂದ್ರೆ ಹಾಗೆ ಒಂದು ವಟ್ರಾಸಿ ಮಾಡುವಂತಹ ಕಾರ್ಯಕ್ರಮ ಅಲ್ಲ ಅದಕ್ಕೆಲ್ಲ ತುಂಬ ಮಾತ್ರ ಎಲ್ಲ ಇರತಕ್ಕಂಥದ್ದು ಮತ್ತೆ ಸುಮಧ್ವಿಜಯದಲ್ಲಿ ಪಂಡಿತಾಚಾರ್ಯರು ವರ್ಣನೆ ಮಾಡುವಾಗ ಹೇಳ್ತಾರೆ ದಾನ ಮಾಡುವಾಗ ಐ ಡಿ ಎಲ್ಲಾಗ ಮಾಡಬೇಕಂತೆ ಸರಿಯಾಗಿ ಪ್ರೋ ಪ್ರೋಗ್ರಾಮ್ ಫಿಕ್ಸ್ ಮಾಡಿಕೊಂಡು ಒಳ್ಳೆ ಬ್ರಾಹ್ಮಣರು ಒಳ್ಳೆ ಗೋವು ಒಳ್ಳೆ ಮಂತ್ರಜ್ಞರು ಎಲ್ಲ ಒಳ್ಳೆಯದಿದ್ರೆ ನಿಮಗೂ ಒಳ್ಳೇದಾಗತ್ತೆ ಹೇಗೋ ಹಾಗೆ ಮಾಡಿದ್ರಿ ದೇವರು ಹೇಗೋ ಹಾಗೆ ಕೊಟ್ಟು ಬಿಡ್ತಾನಂತೆ ಹಾಗಾದ್ರೆ ದಾನಂಧ್ರುವಂ ಫಲತಿ ಪಾತ್ರ ಗುಣಾನುಕೂಲ್ಯ ದ್ ಉತ್ತಮವಾದ ಫಲ ಪರಾತ್ಮ ವಿದ್ಯಾಂ ದಾನಂ ಧ್ರುವಂ ಫಲತಿ ಪಾತ್ರ ಮೋಕ್ಷಕ್ಕೆ ಕಾರಣೀಭೂತವಾದ ಸತ್ಕರ್ಮ ದಾನ ಇಂಥ ದಾನ ನಿಮಗೆ ಉತ್ತಮವಾದ ಫಲ ಕೊಡಬೇಕಾರೆ ಪಾತ್ರ ಗುಣ ನೋಡಿ ಕೊಡಬೇಕು ಯೋಗ್ಯ ಪಾತ್ರನಿಗೆ ಕೊಡಬೇಕೇ ವಿನಃ ಅಯೋಗ್ಯನಿಗೆ ಕೊಟ್ಟರೆ ಪ್ರಯೋಜನ ಇಲ್ಲ ಪಾತ್ರೇ ಗುಣಿತಂ ಭವೇತ್ ಭವೇ ದಾತು ಫಲಮನಂತಂ ಸ್ಯಾನ್ನತ್ ಪಾತ್ರಸ್ಯ ಪ್ರತಿಗ್ರಹ ಯಾವಾಗಲೂ ಪಾತ್ರನಿಗೆ ಕೊಡಬೇಕೆ ವಿನ ಅಪಾತ್ರನಿಗೆ ಕೊಡಬಾರ್ದು ಪಾತ್ರನಿಗೆ ಕೊಟ್ಟ ದಾನ ಲಕ್ಷ ಲಕ್ಷ ಪಟ್ಟು ಹೆಚ್ಚಾಗತ್ತೆ ಉತ್ತಮನಿಗೆ ಕೊಡಬೇಕು ಏಕೈಕ ಹೇತವ್ಯ ದಾತವ್ಯ ಬಹುನಾಂಚಕ ದಾಚನ ನೋಡಿ ಒಂದು ಆಕಳನ್ನ ಒಬ್ಬನಿಗೆ ಮಾತ್ರ ದಾನ ಮಾಡಬೇಕೇ ವಿನಃ ಒಂದೇ ಆಕಳನ್ನ ನಾನಾ ಜನರಿಗೆ ದಾನ ಮಾಡ್ಲಿಕ್ಕೆ ಬರಲ್ಲ ಕೆಲವು ದಾನಗಳ ಕ್ರಮನೇ ಹಾಗೆ ಕನ್ಯಾದಾನ ಒಬ್ಬರಿಗೆ ಮಾಡಬೇಕು ಗೋದಾನ ಒಬ್ಬರಿಗೆ ಮಾಡ್ಬೇಕು ಹೇಗೆ ಕನ್ಯಾದಾನ ಇವ್ರಿಗೆ ಕೊಟ್ಟು ಬೇಡ ನಿಮಗೆ ಕೊಡಬೇಕು ಅನ್ಕೊಂಡಿದ್ದೆ ಅವ್ರು ಬರಲಿಲ್ಲ ನೀವು ತಗೊಳ್ಳಿ ಹಿಂಗೆ ಕೊಡ್ತೀನಿ ಹಂಗೆಲ್ಲ ಇಲ್ಲ ಹೇಗೋ ಗೋದಾನವೂ ಹಾಗೆ ಒಬ್ಬರು ಕೊಟ್ಟರೆ ಒಬ್ಬರಿಗೆ ಈ ವಿದ್ಯಾದಾನ ಆಗಲ್ಲ ಎಷ್ಟು ಜನಕ್ಕೆ ಬೇಕಾದ್ರೂ ದಾನ ಮಾಡ್ತಾ ಇರ್ಬೋದು ಇನ್ನೊಂದು ಕನ್ಯಾದಾನ ಇದೆ ಅದೊಂಥರ ವಿಚಿತ್ರ ದಾನ ಕೊಟ್ಟರೆ ಕೊಟ್ಟ ಹಾಗಲ್ಲ ಅವ್ರಿಗೆ ಕೊಡ್ಬೋದು ಮತ್ತೆ ನಿಮ್ಮ ಮನೆಗೂ ಬರ್ಬೋದು ಕೊಟ್ಟಾಗೋಯ್ತು ನೀ ಏನು ಬರಬೇಡ ಒಂದ್ಸತಿ ದಾನ ಕೊಟ್ಟ ಮೇಲೆ ಬರೋ ಹಾಗಿಲ್ಲ ಹಾಗಿಲ್ಲ ಈ ಗೋದಾನ ಹಾಗಲ್ಲ ಮೊನ್ನೆ ಕೊಟ್ಟಿದ್ನಲ್ಲ ಆಚಾರ್ಯ ಗೋ ಇವತ್ತೊಂದ ನಮ್ಮನೆ ಕಾಫಿಗೆ ಹಾಲಿಲ್ಲ ಕೊಡಿ ಹಾಲು ಕರ್ಕೊಂಡು ವಾಪಸ್ ಕೊಡ್ತೀನಿ ಇಲ್ಲ ಕೆಲವು ದಾನ ಕೊಟ್ಟರೆ ಕೊಟ್ಟ ಹಾಗೆ ಇನ್ ಕೆಲವು ದಾನ ಬೇಕಾದ ಜನಕ್ಕೆ ಕೊಡ್ಬೋದು ಇನ್ ಕೆಲವು ದಾನ ಕನ್ಯಾದಾನ ಕೊಡಬಹುದು ಕೊಟ್ಟಿದ್ದು ಮನೆಗೂ ಬರಬಹುದು ಮನೆಯಲ್ಲೂ ಇರಬಹುದು ಇತ್ಯಾದಿಯನ್ನೆಲ್ಲ ಹೇಳ್ತಾರೆ ಆದರೆ ಈ ಗೋದಾನವನ್ನು ಮಾತ್ರ ಏಕಾಏಕ ದಾತವ್ಯ ಬಹುನಾನ್ನ ಕದಾಚನ ಯಾವ ಕಾರಣಕ್ಕೂ ಒಂದೇ ಗೋವನ್ನು ನಾಕಾರು ಜನರಿಗೆ ಕೊಡಲಿಕ್ಕೆ ಬರೋದಿಲ್ಲ ದಾನವನ್ನು ತೆಗೆದುಕೊಂಡು ಅದನ್ನು ಮಾರಲಿಕ್ಕಿಲ್ಲ ಹೀಗೆಲ್ಲ ಯಾರು ಮಾಡ್ತಾರೆ ಅಂತ ಗೊತ್ತಾದ್ರೆ ಅವ್ರಿಗೆ ದಾನ ಕೊಡ್ಲಿಕ್ಕೆ ಬರೋದಿಲ್ಲ ಪೂರ್ವಂ ಪೂರ್ವಾಂ ವೈತರಣಿ ನದಿ ಗೋದಾನಂ ತುದ್ಧರಣೋಪಾಯೋದಿತೆ ಆ ವೈತರಣಿ ನದಿ ದಾನ ಮಾಡಲಿಕ್ಕೆ ಈ ಗೋದಾನ ಬೇಕು ಅದರ ಬಗ್ಗೆ ನಿಂಗೆ ಸ್ವಲ್ಪ ಹೇಳ್ತೀನಿ ಕೇಳು ಗರುಡ ಅಂತ ಅವನನ್ನ ನೆಪ ಮಾಡಿಕೊಂಡು ನಮ್ಮೆಲ್ಲರಿಗೆ ವೇದವ್ಯಾಸ ದೇವರು ಹೇಳ್ತಾರೆ ಆ ಗೋವಿ ಹೇಗಿರ್ಬೇಕು ಕೃಷ್ಣಾಂಬಾ ವಾ ಪಾಟಲಂ ವಾ ಪಿ ದೇನುಂ ಕುರಿಯದಲಂಕೃತ ಸ್ವರ್ಣ ಶೃಂಗೀಂ ರೌಪ್ಯ ಖುರಾಂ ಕಾಂಸ್ಯ ಪಾತ್ರೋಹೆ ದೋಹಿಣೀಂ ಕಪ್ಪು ವರ್ಣ ಅಥವಾ ಕಂದು ವರ್ಣದ ಗೋವಿರಬೇಕು ಒಳ್ಳೆ ವಸ್ತ್ರಾಭರಣವನ್ನು ಅಲಂಕಾರ ಮಾಡಬೇಕು ಬಂಗಾರದ ಕೋಡಿರಬೇಕು ಕತ್ತಿನಲ್ಲಿ ಗಂಟೆ ಇರಬೇಕು ಬೆಳ್ಳಿಯ ಖರಪುಟ ಇರಬೇಕು ಯಮಂ ಹೈವಂಸೆತ್ತತ್ರ ಲೋಹದಂಡ ಸಮನ್ವಿತಂ ಇದೇ ಮೊದಲಾದದ್ದನ್ನೆಲ್ಲ ಇಟ್ಟು ಕೊಡಬೇಕು ಆ ಬ್ರಾಹ್ಮಣರ ಮುಂದೆ ನಿಂತು ನಾವು ಗೋವನ್ನು ಪೂಜೆ ಮಾಡಿ ಅದರ ಬಾಲವನ್ನು ಹಿಡಿದು ಸಂಕಲ್ಪ ಮಾಡಿಕೊಂಡು ಪುಚ್ಛಂ ಸಂಗೃತ್ಯ ದೇನೋಸ್ತೋ ಪಾದತಃ ಕೈಯಲ್ಲಿ ಹಿಡಿದು ಅದನ್ನು ಬ್ರಾಹ್ಮಣರಿಗೆ ಕೊಡಬೇಕಂತೆ ಕೊಡಬೇಕಾದ್ರೆ ಭಗವಂತನನ್ನು ಪ್ರಾರ್ಥನೆ ಮಾಡಬೇಕಂತೆ ಭವಸಾಗರ ಮಗ್ನಾನಂ ಶೋಕತಾರ್ ದುಃಖಿನಾಂ ತ್ರಾತಾ ತ್ವಮ್ಮಿ ಜಗನ್ನಾಥ ಶರಣಾಗತ ವತ್ಸಲ ಭಗವಂತ ದುಃಖ ಪಡುವ ನನ್ನನ್ನು ರಕ್ಷಿಸುವ ಶರಣಾಗತ ವತ್ಸಲ ನೀನು ನೀನಲ್ಲದೆ ಮತ್ತೆ ಇನ್ಯಾರೂ ಇಲ್ಲ ಅಂತ ಹೇಳಿ ಭಗವಂತನ ಪ್ರಾರ್ಥನೆ ಮಾಡಿ ಬಂದ ಬ್ರಾಹ್ಮಣನ ಒಳಗೆ ದೇವರನ್ನೇ ಚಿಂತನೆ ಮಾಡಬೇಕು ಕೆಲವರು ದಾನ ಕೊಡೋಕ್ಕೆ ಇನ್ಯಾರಿಗೂ ಹೇಳಿರ್ತಾರೆ ಯಾರು ಒಬ್ಬರು ಆಚಾರನ ಕಳಿಸ್ಕೊಡಿ ಅಂತ ಅವರು ಪಾಪ ನೋಡಿ ಒಳ್ಳೆಯವ್ರನ್ನೇ ಕಳ್ಸಿಕೊಟ್ಟಿರ್ತಾರೆ ಇವರಿಗೆ ಅವರು ಹಳೆಯ ಪರಿಚಯ ಕೊಡುವವನಿಗೆ ಅವನು ಬಂದು ಓ ನೀವು ಬಂದ್ರೆ ಆಚಾರ್ಯ ನೀವೇ ಬಂದಿದ್ದ ಅಂತ ಅವನು ಅನ್ಕೊಂಡು ಕೊಡ್ತಾರೆ ಇಲ್ಲ ಆ ಒಳಗೆ ಭಗವಂತ ಇದ್ದಾನೆ ಅಂತ ಚಿಂತನೆ ಮಾಡ್ಕೊಡ್ಬೇಕೇವಿನ ಬಂದ ಬ್ರಾಹ್ಮಣನಿಗೆ ಕೊಡೋದಲ್ಲ ಬ್ರಾಹ್ಮಣರ ಅಂತರ್ಯಾಮಿ ಆದ ಭಗವಂತ ಅಂತ ಚಿಂತನೆ ಮಾಡ್ಬೇಕು ವಿಷ್ಣು ರೂಪ ದ್ವಿಜಶ್ರೇಷ್ಠ ಮಾ ಮುದ್ದರ ಮಹೇಶ್ವರ ಸದಕ್ಷಿಣಾ ಮಯಾ ದತ್ತಂ ತುಭ್ಯಂಬೈತರ ನಮಃ ಯಮ ಮಾರ್ಗೇ ಮಹಾಘೋರೆ ತಾಂ ನದಿ ಶತ ಯೋಜನ ತರ್ತು ಕಾಮೋ ದದಾದ್ಮೇತ ತುಭ್ಯಂ ವೈತರಣೀ ನಮಃ ಅಂತ ಹೇಳಿ ದಾನ ಮಾಡಿ ಆ ಗೋವನ್ನು ಪ್ರಾರ್ಥನೆ ಮಾಡಬೇಕಂತೆ ಅಮ್ಮ ಗೋವೆ ದೇನುಕೆ ಮಾಂ ಪ್ರತೀಕ್ಷಸ್ವ ಯಮದ್ವಾರೆ ಮಹಾಪತೆ ಉತ್ತರಣಾರ್ಥಂ ದೇವೀ ಶ್ರೀ ವೈತರಣ್ಯೈ ನಮಸ್ತುತೆ ನಾನು ಆ ದಾರಿಯಲ್ಲಿ ಬರಲಿಕ್ಕಿದೆ ದಯಮಾಡಿ ನನಗಾಗಿ ನೀನು ಸ್ವಲ್ಪ ಕಾಯಿ ವೆಯ್ಟ್ ಮಾಡು ಕಾಯಿ ನಾನು ನಿನ್ನನ್ನ ಇಷ್ಟು ದಿನ ಮನೆಯಲ್ಲಿ ಕಾದೆ ಕಾದೆ ಅಂದ್ರೆ ಕಾಯಿದೆ ಅಂದ್ರೆ ರಕ್ಷಣೆ ಮಾಡಿದೆ ವೈತರಣಿ ನದಿ ದಾಟುವಾಗ ನೀನು ನನ್ನನ್ನು ರಕ್ಷಣೆ ಮಾಡು ಜೀವನದಲ್ಲಿ ಗೋವು ರಕ್ಷಣೆ ಎಂದೂ ಮಾಡದವ ಗೋವು ಅವನ್ಯಕ್ ರಕ್ಷಣೆ ಮಾಡತ್ತೆ ಹಾಗಾದ್ರೆ ನೀವು ಗೋವಿನ ರಕ್ಷಣೆಗಾಗಿ ಒಂದು ಧ್ವನಿ ಎತ್ತಿದ್ರು ಸಾಕು ನಾವು ಧ್ವನಿನೂ ಎತ್ತಲ್ಲ ನಮ್ಗೇನು ಸಂಬಂಧ ಇಲ್ಲ ಸುಮ್ಮನೆ ಇದ್ಬಿಟ್ಟಿದ್ವಿ ಹಾಗಾದ್ರೆ ಅಲ್ಲೂ ಕೂಡ ಧ್ವನಿ ಎತ್ತಲ್ಲ ನಮ್ಮನ್ನು ಕೇಳ್ಕೊಳ್ಬೇಕಂತೆ ದೇನು ಕೇಮಾಂ ಮಾಂ ಪ್ರತಿಕ್ಷ ಮಹಾಪತೆ ಆಮೇಲೆ ಗೋದಾನ ಮಾಡುವಾಗ ಮೇ ಅಗ್ರತ ಸಂತೂ ಮೇ ಸಂತು ಪೃಷ್ಠತಃ ಗಾವೋಮೇ ಹೃದಯ ಗವಾಂ ಮಧ್ಯೆ ವಸಾಮ್ಯಹಂ ಹಿಂದೆ ಗೋವು ಮುಂದೆ ಗೋವು ಎಡಗೋವು ಬಲ ಗೋವು ಎಲ್ಲ ಕಡೆ ಗೋವಿದ್ರೆ ಯಾವ ದೈತ್ಯರ ಕಾಟ ಆಗೋಲ್ಲಂತ ಗೋವುಗಳ ರಕ್ಷಣೆ ಬೇಕು ಗೋವುಗಳ ರಕ್ಷಣೆ ಎಂದ್ರು ಒಂದೇ ಗೋಪಾಲಕೃಷ್ಣನ ರಕ್ಷಣೆ ಎಂದ್ರು ಒಂದೇ ಹಿಂದೆ ಮುಂದೆ ಒಳ ಹೊರಗೆ ಇಂದಿರೇ ರಮಣ ಕಾಯುತ್ತಲಿರೆ ಎನಗಾವ ಬಂಧಕಗಳು ಇಲ್ಲ ಧನ್ಯ ಧನ್ಯ ಕಂದರ್ಪನಯ್ಯ ಶ್ರೀ ವಿಜಯ ವಿಠ್ಠಲರಾಯ ಗೋವುಗಳ ರಕ್ಷಣೆ ಎಂದ್ರೆ ಒಳಗಿರುವ ಗೋಪಾಲಕೃಷ್ಣನ ರಕ್ಷಣೆ ಆದ ಹಾಗೆ ಸ್ವವಸ್ಥಾ ಶರೀರೇ ತು ವೈತರಣ್ಯಾಂ ಭ್ರಜೇತರೆ ಚ ವಿದುಷಾ ದೇನುಸ್ತಾಂ ನದಿ ತರ್ತುಮಿಚ್ಚತಿ ಯಾವಾಗಲೂ ದುಡ್ಡು ಬಿಟ್ಟಿದ್ದೀನಿ ಮಕ್ಕಳಿಗೂ ಹೇಳಿಬಿಟ್ಟಿದ್ದೀನಿ ಹೇಗಿದ್ರು ಅವ್ರು ದಾನ ಮಾಡೇ ಮಾಡ್ತಾರೆ ನಾನು ಯಾಕೆ ಈಗಿಂದಲೇ ಅರ್ಜೆಂಟ್ ಇನ್ ಯಾವಾಗ ಸಾಯ್ತೇನೋ ಏನೋ ಈಗಿಂದಲೇ ಏನು ಅರ್ಜೆಂಟು ಅಂತ ಅನ್ಕೊಳ್ಬಾರ್ದು ಒಂದು ವಾರಕ್ಕೆ ಮುಂಚೆ ಟ್ರೈನ್ ಟಿಕೆಟ್ ಎಲ್ಲ ಮಾಡಿಸ್ಕೊಳ್ಬೇಕು ಅಂತ ಗೊತ್ತಿದೆ ನಿಮಗೆ ಟಿಕೆಟ್ ಸಿಗಲ್ಲ ಭಾನುವಾರ ಆದ್ರೆ ಎಲ್ಲಾ ಬಸ್ಸು ಟ್ರೈನು ಬುಕ್ ಆಗಿಬಿಡುತ್ತೆ ಅಂತ ಹೇಳಿ ವಾರಗಟ್ಲೆ ವಾರ ಗಟ್ಟಲೆ ಇನ್ನೂ ಕೆಲವರು ಫ್ಲೈಟ್ ಹೋಗೋದಿದ್ರೆ ಮೂರು ತಿಂಗಳು ನಾಲ್ಕು ತಿಂಗಳು ಮುಂಚೆ ಎಲ್ಲ ಮಾಡಿಸ್ಕೊಳ್ತೀರಿ ವೇದವ್ಯಾಸ ದೇವರು ಹೇಳ್ತಾರೆ ಯಾವತ್ತು ಹೋಗ್ತೀರಿ ಅಂತ ಗೊತ್ತಿಲ್ಲದೆ ಇದ್ರು ಹೋಗೋದಂತೂ ಕನ್ಫರ್ಮ್ ಆದ್ಮೇಲೆ ಅದ್ರ ಸಲುವಾಗಿ ಒಂದು ಗೋದಾನ ಯಾಕೆ ಮಾಡಬಾರ್ದು ನಿಮ್ಮ ಕೈಯಲ್ಲಿ ಶಕ್ತಿ ಇರುವಾಗ ನಿಮ್ಮ ಕೈಯಲ್ಲಿ ದುಡ್ಡಿರುವಾಗ ನಿಮ್ಮ ತಲೆಯಲ್ಲಿ ಬುದ್ಧಿ ಇರುವಾಗ ನೀವೇ ಬ್ರಾಹ್ಮಣರನ್ನು ಹುಡುಕಿ ಕೊಡುವ ಯೋಗ್ಯತೆ ಇರುವಾಗ ನೀವೇ ಮಾಡ್ಬಿಡಿ ಆ ಸ್ವಭಸ್ಥಾ ಶರೀರೇ ಸ್ವಸ್ವಸ್ಥ ಶರೀರೇ ತು ವೈತರಣ್ಯತಂಚರೇ ವೈತರಣಿ ಗೋದಾನವನ್ನ ಸತ್ ಮೇಲ್ ಮಾಡೋದು ಬಿಡೋದು ಮಗನಿಗೆ ಯೋಗ್ಯತೆ ಇದ್ರೆ ಮಾಡ್ಲಿ ಇಲ್ದೇ ಇದ್ರಿಲ್ಲ ನೀವು ನಿಮ್ಮ ಉದ್ದಾರಕ್ಕಾಗಿ ನೀವಿದ್ದಾಗಲೇ ಮಾಡಬೇಕೇ ವಿನಃ ಬೇರೆ ಯಾವಾಗ ಮಾಡಿದ್ರೂ ಅದು ಪ್ರಯೋಜನ ಇಲ್ಲ ಅಯನೇ ವಿಷ್ಣು ವ್ಯತಿಪಾತೆ ಯುಗಾದಿಷು ಅನ್ಯೇಷು ಪುಣ್ಯಕಾಲೇಶು ದಾತ್ ಗೋದಾನಮುತ್ತಮ್ ಅಯನೆ ವಿಷವೇ ಚೈವ ವ್ಯತಿಪಾತೆಯವೇ ಮೊದಲಾದ ಉತ್ತಮವಾಗಿರ್ತಕ್ಕಂಥ ಕಾಲಗಳಲ್ಲಿ ಗೋದಾನವನ್ನು ಮಾಡ್ತಕ್ಕಂಥದ್ದು ಶ್ರೇಷ್ಠ ಅಂತ ವರ್ಣನೆ ಮಾಡ್ತಾ ಇದ್ದಾರೆ ವೇದವ್ಯಾಸದೇವರು ಹೇಳ್ತಾರೆ ನಮ್ಮಲ್ಲಿ ಇರುವ ಮೂರು ಪದಾರ್ಥಗಳು ಅಶಾಶ್ವತ ಯಾವುದು ಅಸ್ಥಿರಾಣಿ ಶರೀರಾಣಿ ವಿಭವೋ ನೈವ ಶಾಶ್ವತ ನಿತ್ಯಂ ಸನ್ನಿಹಿತೋ ಮೃತ್ಯು ಕರ್ತವ್ಯೋ ಧರ್ಮ ಸಂಚಯ ಈ ಶರೀರ ಇರೋದೇ ಅಸ್ಥಿರ ಅಸ್ಥಿರ ಇದು ನಂಬಿಕೆ ಇಲ್ಲ ದಾಸರಂತಾರೆ ನಂಬಿಕೆ ಇಲ್ಲದಂತ ದೇಹವ ಪಡೆದೆ ಪಡೆದೇ ಬೊಂಬೆಯಾದೆ ನಂಬಿಕೆ ಇಲ್ಲದಂತ ದೇಹವ ಪಡೆದೇ ಹತ್ತು ರೂಪಾಯಿನ ವಸ್ತು ಇವತ್ತು ನಾನು ಅಂಗಡಿಗೆ ಹೋಗಿದ್ದೆ ಅಲ್ಲಿ ಯಾರೋ ಒಂದು ಕಬ್ಣದ ಪಾತ್ರೆ ತೊಗೊಂಡ್ರು ತೊಗೊಂಡು ಕೇಳಿದ್ದೆ ಏನು ಗೊತ್ತಾ ಇದಕ್ಕೇನು ಗ್ಯಾರಂಟಿ ಇದೆಯಾ ಅಂದ್ರೆ ಅವ್ನು ಬೈದು ಬೈದು ಕಳಿಸ್ದ ಹತ್ತು ರೂಪಾಯಿ ಲಾಭಕ್ಕೆ ನಿಮ್ಗೇನು ಗ್ಯಾರಂಟಿ ಕೊಡೋದು ಹೋಗ್ರಿ ಅಂತ ನೋಡಿ ನಾವು ಹತ್ತು ರೂಪಾಯಿ ಐಟಮ್ ತಗೊಂಡ್ರು ಗ್ಯಾರಂಟಿ ಕೇಳ್ತೀವಿ ಈ ಬಾಡಿಗೆ ಗ್ಯಾರಂಟಿನೇ ಇಲ್ಲ ಇದು ವ್ಯಾಲ್ಯೂ ಇಲ್ವಾ ಅಯ್ಯೋ ಒಂದು ಕಣ್ಣಿಗೆ ಎಷ್ಟು ವ್ಯಾಲ್ಯೂ ನಿಮಗೆ ಗೊತ್ತಿಲ್ಲ ಇಲ್ಲದೆ ಇದ್ದವ್ರನ್ನ ಕೇಳಿ ಇನ್ನೂ ಒಂದು ನೋಡಿ ದೇವ್ರ ವಿಚಿತ್ರ ಕಡಿಮೆ ಬೆಲೆದೆಲ್ಲ ಹೊರಗಿಟ್ಟಿದ್ದಾನೆ ದೇವರು ಕಣ್ಣು ಮೂಗು ಇವೆಲ್ಲ ಸ್ವಲ್ಪ ಕಡಿಮೆ ಬೆಲೆ ಇನ್ನೂ ಕಾಸ್ಟ್ಲಿ ಐಟಮ್ ಎಲ್ಲ ಒಳಗಿಟ್ಟು ಲಾಕ್ ಮಾಡಿಬಿಟ್ಟಿದ್ದಾನೆ ಈ ಕಿಡ್ನಿ ಲಿವರು ಬ್ಲಡ್ಡು ಇವೆಲ್ಲ ಒಳಗಿಟ್ಲಾಕ್ ಮಾಡಿದಾನಂತೆ ನಮ್ಮನ್ನಲ್ಲೂ ಅಷ್ಟೇ ಈ ಪ್ಲಾಸ್ಟಿಕ್ ಇಂಡಾಲಿಯಂ ಸ್ಟೀಲ್ ಎಲ್ಲ ಹೊರಗೆ ಇಟ್ಟಿರ್ತೀವಿ ಬೆಳ್ಳಿ ಬಂಗಾರ ಎಲ್ಲ ಇಟ್ಟಿರ್ತೀವಲ್ಲ ಹಾಗೆ ದೇವರು ಬಹಳ ವ್ಯಾಲ್ಯೂಬಲ್ ಎಲ್ಲ ಒಳಗಿಟ್ಟಿದ್ದಾನೆ ಹೊರಗೆ ಕಡಿಮೆ ಐಟಮ್ದು ಇಟ್ಟಿದ್ದಾನೆ ಈ ಒಂದೊಂದು ಎಷ್ಟು ಬೆಲೆ ಅಂದರೆ ನೀವು ನೋಡಿರ್ಬೋದು ಪೇಪರ್ಲೆಲ್ಲ ಹಾಕಿರ್ತಾರೆ ಲಕ್ಷ ಕೊಡ್ತೀವಿ ಕಿಡ್ನಿ ಕೊಡಿ ಅಂತ ದೇವ್ರು ನೋಡಿ ನಾವೇನು ಲಕ್ಷ ಲಕ್ಷ ಭಗವಂತನ ಕಡೆ ಕಾನ್ಸಂಟ್ರೇಷನ್ ಕೊಟ್ಟೇ ಇಲ್ಲ ಆದರೂ ನಮಗೆ ಒಂದ್ರ ಜೊತೆಗೆ ಇನ್ನೊಂದು ಸ್ಪೇರ್ ಕೊಟ್ಟಿಯಾನೆ ಒಂದು ಕಣ್ಣು ಹೋದರೆ ಇನ್ನೊಂದು ಕಣ್ಣು ಒಂದು ಕಿವಿ ಹೋದರೆ ಇನ್ನೊಂದು ಕಿವಿ ಒಂದು ಕೈ ಹೋದರೆ ಇನ್ನೊಂದು ಕೈ ಒಂದು ಕಾಲು ಹೋದರೆ ಇನ್ನೊಂದು ಕಾಲು ಕೊಟ್ಟಿರೋದು ಒಂದೇ ಬಾಯಿ ಮಾತ್ರ ಒಂದೇ ಒಂದು ಬಾಯಿ ಇದ್ರೆ ಇಷ್ಟೊಂದು ಇಷ್ಟಿಂದು ಮಾಡ್ತೀಯಾ ಇನ್ನೇನಾದ್ರೂ ಎರಡೆರಡು ಬಾಯಿ ಇದ್ರೆ ಎರಡೆರಡು ನಾಲ್ಗೆ ಇದ್ರೆ ನಿನ್ನ ನಂಬಕ್ಕೆ ಆಗಲ್ಲ ಅಂತ ಅದು ಮಾತ್ರ ಒಂದು ಕೊಟ್ಟ ಮಿಕ್ಕಿದೆ ಡಬಲ್ ಡಬಲ್ ಇಷ್ಟೆಲ್ಲ ಕೊಟ್ಟಿದ್ದಾನೆ ಇದು ಗ್ಯಾರಂಟಿ ಇದೆಯಾ ಅಂದರೆ ಗ್ಯಾರಂಟಿ ಮಾತ್ರ ಇಲ್ಲ ನಂಬಿಕೆ ಇಲ್ಲದಂತ ದೇಹವ ಪಡೆದೆ ಡಂಬಕ ಬೊಂಬೆಯಾದ ಡಂಬತನವ ಬಿಡಿಸೋ ನಿನ್ನ ಅಂಗ್ರಿಯ ತೋರಿಸೋ ಅಂಬುಜಾಕ್ಷ ತಂದೆ ಪುರಂದರ ಬಿಠಲ ಜೀವನದಲ್ಲಿ ದೇವರ ಪಾದ ನೋಡೋ ಪ್ರಯತ್ನ ಮಾಡ್ಬೇಕು ಅದನ್ನ ನೋಡ್ಬೇಕಾದ್ರೆ ಎಲ್ಲ ದಾನ ಮಾಡ್ಬೇಕು ನಿಮ್ಮ ಶರೀರ ಗ್ಯಾರಂಟಿ ಇಲ್ಲ ಅಸ್ಥಿರಾಣಿ ಅಸ್ಥರೀರ ಅಸ್ಥಿರಾಣಿ ಶರೀರಾಣಿ ದೇಹ ಶಾಶ್ವತ ಅಲ್ಲ ಸಂಪತ್ತು ಶಾಶ್ವತ ಅಲ್ಲ ಇವತ್ತಿದೆ ನಾಳೆ ಇರತ್ತೆ ಗ್ಯಾರಂಟಿ ಇಲ್ಲ ರೀ ಇದೆಯಾ ಕೊಟ್ಬಿಡಿ ನಾಳೆ ನೋಡೋಣ ಕೆಲವರಿಗೆ ನಾಳೆದೇ ಯೋಚನೆ ಆನ್ ಮಾಡಬೇಡಿ ಅಂತಾರೆ ತಾ ಹೊಣೆಗಾರನಾದ ಮೇಲೆ ಗಟ್ಟಿಯಾಗಿ ಸಲಹುವನು ಇದಕ್ಕೆ ಸಂಶಯ ಬೇಡ ಕಲ್ಲೊಳಗೆ ಪುಟ್ಟಿ ಕೂಗುವ ಕಪ್ಪೆಗೆ ಅಲ್ಲೇ ಆಹಾರವನ್ನು ಇಟ್ಟವರು ಯಾರೋ ಗಿಡದಿಂದ ಗಿಡಕ್ಕೆ ಹಾರುವ ಹಕ್ಕಿಗೆ ಪಡಿಯ ನಳೆಯದೆ ಬಿಡುವನೆ ಯಾಕೆ ಕಕುಲಾತಿ ಪಡುವಿ ನಮ್ಮ ರಾಘವೇಂದ್ರ ಸ್ವಾಮಿಗಳು ಪೂರ್ವಾಶ್ರಮದಲ್ಲಿದ್ದಾಗ ದೊಡ್ಡ ವಿದ್ವಾಂಸರು ಅಂಥ ವಿದ್ವಾಂಸರು ನೋಡ್ಲಿಕ್ಕೆ ಸಾಧ್ಯ ಇಲ್ಲ ಅಷ್ಟೇ ಬಡತನ ಚೂರು ಪಾರು ಮಂತ್ರ ಸ್ತೋತ್ರ ಪುರಾಣ ಬಂದರೆ ಇಷ್ಟು ಶ್ರೀಮಂತರಾಗ್ಬಿಡ್ತೀವಿ ಆಗಿನ ಕಾಲದ ಷಡ್ದರ್ಶನಾಚಾರ್ಯರು ಅಂತ ಖ್ಯಾತಿ ಪರದಂತಹ ವೆಂಕಟನಾಥ ಭಟ್ರು ಅವ್ರಿಗೆ ದಾನ ಕೊಡ್ಲಿಕ್ಕೆ ತುಂಬ ಜನ ಇರ್ತಿದ್ರಂತೆ ಆದರೆ ಯಾರು ದಾನ ಕೊಡ್ತಾರೆ ಅಂತ ಗೊತ್ತಾದರೆ ಅವ್ರು ಆಚೆಗೆ ಹೋಗ್ಬಿಡೋರು ಸಿಗ್ತಾನೆ ಇರಲಿಲ್ಲ ಕಡೆಗೆ ಯಾರಾದರೂ ಹುಡುಕ್ಕೊಂಡು ಹೋಗಿ ಅವರು ಕೊಡಲೇಬೇಕು ಅಂತ ಬಂದರೆ ಸಿಕ್ಕಾಕೊಂಡ್ಬಿಡೋರು ಮನೇಲಿ ಸರಿ ಒಂದಷ್ಟು ಅಕ್ಕಿ ಬೇಳೆ ಎಲ್ಲ ತೊಗೊಂಡೋಗಿ ವೆಂಕಟನಾಥ ಭಟ್ಟ್ರಿಗೆ ಕೊಟ್ಟರೆ ವೆಂಕಟನಾಥ ಭಟ್ರ ಅನ್ನೋರಂತೆ ಅಯ್ಯೋ ಅಯ್ಯೋಯ್ಯೋ ಇಷ್ಟೊಂದು ತಂದುಬಿಟ್ಟಿದ್ದೀರಲ್ಲ ಅನ್ನೋರಂತೆ ಒಂದು ಐದು ಸೇರು ಅಕ್ಕಿ ಒಂದು ಎರಡು ಸೇರು ಬೇಳೆ ಇಟ್ಬಿಟ್ರೆ ಅಯ್ಯೋಯ್ಯೋ ಇಷ್ಟೊಂದು ತಂದಿದ್ದೀರಲ್ಲ ಅನ್ನೋರಂತೆ ಆ ತಂದೋರು ಅನ್ನೋರಂತೆ ಅಲ್ಲ ಸಂಸಾರಸ್ಥರು ಹೆಂಡತಿ ಮಕ್ಕಳು ನಾಳೆ ನಾಡಿದ್ಗಾಗತ್ತೆ ಅಂದರೆ ವೆಂಕಟನಾಥ ಭಟ್ರ ಅನ್ನೋರಂತೆ ನಾನು ನನ್ನ ಹೆಂಡ್ತಿ ನನ್ನ ಮಗ ಮೂರು ಜನಕ್ಕೆ ಇವತ್ತಿಗೆ ಈ ಒಪ್ಪತ್ತಿಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಕೊಡೋದಿದ್ರೂ ಕೊಡಿ ಸಾಯಂಕಾಲಕ್ಕೆ ನಾಳೆಗೆ ನೀವಲ್ಲ ಕೊಡುವವ ನಾರಾಯಣ ಅವನು ಕೊಡೋದು ನೋಡಿ ಈ ಗುಣದಲ್ಲಿ ಒಂದೇ ಒಂದು ಚೂರು ನಮ್ಮಲ್ಲಿ ನಾವು ಜೀವನದಲ್ಲಿ ಅಳ್ವಡಿಸ್ಕೊಳಕ್ ಸಾಧ್ಯ ಇಲ್ಲ ಈಗ ಊಟ ಮಾಡ್ತೀವ ಸಾಯಂಕಾಲಕ್ಕೆ ತೊಗೊಂಡೆ ಹೋಗ್ಬಿಡ್ತೀವಿ ಮೊದಲು ಆಮೇಲಿಂದ ನಾಳೆಗಾಗೋಷ್ಟು ಮನೇಲಿ ಇಟ್ಕೊಂಡ್ಬಿಡ್ತೀವಿ ತಿಂಗಳಿಗಲ್ಲ ಒಬ್ಬನಗಲ್ಲ ಒಂದು ಜನ್ಮಕ್ಕಲ್ಲ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಮರಿಮಕ್ಳಿಗಾಗೋಷ್ಟು ಮಾಡಿಟ್ಬಿಡ್ತಾರೆ ಎಂದು ಉದ್ಧಾರ ಆಗ್ತೀರಿ ನಾಳೆಗೆ ಅನ್ನೋ ವಿಚಾರ ಬಿಡಿ ಅಂತ ಇವತ್ತಿದ್ಯಾ ಭಗವಂತನ ಹೆಸರಿನಲ್ಲಿ ಕೊಡಿ ಶರೀರ ಅಸ್ಥಿರ ಸಂಪತ್ತು ಅಸ್ಥಿರ ಇದೆರಡಕ್ಕಿಂತ ಅಸ್ಥಿರ ಯಾವ್ದು ಗೊತ್ತಾ ಮನಸ್ಸು ಅಸ್ಥಿರ ಇದಕ್ಕಿಂತ ಅಸ್ಥಿರ ಯಾವ್ದು ಗೊತ್ತಾ ನೀವು ಕೊಡ್ತೀನಿ ಅಂದ್ರೂ ತಗೊಳ್ಳೋ ಒಳ್ಳೆ ಬ್ರಾಹ್ಮಣ ಎಲ್ಲಿ ಸಿಗಬೇಕು ನಚಿಕೇತ ಯಮನ ಹತ್ರ ಹೋದ ಯಮ ಊರಲ್ಲಿರಲಿಲ್ಲ ಅದು ಯಾವ ಊರಿಗೆ ಹೋಗಿದ್ನೋ ಗೊತ್ತಿಲ್ಲ ಪುರಾಣದಲ್ಲಿ ಬರಲ್ಲ ಮೂರು ದಿವಸ ಬಿಟ್ಕೊಂಡು ಬಂದ ನಚಿಕೇತನ್ ನೋಡಿ ಗಡಗಡ ನಡಗಿ ಬಿಟ್ಟ ಬ್ರಾಹ್ಮಣ ಮನೆ ಬಾಯಿಲ ಬಾಗಲಲ್ಲಿ ಕಾದಿದ್ದಾನೆ ಸರಿ ಅವನಿಗೆ ತೃಪ್ತಿ ಪಡಿಸ್ಲಿಕ್ಕೆ ಮೂರ್ ವರ ಕೊಟ್ಟ ಎಲ್ಲ ಮುಗೀತು ಹೋಗಿ ಬರ್ತೀನಿ ಅಂದ ಯಮ ಅಂದ ನಿನ್ನಂತ ಒಳ್ಳೆ ಬ್ರಾಹ್ಮಣ ಎಲ್ಲಿ ಸಿಗಬೇಕು ಇವತ್ತು ದಾನ ಮಾಡ್ತೇನೆ ಪ್ರದಾನ ಮಾಡ್ತೇನೆ ಪಿಂಡ ಪ್ರದಾನ ಮಾಡ್ತೇನೆ ನಾನು ಶ್ರಾದ್ದ ಮಾಡ್ತೇನೆ ಅಂತ ಹೇಳಿ ನಚಿಕೇತನ್ ಕೂಡಿಸಿ ಶ್ರಾದ್ದ ಮಾಡ್ದ ನೀವಲ್ಲಿ ಪ್ರಶ್ನೆ ಮಾತ್ರ ಕೇಳಬೇಡಿ ಯಮನಪ್ಪ ಯಾರು ಅವ್ರ ಗೋತ್ರ ಏನು ಮಾಡಿಸಿದ ಪುರೋಹಿತರೇನು ಪಿಂಡ ಪ್ರಧಾನ ಅದೆಲ್ಲ ಏನು ಕೇಳಬೇಡಿ ಒಟ್ಟು ಶ್ರಾದ್ದ ಅನ್ನುವ ಸತ್ಕರ್ಮವನ್ನು ಉತ್ತಮ ಬ್ರಾಹ್ಮಣ ಬಂದಾಗ ಮಾಡಬೇಕೇ ವಿನಃ ಯಕ್ಷಪ್ರಶ್ನೆ ಮಹಾಭಾರತದಲ್ಲಿಯೂ ಇದೆ ಶ್ರಾದ್ದ ಕಾರ್ಯಕ್ಕೆ ಯಾವುದು ಒಳ್ಳೆಯ ದಿನ ಅಂತಂದರೆ ಉತ್ತಮ ಬ್ರಾಹ್ಮಣ ಯಾವತ್ತು ಬರ್ತಾನೆ ಅವತ್ತೇ ಅಂತ ಹಾಗಾದರೆ ಬ್ರಾಹ್ಮಣ ಬಂದಿದ್ದಾನೆ ನಿಮ್ಗೆ ಒಳ್ಳೆ ಮನಸ್ಸಿದೆ ಸಂಪತ್ತಿದೆ ಶರೀರನೂ ಇದೆ ಹಾಗರ್ ಕೊಟ್ಬಿಡಿ ನಿತ್ಯಂ ಸನ್ನಿಹಿತೋ ಮೃತ್ಯು ಕರ್ತವ್ಯೋ ಧರ್ಮ ಸಂಚಯ ಮೃತ್ಯು ಹೆಡೆ ತಲೆಯಲ್ಲಿ ಮೃತ್ಯು ಹೆಡೆ ತಲೆಯಲ್ಲಿ ನರ್ತಿಪುದ ನೀ ನರಿಯೇ ನಮ್ಮ ಹಿಂದೆನೆ ಮೃತ್ಯು ದೊಡ್ಡ ಹೆಡೆ ಬಿಚ್ಕೊಂಡು ಕಾಯ್ತಾ ಇದೆಯಂತೆ ನಾಳೆ ಮಾಡೋಣ ನಾಡಿದ್ದು ಮಾಡೋಣ ಅಂತ ಇದ್ದರೆ ಯಾವತ್ತೂ ನಮ್ಮನ್ನು ಬಿಡುತ್ತೋ ನಮ್ಮನ್ನು ಪ್ರಾಣ ತೆಗೆದು ಬಿಡುತ್ತೋ ಗೊತ್ತಿಲ್ಲ ಅದರಿಂದ ಮೃತ್ಯು ಬಂದು ನಮ್ಮ ತಲೆಯ ಜುಟ್ಟನ್ನು ಹಿಡಿದು ನಮ್ಮನ್ನು ಎಳ್ಕೊಂಡು ಹೋಗೋಕೆ ಮುಂಚೆ ಧರ್ಮವನ್ನು ಸಂಚಯ ಮಾಡಬೇಕಂತೆ ಅಟ್ಟಡಿಗೆ ಯುಣಲಿಲ್ಲ ಇಷ್ಟರಾದರು ಕೊಟ್ಟ ಸಾಲವ ಕೇಳುವ ಹೊತ್ತನರಿಯೇ ಇದು ದೇವ್ರು ಕೊಟ್ಟಿರೋ ಸಾಲ ಇದು ಯಾವತ್ತು ವಾಪಸ್ಸು ಕೇಳ್ತಾನೆ ಗೊತ್ತಿಲ್ಲ ಮಾಡಿದ ಅಡಿಗೆ ಊಟ ಮಾಡ್ತೀರಿ ಅನ್ನೋ ಏನು ಗ್ಯಾರಂಟಿ ಇಲ್ಲ ಸುಮ್ಮನೆ ನಿಮ್ಗೊಂದು ಕತೆ ಹೇಳಬೇಕು ಈ ಯಮ ಬಂದಾಗ ಎಷ್ಟು ಅರ್ಜೆಂಟ್ ಇರುತ್ತೆ ಅಂದರೆ ತಟ್ಟೆಗೆ ಹಾಕ್ಕೊಂಡಿದ್ದು ಊಟ ಮಾಡೋದಲ್ಲ ಕೆಲವರಿಗೆ ದುರಭ್ಯಾಸ ಹೀಗೆ ಮಾಡಿ ನೆಶೆ ಹಾಕ್ಕೊಳ್ಳೋದಿರುತ್ತಲ್ಲ ಒಬ್ಬ ಯಾರೋ ಹೀಗಂದ ಕೈಯಲ್ಲಿ ನೆಶೆ ತೊಗೊಂಡ ಮೂಗು ಹಾಕ್ಕೊಳ್ಳಿಲ್ಲ ಡಬ್ಬಿಗೆ ಹಿಂಗೆ ಇಟ್ಕೊಂಡು ಕೂತ್ಬಿಟ್ಟ ಹಾಗೆ ಪ್ರಾಣ ಹೋಗ್ಬಿಡ್ತು ಅವ್ರ ಮಗ ಎಲ್ಲೋ ಹೋಗಿದ್ದು ಬಂದು ನೋಡಿದ ಓ ನಮ್ಮಪ್ಪ ಎಲ್ಲೋ ವೇದವ್ಯಾಸ ದೇವ್ರ್ ಇರಬೇಕು ಹಾಗೆ ಹೋಗ್ಬಿಟ್ಟಿದ್ದಾನೆ ಅಂಥೇಳಿ ಈ ಚಿನ್ಮುದ್ರ ಜ್ಞಾನ ಮುದ್ರದಲ್ಲೇ ಕೂತ್ಕೊಂಡ್ಬಿಟ್ಟಿದ್ದಾನೆ ಅಂಥೇಳಿ ಅವ್ರಿಗೆ ಏನು ನಾರ ಹಾಕಿದ್ದೇನು ಊರಿಗೂರೇ ಗುಲ್ಲ ಆಗ್ಬಿಡ್ತು ವೇದವ್ಯಾಸ ದೇವರೇ ಬಂದುಬಿಟ್ಟಿದ್ದಾರೆ ಏನೋ ದೇವ್ರದೇ ಯಾವುದೋ ರೂಪ ಇರಬೇಕು ಹೀಗೆಲ್ಲ ಗುಲ್ಲ ಕಡೆಗೆ ಅವರು ಪುರೋಹಿತರು ಬಂದು ನೋಡಿದ್ರು ಹೀಗೆಲ್ಲ ಕರ್ಕೊಂಡು ಹೋಗ್ಲಿಕ್ಕೆ ಬರೋಲ್ಲ ಬಿಡಿಸ್ಬೇಕು ಅಂತ ಬಿಡಿಸಿ ನೋಡಿದ್ರೆ ಒಂಚೂರು ನೆಚ್ಚೆ ಆಯಿತು ಬರೀ ನೆಚ್ಚೆ ಹಾಕೊಳ್ಳೋಕ್ಕೆ ಡಬ್ಬಿಲೂ ಇಲ್ಲ ಮೂಗ್ಗೂ ಇಲ್ಲ ಕೈಯಲ್ಲಿ ಕೂತ್ಬಿಡ್ತಂತ ಅಷ್ಟಕ್ಕೆ ಬಿಡಲ್ಲ ಅಂದಮೇಲೆ ಇನ್ಯಾವುದಕ್ಕೆ ಬಿಡ್ತಾನೆ ರೀ ದಾನ ಮಾಡ್ತೀನಿ ದುಡ್ಡು ಇಟ್ಟಿದ್ದೀನಿ ಎ ಟಿ ಎಮ್ ಅಲ್ಲಿದೆ ಈಗ ತಂದ್ಬಿಡ್ತೀನಿ ದಾನ ಕೊಟ್ಟು ಬರ್ತೀನಿ ಕಾಲನ ದೂತರ ಕಾಲಿಗೆ ಬಿದ್ದರೆ ನಾಳೆಗೆ ನಿಲ್ಲುವರೇನೋ ನೆಕ್ಸ್ಟ್ ಫ್ರಾಕ್ಷನ್ ಆಫ್ ಸೆಕೆಂಡ್ಗೆ ನಿಲ್ಲುವರೇನೋ ಎಲೆ ಮನ ಮುರಾರಿಯನೇ ಕೊಂಡಾಡು ಏನೂ ಇಲ್ಲದ ಎರಡು ದಿನದ ಸಂಸಾರ ಎರಡೇ ದಿನ ನೋಡಿ ಆಚಾರ್ಯರಿ ಏನು ತೋರಿಸ್ತಾರೆ ಅಂದರೆ ನಿಮ್ಗೆ ಎರಡು ದಿನ ಗ್ಯಾರಂಟಿ ಅಂತ ಎರಡು ದಿನ ಯಾವ್ದು ಗೊತ್ತಾ ಒಂದು ಡೇಟ್ ಆಫ್ ಬರ್ತು ಇನ್ನೊಂದು ಡೇಟ್ ಆಫ್ ಡೆತ್ತು ಮಧ್ಯೆ ಇನ್ ಬಿಟ್ವೀನ್ ಗ್ಯಾರಂಟಿ ಇಲ್ಲ ಇನ್ ಬಿಟ್ವೀನ್ ಮೂರು ದಿವಸ ಇರ್ಬೋದು ಐದು ದಿವಸ ಇರ್ಬೋದು ಮೂವತ್ತು ದಿವಸ ಇರ್ಬೋದು ಅರವತ್ತು ದಿವಸ ಇರ್ಬೋದು ಎಪ್ಪತ್ತು ವರ್ಷ ಇರ್ಬೋದು ಎರಡಂತೂ ಗ್ಯಾರಂಟಿ ಒಂದು ಹುಟ್ಟಿದ ದಿನ ಒಂದು ಸಾಯೋ ದಿನ ಹುಟ್ಟು ಸಾವಿನ ನಡುವೆ ಮಾಡುವ ಕರ್ಮ ಅದು ಸತ್ಕರ್ಮ ಆಗಲಿ ಧರ್ಮ ಆಗಲಿ ದಾನ ಆಗಲಿ ಉದ್ಧಾರ ಆಗ್ತೀರಿ ಅಷ್ಟರೊಳಗೆ ಬಂದು ಮೃತ್ಯು ಹಿಡ್ಕೊಳ್ಳೋ ಮುಂಚೆ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ ಆತ್ಮವಿತ್ತಾನುಸಾರೇಣ ತತ್ರ ದಾನಮನಂತಕಂ ಮತ್ತೆ ದಾನ ಮಾಡುವಾಗ ಒಂದು ವೇದವ್ಯಾಸದೇವರು ಹೇಳ್ತಾರೆ ಸಾಲ ಮಾಡಿ ಮಾಡಬೇಡಿ ಸಾಲ ಮಾಡಿ ಮಾಡಲಿಕ್ಕೆ ಹೇಳಲಿಲ್ಲ ಅದಕ್ಕೆ ನಮ್ಮ ಶಾಸ್ತ್ರ ಹೇಳಿದ್ದು ನಿಮ್ಮ ಹತ್ರ ಸಂಪತ್ತಿದ್ದಾಗ ಮಾಡಬೇಡಿ ಇಲ್ಲದಿದ್ದಾಗ ಮಾಡಲೇಬೇಕು ಅನ್ನುವ ಯಾವ ನೇಮೂ ಇಲ್ಲ ಒಬ್ಬ ಬಡವ ಭಾಳ ಬಡವ ಅವನಿಗೆ ತಿನ್ಲಿಕ್ಕೆ ಗತಿ ಇಲ್ಲ ಅವರಪ್ಪನ ತಿಥಿ ಬಂತು ಹೆಂಡ್ತಿ ಹೇಳಿದ ನಾಳೆ ನಮ್ಮಪ್ಪಂದು ಅಂತ ಅವಳಲ್ಲೂ ದಿನ ನಡೀತಾ ಇದೆ ನಮ್ಮಲ್ಲಿ ತಿಥಿ ಇನ್ನೇನು ಏನಿದೆ ಮನೇಲಿ ಏನಂತ ಮಾಡಲಿ ಅಂತ ಕಡೆಗವನಂದ ಮನೇಲಿ ಏನಿದೆಯೋ ನೋಡು ಅದನ್ನೇ ಬೇಸಾಕು ಅಂತ ನಾಳೆ ಇಬ್ಬರು ಬ್ರಾಹ್ಮಣರಿಗೆ ಹೇಳಿದ್ದೀನಿ ಸರಿ ಮಾರನೇ ದಿನನೂ ಬಂತು ಇಬ್ಬರು ಬ್ರಾಹ್ಮಣರು ಬಂದರು ಏನೋ ಶ್ರಾದ್ದ ಮಾಡ್ದೆ ಅಡುಗೆ ಬಡಿಸೋ ಕಾಲಕ್ಕೆ ಒಂದೇ ತಪ್ಪಲೆ ತಂದಿಟ್ಲು ಅದು ಸಾಸಿವೆ ಅದನ್ನೇ ಬರೀ ಮತ್ತೆ ಮತ್ತೇನೇನೇನೇನಿಲ್ಲ ಅದನ್ನೇ ಆ ಇಬ್ಬರು ಬ್ರಾಹ್ಮಣರಿಗೆ ಬಡಿಸಿ ಕೈ ಮುಗಿದು ನಿಂತುಬಿಟ್ಟ ಅವನು ಬ್ರಾಹ್ಮಣ ನನ್ನ ಹತ್ರ ಏನು ಗತಿ ಇಲ್ಲ ನಮ್ಮನಲ್ಲಿರೋದೇ ಇದು ದಯಮಾಡಿ ಇದನ್ನು ಸ್ವೀಕಾರ ಮಾಡಿ ನನ್ನನ್ನು ಉದ್ಧಾರ ಮಾಡಬೇಕು ಅಂತ ನಿಜವಾಗಿ ಕಳಕಳಿಯಿಂದ ದೈನ್ಯದಿಂದ ಬ್ರಾಹ್ಮಣರನ್ನು ಪ್ರಾರ್ಥನೆ ಮಾಡಿಕೊಂಡ ಅದೇನೋ ಆ ಬ್ರಾಹ್ಮಣರು ತಿಂದರು ಏನು ಮನಸ್ಸಿತ್ತು ಏನೋ ಚೆನ್ನಾಗಿ ಆಶೀರ್ವಾದ ಮಾಡಿಬಿಟ್ರೆ ಅವನಿಗೆ ಏನು ಅವತ್ತಿಂದ ಸಂಪತ್ತು ಬಂತು 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 ಒಂದು ವರ್ಷದಲ್ಲಿ ಲಕ್ಷಾಧಿಪತಿ ಆಗಿಬಿಟ್ಟ ಮುಂದಿನ ವರ್ಷ ತಂದೆ ತಿಥಿ ಬಂತು ಹೆಂಡ್ತಿಗೆ ಹೇಳ್ದ ನಾಳೆ ತಂದೆ ತಿಥಿ ಹೆಂಡ್ತಿಯಿಂದಲೂ ಹೋದ ವರ್ಷ ಎಷ್ಟು ಕಟ್ಟದಲ್ಲಿದ್ವಿ ದೇವ್ರಿ ಈ ವರ್ಷ ನಮಗೆಲ್ಲ ಕೊಟ್ಟಿದ್ದಾನೆ ಬೇಕಾದ ಅಡುಗೆ ಮಾಡಿಬಿಡ್ತೀನಿ ಒಳ್ಳೆ ಪಂಚೇತಂದ್ರಿ ಒಳ್ಳೆ ಬೆಳ್ಳಿ ಪಾತ್ರೆ ಎಲ್ಲ ಕೊಟ್ಬಿಡೋಣ ಅಂತಂದ್ಲು ಅವನಂದ ನಿಂಗೆ ಬುದ್ಧಿ ಇದೆಯಾ ಅಂದ ಇಷ್ಟೆಲ್ಲ ಬರಲಿಕ್ಕೆ ಕಾರಣ ನಾವು ಸಾಸಿವೆ ಅಡುಗೆ ಮಾಡಿದ್ದು ಇವತ್ತೂ ನೀ ಅದನ್ನೇ ಮಾಡು ಅಂದ ಸರಿ ಅದೇ ಸೇಮ್ ಬ್ರಾಹ್ಮಣರನ್ನ ಕರೆದ ಅದೇ ಸಾಸಿವೆ ಅನ್ನ ಹಾಕಿದ ಊಟ ಮಾಡಿ ಹೊಟ್ಟೆ ಎಲ್ಲ ಉರಿ ಹತ್ತಿ ಬಾಯಿಗೆ ಬಂದಂಗೆ ಹೇಳಿದ್ರು ನೀನು ಹಾಳಾಗಿ ಹೋಗುನು ಏನು ಬಂತು ನಿಂಗೆ ರೋಗ ಇಷ್ಟು ಕೊಟ್ಟಾಗಲೂ ಇಂಥದ್ದೇ ಮಾಡ್ತೀಯಾ ಅಂತ ಮುಂದವನು ಹಾಳಾಗೆ ಹೋದ ಈ ಕಥೆ ಯಾಕೆ ಅಂದರೆ ದೇವರು ಕೊಟ್ಟಾಗ ಕೊಡಿ ಕೊಡದಿದ್ದಾಗ ಸಾಲ ಅಂತೂ ಮಾಡಬೇಡಿ ವಿತ್ತಾನುಸಾರೇಣ ದೇವರು ಏನು ಕೊಟ್ಟಿದಾನೋ ವಿತ್ ಇನ್ ದಿ ಲಿಮಿಟ್ ಶಕ್ತಿನ್ ಅನತಿಕ್ರಮ್ಯ ನಿಮ್ಮ ಶಕ್ತಿ ಮೀರಬೇಡಿ ಯಾರೋ ಮಾಡ್ತಾರೆ ನೋಡ್ಕೊಂಡು ನೀವು ಮಾಡಬೇಡಿ ನಿಮ್ಮ ಯೋಗ್ಯತೆ ಏನೋ ಅಟ್ಟೆ ಮಾಡಿ ನಾನು ಅನುಗ್ರಹ ಮಾಡ್ತೀನಿ ಎದೈವಜಾಯತೆ ವಜಾಯತೆ ಶ್ರದ್ಧಾ ಪಾತ್ರಂ ಸಂಪ್ರಾಪ್ಯತೆ ಯದಾ ಸಯೇವ ಪುಣ್ಯಕಾಲ ಯಾವಾಗ ಶ್ರದ್ಧೆ ಇರುತ್ತೋ ಯಾವಾಗ ಉತ್ತಮನಾದ ಪಾತ್ರ ಸಿಗ್ತಾನೋ ಅದನ್ನೇ ಪುಣ್ಯಕಾಲ ಅಂತ ತಿಳ್ಕೊಳ್ಳಿ ಅಂತ ಹೇಳ್ತಾ ಅಲ್ಪೇನಾಪಿ ಸಿತ್ತೇನ ಸ್ವಹಸ್ತೇತ್ಮನೆ ಕೃತ ಸ್ವಲ್ಪ ಇದ್ರು ತನ್ನ ಕೈಯಲ್ಲಿ ಇರೋದು ಮಾಡ್ಬೇಕೆ ವಿನಃ ಬೇರೆಯವ್ರ ಕೈಯಿಂದ ಸಾಲ ಇಸ್ಕೊಂಡು ಮಾಡ್ಬಾರ್ದು ಕೆಲವ್ರೇನಂದ್ರೆ ದೇವಸ್ಥಾನಕ್ಕೆ ಹೋಗ್ತಾರೆ ತಮ್ಮ ಜೋಬಲ್ ದುಡ್ಡಿರಲ್ಲ ಪಕ್ದವ್ರನ್ನ ಕೇಳ್ತಾ ಒಂದು ಚೇಂಜ್ ಇದ್ರೆ ಕೊಡ್ತೀರಾ ಅಂತ ಇನ್ ಕೆಲವರು ಆಚಾರ ಬಂದಾಗೆಲ್ಲ ಚಿಲ್ಲರೆ ಇದೆಯಾ ಅಂತಾರೆ ಚಿಲ್ರೆ ಎಲ್ಲ ಕೇಳಲೇಬಾರ್ದಂತ ಆಚಾರಿಗೆ ದೇವರಿಗೆ ನಿಮ್ಮ ಕೈಲಿದೆ ಹಾಕಿ ಇಲ್ಲ ಬೇಡ ದಕ್ಷಿಣೆ ಇಲ್ಲದೆ ಇದ್ರೆ ಬೇಡ ಒಳ್ಳೆ ಮನಸ್ಸಿನಿಂದ ಪ್ರದಕ್ಷಿಣೆ ಹಾಕಿ ಸ್ವಾಮಿ ಪ್ರದಕ್ಷಿಣೆನೆ ದಕ್ಷಿಣೆ ದಕ್ಷಿಣೆ ಇದ್ದಾಗ ಹಾಕ್ತೀನಿ ಈಗಂತೂ ಇಲ್ಲ ಪಕ್ದವ್ರ ಕೈಲಿ ಇಸ್ಕೊಂಡ್ರೆ ವಾಪಸ್ ತಗೊಳ್ತಾರೋ ಇಲ್ವೋ ನಂಗೆ ಮನಸ್ಸಿರುತ್ತೋ ಇಲ್ಲೋ ವಾಪಸ್ ಕೊಡ್ತೀನೋ ಇಲ್ವೋ ಪ್ರದಕ್ಷಿಣೆ ಈಗ ತಗೋ ಮುಂದಿನ ಸದ್ದಿ ಬಂದಾಗ ದಕ್ಷಿಣೆ ಏನ್ ತೊಂದರೆ ಇಲ್ಲ ಸಾಲ ಮಾತ್ರ ಮಾಡಬೇಡಿ ದೇವರು ಹೇಳ್ತಾರೆ ಮಹಾಪುಣ್ಯ ಪ್ರಭಾವೇಣ ಮಾನುಷಂ ಜನ್ಮ ಲಭ್ಯತೆ ಎತ್ತ ಪ್ರಾಪ್ಯ ಚರೇ ಧರ್ಮಂ ಸಾತಿ ಪರಮಂ ಗತಿಂ ಮಹಾಪುಣ್ಯ ಪ್ರಭಾವೇಣ ಎಷ್ಟೋ ಜನ್ಮದ ಪುಣ್ಯ ಪ್ರಭಾವ ಇದ್ದವರಿಗೆ ಮಾತ್ರ ಈ ಮನುಷ್ಯ ಜನ್ಮ ಬರುತ್ತಂತೆ ಅದಕ್ಕೆ ದಾಸರಂದದ್ದು ಮಾನವ ಜನ್ಮ ದೊಡ್ಡದು ಯಾಕೆ ಅಂತ ಗೊತ್ತೇ ಆಗಲಿಲ್ಲ ರೀ ಕೆಲವರು ಏನು ಅನ್ಕೊಂಡ್ಬಿಟ್ರು ತಲೆಯಲ್ಲಿ ಕೂದಲು ಚೆನ್ನಾಗಿದೆ ಎಷ್ಟು ಚೆನ್ನಾಗಿ ಬಾಚ್ಕೋಬಹುದು ಅಂತ ನಿಮ್ಮ ಕೂದಲು ಮೈಲ್ಗೆ ಅಂದ್ರೆ ಮೈಲ್ಗೆ ಚಮರಿ ಮೃಗ ಅಂತಿದೆ ಅದರ ಕೂದಲು ದೇವ್ರಿಗೆ ಚಾಮರ ಆಗ್ಬಿಡುತ್ತೆ ಇಲ್ಲ ನಮ್ಮ ಚರ್ಮ ಎಷ್ಟು ಚೆನ್ನಾಗಿದೆ ನಿಮ್ಮ ಚರ್ಮ ಮೈಲ್ಗೆ ಅಂದರೆ ಮೈಲ್ಗೆ ಜಿಂಕೆ ಚರ್ಮ ಮಡಿ ಅಂದರೆ ಮಡಿ ಇಲ್ಲ ನಾವು ಬೇಕಾದ ಚಕ್ಲಿ ಪಕ್ಲಿ ಎಲ್ಲ ತಿಂತೀವಿ ಹುಲ್ ಚೆನ್ನಾಗಿದೆ ನಿಮ್ಮ ಹಲ್ಲು ಇದ್ರೂ ಕಟ್ಟ ಬಿದ್ರೂ ಕಟ್ಟ ಇದ್ರೆ ನೋವು ಬಿದ್ರೆ ತಿನ್ನಕ್ಕಾಗಲ್ಲ ಕೆಲವರು ಹಲ್ಲು ಕಟ್ಟಿಸ್ಕೊಂಡ್ಬಿಟ್ಟಿರ್ತಾರೆ ಅವರು ದೇವ್ರಿಗೆ ಮುಟ್ಟೋಗುತ್ತೆ ಬಾಯಲ್ಲಿ ಆಂಬಡೆ ಹಾಕೊಳ್ತಾರೆ ಆಂಬಡೆ ಒಳಗೋದ್ರೆ ಹುಲ್ಲು ಈಚೆಗೆ ಬರುತ್ತೆ ಹಲ್ಲು ಒಳಗಿದ್ರೆ ಆಂಬಡೆ ಈಚೆಗೆ ಬರುತ್ತೆ ದೇವರು ಕೊಟ್ಟದ್ದಿದ್ರೆ ಶಾಶ್ವತ ನಿಮ್ಮಲ್ಲಿ ಏನು ಪ್ರಯೋಜನ ಇಲ್ಲ ಅದೇ ಆನೆ ಹಲ್ಲು ನೋಡಿ ಇದ್ರೂ ಲಕ್ಷ ಹೋದ್ರೂ ಲಕ್ಷ ಇದ್ರ ಹಾಗ ಯಾವುದ್ರಿಂದ ಮಾನವ ಜನ್ಮ ದೊಡ್ಡದು ಯಾವುದ್ರಿಂದ ಗೊತ್ತಾ ದೇವ ಕೈ ಕೊಟ್ಟಿದ್ದಾನೆ ನಮಸ್ಕಾರ ಮಾಡ್ಲಿಕ್ಕೆ ಈ ಎರಡು ಕೈ ಕೊಟ್ಟು ದಾನವೇ ಭೂಷಣ ಇರುವ ಹಸ್ತಗಳಿಗೆ ಮನುಷ್ಯ ಜನ್ಮ ಬಂದದ್ದು ಸಾರ್ಥಕ ಆಗೋದು ಯಾವಾಗ ಕಣ್ಣಿಂದ ದೇವರನ್ನ ನೋಡಿದ್ರೆ ಮಾನವ ಜನ್ಮ ದೊಡ್ಡದು ಕಿವಿಯಿಂದ ದೇವರನ್ನ ಕೇಳಿದರೆ ಮಾನವ ಜನ್ಮ ದೊಡ್ಡದು ನಾಲಿಗೆ ಭಗವಂತನ ನಾಮೋಚ್ಚಾರಣೆ ಮಾಡಿದರೆ ದೊಡ್ಡದು ಕೈ ದೇವರನ್ನು ಮುಟ್ಟಿದರೆ ದೇವರ ಹೆಸರಿನಲ್ಲಿ ಬಂದದ್ದನ್ನು ದಾನ ಮಾಡಿದರೆ ಸಾರ್ಥಕ ತುಂಬ ಪುಣ್ಯ ಇದ್ದವರಿಗೆ ಜಾಯತೆ ಮಾನವೋದವ್ರೆ ಮನುಷ್ಯನ ಹೊಟ್ಟೆಯಲ್ಲಿ ಹುಟ್ಟುವಂಥದ್ದು ಮನುಷ್ಯನಾಗಿ ಹುಟ್ಟುವಂಥದ್ದು ಅವನಿಗೆ ಸಿಗುತ್ತೆ ಆ ಮನುಷ್ಯ ಜನ್ಮ ಬಂದಾಗ ಎಸ್ತತ್ ಪ್ರಾಪ್ತ ಚರೇ ಧರ್ಮಂ ಇಂಥ ಜನ್ಮ ಬಂದಾಗಲೂ ಧರ್ಮ ಮಾಡಲಿಲ್ಲ ಧರ್ಮ ಅಂದರೆ ಮೊದಲೇ ತಿಳ್ಕೊಂಡ್ಬಿಡಿ ಧರ್ಮ ಅಂದರೆ ಭಾಗವತದಲ್ಲಿ ಹೇಳಿದ ಧರ್ಮ ಧರ್ಮ ಪ್ರೋಜ್ಜಿತ ಕೈತವೋತ್ರ ಪರಮೋ ನಿರ್ಮತ್ಸರಾಣ ಸತಾಂ ಈ ಧರ್ಮ ಅಲ್ಲಿ ಹೇಳುವಾಗ ಪ್ರೋಜ್ಜಿತ ಕೈತವ ಅತ್ರ ಸದ್ಧರ್ಮಃ ಒಳ್ಳೆ ಧರ್ಮವನ್ನು ಹೇಳ್ತಾ ಇದ್ದೀನಿ ಅಂದ್ರು ವೇದವ್ಯಾಸದೇವರು ಮಹಾಭಾರತದಲ್ಲಿ ಭೀಷ್ಮಾಚಾರ್ಯರ ಮುಂದೆ ಧರ್ಮರಾಜಂದು ಒಂದು ಪ್ರಶ್ನೆ ಇದೆ ಭೀಷ್ಮಾಚಾರ್ಯರೇ ಯಾವುದು ಉತ್ತಮವಾದ ಧರ್ಮ ಅದನ್ನು ಹೇಳಿ ಎಂದಾಗ ಎಲ್ಲಿ ಭಗವಂತ ವಿಷ್ಣುವಿನ ನಾಮೋಚ್ಚಾರಣೆ ಆಗತ್ತೆ ಸರ್ವೋತ್ತಮ ಅಂತ ಉಚ್ಚಾರಣೆ ಮಾಡ್ತಾರೆ ಎಲ್ಲಿ ಭಗವಂತನ ಸಾರ ಪಾರಮ್ಯ ವರ್ಣನೆ ಮಾಡ್ತಾ ಇದೆ ಅದು ನಿಜವಾದ ಶ್ರೇಷ್ಠ ಧರ್ಮ ಅಂತ ವಿಶ್ವಾಚಾರ ವಿಷ್ಣು ಸಹಸ್ರನಾಮದ ಆರಂಭದಲ್ಲೆಲ್ಲ ಹೇಳುವಾಗ ಪರಮಂ ಯೋ ಧರ್ಮ ಅಂತ ಕೇಳಿದಾಗ ಈ ಭಗವಂತನ ನಾಮಸ್ಮರಣೆಯನ್ನು ಹೇಳ್ತಾ ಇದ್ದಾರೆ ಅಂತಹ ಧರ್ಮ ದಾನ ಧರ್ಮಾದಿಗಳನ್ನು ಮಾಡಿ ಭಗವಂತನ ಅನುಗ್ರಹವನ್ನು ಸಂಪಾದನೆ ಮಾಡದೆ ಇದ್ಮೇಲೆ ಇಂಥ ಜನ್ಮ ಬಂದ್ರೆ ಏನು ಪ್ರಯೋಜನ ದನ ಪುತ್ರ ಕಲತ್ರಾದಿ ಶರೀರಮಿ ಅಪಿ ಬಾಂಧವಾ ಅನಿತ್ಯಂ ಸರ್ವಮೇ ವೇದಂ ತಸ್ಮಾತ್ ಧರ್ಮಂ ಸಮಾಚರೇತ್ ಹೆಟಿ ಮಕ್ಕಳು ಮನೆ ಮಠ ಗಂಡ ಹೆಂಡತಿ ಮಕ್ಕಳು ಮನೆ ಮಠ ಇವೆಲ್ಲ ಸ್ಥಿರ ಅಲ್ಲ ಇವ್ಯಾವು ಶಾಶ್ವತ ಅಲ್ಲ ಮಂಚ ಬಾರದು ಮಡದಿ ಬಾರಳು ಕಂಚು ಕನ್ನಡಿ ಬಾರವು ಸಂಚಿತ ದ್ರವ್ಯ ಮತ್ತೆ ಬಾರದು ಮುಂಚೆ ಮಾಡಿರೋ ಧರ್ಮವಾ ಗೋವಿಂದ ನಮ ಗೋವಿಂದ ನಮ ಗೋವಿಂದ ನಾರಾಯಣ ಗೋವರ್ಧನ ಗಿರಿಯ ನೆತ್ತಿದ ಗೋವಿಂದ ನಮ ರಕ್ಷಿಸೈ ಗೋವಿಂದ ನಮ್ಮ ಗೋವಿಂದ ಯಾವುದು ನಮ್ಮ ಹಿಂದೆ ಬರುವಂಥದ್ದಲ್ಲ ಇವೆಲ್ಲ ಅನಿತ್ಯ ಯಾವುದು ನಾವು ಮಾಡಿದ ಸತ್ಕರ್ಮ ಸದ್ಧರ್ಮಗಳೇ ನಮ್ಮ ಹಿಂದೆ ಬರುತ್ತೆ ತಾವದ್ ಬಂದು ಪಿತಾ ಜೀವತಿ ಮಾನವಾ ಮೃತಾನಂ ಅನಂತರಂ ಜ್ಞಾತ್ವ ಕ್ಷಣ ಸ್ನೇಹೋ ನಿವರ್ತತೆ ನೋಡಿ ಎಂಥ ಮಾತು ಹೇಳ್ತಾರೆ ಎಲ್ಲ ಸಂಬಂಧಿಕರು ಒಳಗೆ ಜೀವ ಇರುವ ತನಕ ಮಾತ್ರ ಇದೊಳಗಿರೋ ಪ್ರಾಣ ಪಕ್ಷಿ ಹಾರು ಹೋಗ್ಬಿಟ್ರೆ ನೆಂಟನ ಕಾಣಿ ಕನಕದಾಸರು ಇನ್ನೂ ಒಳ್ಳೆ ಮಾತು ಹೇಳ್ತಾರೆ ನೆಂಟ ಹೇ ಕೃಷ್ಣ ನೆಂಟ ನೀನು ಇಲ್ಲಿದ್ದು ಅಗಲಿದೊಡೆ ಒಣ ಹೆಂಟೆಯಲ್ಲಿ ಮುಚ್ಚುವರೋ ಈ ನೆಂಟರು ಈ ನೆಂಟರಿಂದುಂಟೆ ಭಾಗ್ಯ ರಕ್ಷಿಸು ನಮ್ಮ ನನ್ನ ಭರತ ಅನುವು ತಪ್ಪಿದ ಬಳಿಕ ನೆಂಟನ ಕಾಣೆ ಎಲ್ಲ ಅನುವು ಇರುವ ತನಕ ಎಲ್ಲ ನಮ್ಮ ಚಿಕ್ಕಪ್ಪ ನಮ್ಮ ದೊಡ್ಡಪ್ಪ ಆಂಟಿ ಅಂಕಲ್ಲು ಇವೆಲ್ಲ ಎಲ್ಲಿ ತನಕ ಉಸಿರಾಡೋ ತನಕ ಆ ವಾಯುದೇವ್ರ ಇಲ್ಲಿ ಟಾಟ ಮಾಡಿ ಹೋಗ್ಬಿಟ್ರೆ ಹೆಸರು ಒಂದೇ ಡೆಡ್ ಬಾಡಿ ಹೆಣ ಇಂದಿರ ಗಂಡ ಹೆಣ ಹೆಣ್ಣು ಹೆಣ ಅಂತನೂ ಇಲ್ಲ ಟೋಟಲ್ ಒಂದೇ ಹೆಸರು ಹೆಣ ಅಂತ ಮುಗಿದೋಯ್ತು ಅಲ್ಲಿವರೆಗೂ ಏನೆಲ್ಲ ಮೆರೆದು ಏನೆಲ್ಲ ಮಾಡ್ತು ಒಳಗಿರೋ ತನಕ ಅಷ್ಟೇ ಅದು ಹೋಯಿತು ಅಂದರೆ ಮುಗಿದೋಯ್ತು ಹಾಗಾದ್ರೆ ನಮಗೆ ಬಂಧುಗಳು ಯಾರು ಯಾರ್ಯಾರನೂ ಅನ್ಕೊಂಡಿದ್ರು ಅವ್ರು ಯಾರ ಅಲ್ಲ ನಿಮಗೆ ನೀವೇ ಬಂಧುಗಳು ನಿಮಗೆ ನೀವೇ ಶತ್ರುಗಳು ಒಳ್ಳೆ ಬುದ್ಧಿಯಿಂದ ಸತ್ಕರ್ಮ ಮಾಡಿದ್ರಿ ನಿಮಗೆ ನೀವೇ ಬಂಧು ಮಾಡಲಿಲ್ಲ ನಿಮಗೆ ನೀವೇ ಶತ್ರು ಜಾನನ್ ಇದಂ ಸರ್ವಂ ಸ್ವಹಸ್ತೇನ ದೀಯತಾ ಇದನ್ನು ತಿಳ್ಕೊಂಡು ತನ್ನ ಕೈಯಲ್ಲೇ ತಾನು ದಾನ ಮಾಡಬೇಕು ಅನಿತ್ಯಂ ಜೀವಿತಂ ಯಸ್ಮಾತ್ ಪಶ್ಚಾತ್ ಕೋಪಿನ ದಾಸ್ಯತಿ ನಾವು ಹೋದ್ಮೇಲೆ ನಮ್ದನ್ನೇ ಮಕ್ಕಳು ಅವ್ರದ್ದೇನು ಕೊಡೋದು ಬೇಡ ಕೆಲವರು ತಮ್ಗೆ ರಿಟೈರ್ ಆಗಿ ಪೆನ್ಷನ್ ಬರುವಾಗ ಏನು ಲಂಸಮ್ ಬಂದಿರುತ್ತೆ ಆ ಲಂಸಮ್ ಅಲ್ಲಿ ದುಡ್ಡು ತೆಗೆದಿಟ್ಬಿಟ್ಟಿರ್ತಾರೆ ಅಂತ್ಯಕಾಲಕ್ಕಾಗಲಿ ಇಂತ ಮಕ್ಕಳು ಅದನ್ನು ಶೇರ್ ಮಾಡ್ಕೊಳ್ತಾರೆ ವಿನ ಮಕ್ಕಳು ಕೊಡ್ತಾರೆ ಅನ್ನೋ ಗ್ಯಾರಂಟಿ ಖಂಡಿತ ಇಲ್ಲ ಮಕ್ಕಳು ಅಪ್ಪನ್ ದುಡ್ಡು ದಾನ ಮಾಡಬಾರ್ದು ತಾವು ಸಂಪಾದನೆ ಮಾಡಿದ್ದು ಮಾಡ್ಬೇಕು ಆ ಸಂಪಾದನೆ ಚೂರು ಇರಲಿ ಜಾಸ್ತಿ ಇರಲಿ ಅಪ್ಪ ತಾನು ಸಂಪಾದನೆ ಮಾಡಿದ್ದನ್ನು ತಾನೇ ದಾನ ಮಾಡ್ಬೇಕು ಆತ್ಮೋದ್ಧಾರಕ್ಕಾಗಿ ತನಗೆ ತಾನೇ ದಾನ ಮಾಡ್ಕೋಬೇಕು ಇನ್ನೊಬ್ಬರು ನಂಬೇಕಾದಿಲ್ಲ ಇಲ್ಲಿ ಮೃತಂ ಶರೀರ ಮುತ್ಸೃಜ್ಯ ಕಾಷ್ಟಲೋಷ್ಟ ಸಮಕ್ಷಿತೋ ವಿಮುಖ ಬಾಂಧವ ಯಾಂತಿ ಧರ್ಮ ತಮ್ ಅನುಗಚ್ಚತಿ ಒಂದ್ಸತಿ ಸತ್ವಿ ಅಂತಾದ್ರೆ ಸಾಕ್ರಿ ಯಾರು ಬರ್ತಾರೆ ನಮ್ಮಿಂದೆ ಕೆಲವರು ಕೆಲವ್ರು ಬರ್ತಾರ್ರಿ ಯಾರು ಬರ್ತಾರೆ ಬಂಧುಗಳು ಬರ್ತಾರೆ ಅವ್ರ ಹೆಸರೇ ಬಂಧುಗಳು ಎಲ್ಲೋದ್ರು ಬರ್ತಿರ್ತಾರೆ ಅದರಿಂದ ಬಂಧು ಬಂಧು ಬರ್ತಿರ್ತಾರೆ ಬರ್ತಾರೆ ಎಷ್ಟೋ ತನಕ ಬರ್ತಾರೆ ಕೆಲವರು ನೋಡಿ ಬಾರ್ಯಾಗ್ರಹದ್ವಾರಿ ದ್ವಾರಿ ಭೂಮೌ ಪಶವಶ್ಚೋಷ ಬಾರ್ಯಾಗ್ರಹ ದ್ವಾರಿ ಹೆಣ್ಣು ಹೊಣ್ಣು ಮಣ್ಣು ಮಣ್ಣು ಅಂದ್ರೆ ಭೂಮಿ ಗೀಮಿ ಅದಿಲ್ಲೇ ಇರುತ್ತೆ ನಿಮ್ಮಿಂದೆ ಬರಲ್ಲ ಇನ್ನು ಹೊಣ್ಣು ಧನಾನಿ ಭೂಮವು ನೀವು ಎಲ್ಲಿ ಯಾವ್ಯಾವ ಬ್ಯಾಂಕಲ್ಲೆಲ್ಲಿ ಇಟ್ಟಿರೋ ಆ ಬ್ಯಾಂಕಲ್ಲೇ ಇವತ್ತು ನಮ್ಮ ದೇಶದ ಸಂಪತ್ತು ಎಲ್ಲೋ ಹೋಗಿ ಎಷ್ಟೊಂದು ಕೂತಿದೆ ಅಂದ್ರೆ ನಮ್ಮ ದೇಶಕ್ಕೆ ಬಡತನವೇ ಇಲ್ಲ ಸ್ವಾರ್ಥ ಪರರು ಜಾಸ್ತಿ ಆಗಿ ಎಲ್ಲ ತಗೊಂಡೋಗಿ ಇನ್ನೆಲ್ಲೋ ಇನ್ನೆಲ್ಲೋ ಇಟ್ ಸಾಯ್ತಾ ಇದ್ದಾರೆ ಇದೇನಂದ್ರೆ ನಮ್ದು ನಮ್ದು ನಂಗೆ ಇರಬೇಕು ನಂಗೆ ದುರ್ಬುದ್ಧಿ ಯಾವುದು ನೀವು ಎಷ್ಟು ಫಿಕ್ಸೆಡ್ ಇಟ್ಟಿದ್ದು ನಿಮ್ ಜೊತೆ ಬರಲ್ಲ ದುಡ್ಡುಗಿರೋದು ಎರಡೇ ದಾರಿ ಒಂದು ತಿನ್ಬೇಕು ಕೊಡಬೇಕು ಇದೊಂದು ತ್ಯಾಗ ಭೋಗ ಇದೆರಡು ಬಿಟ್ರಿ ಇನ್ಯಾವುದಿಲ್ಲ ಇದು ಬಿಟ್ರಿ ಇನ್ನೊಂದಿದೆ ಅದೇನಂದ್ರೆ ನಾಶ ಹಾಳಾಗತ್ತೆ ತುಂಬ ಜನ ತಾನೂ ತಿನ್ನಲ್ಲ ಇನ್ನೊಬ್ರಿಗೂ ಕೊಡಲ್ಲ ಗಿಟ್ಟು ಹಾಳಾಗಿ ಹೋಗ್ಬಿಡ್ತಾನೆ ಅದು ಹಾಳಾಗತ್ತೆ ಇವನು ಹಾಳಾಗ್ತಾನೆ ಅದರಿಂದ ಹಾಗೆ ಮಾಡಬಾರ್ದು ದೇವರು ಕೊಟ್ಟ ನೀವು ತಿನ್ನಿ ನಿಮ್ಮ ಸುತ್ತಮುತ್ತ ಇರೋರಿಗೂ ಕೊಡಿ ಅವರು ಸಂತೋಷವಾಗಿರಲಿ ತಪ್ಪಲೇಲಿ ಮಾಡಿದ ಅನ್ನ ಎಲ್ಲ ಅಮ್ಮ ಒಬ್ಬಳೆ ತಿಂದಿದ್ರೆ ನಾವು ಹೇಗೆ ಬೆಳಿತಿದ್ವಿ ಅಮ್ಮ ತಾನು ತಿನ್ನಲೇ ಇಲ್ಲ ಇದ್ದವಾಗೆಲ್ಲ ಕೊಟ್ಲು ಹಾಗಾದ್ರೆ ದೇವರು ನಮಗೆ ಕೊಡೋದು ಸ್ವಾರ್ಥಕ್ಕಾಗಿ ಅಲ್ಲ ಹಂಚಲಿಕ್ಕಾಗಿ ಕೊಟ್ಟಿರ್ತಾನೆ ತಿಳ್ಕೊಳ್ತಕ್ಕಂಥದ್ದೇ ಮಾನವ ಜನ್ಮದ ದೊಡ್ಡ ಬುದ್ಧಿ ಸತ್ತ ಅಂತಾದರೆ ಅವನ್ನ ಬಿಟ್ಟು ಹಾಗೆ ಹೊರಟೋಗ್ತಾರೆ ಭಾರ್ಯಾಗ್ರಹ ದ್ವಾರಿ ಎಂತ ಹೆಂಡತಿ ದೇಹವನ್ನೇ ಹಂಚಿಕೊಂಡಿರ್ತಾಳೆ ಅಂದರೆ ಗಂಡ ಸತ್ತ ಅಂದರೆ ಹೋ ಅಂತ ಅಳತಾಳೆ ಎಲ್ಲರಿಗಿಂತ ಜಾಸ್ತಿ ಅಳೋಳು ಹೆಂಡತಿ ಅಯ್ಯೋ ನನ್ನ ಬಿಟ್ಟು ಹೋಗ್ಬಿಟ್ರಲ್ಲ ಅಯ್ಯೋ ನನ್ನ ಬಿಟ್ಟು ಹೋಗ್ಬಿಟ್ರ ಎಟ್ಟು ಹೋ ಅಂತ ಅಳ್ತಾಳೆ ಅವಳು ಅಳೋದು ನೋಡಿ ಸತ್ತೋನು ಹೋಲಿ ಬಾರೆ ನೀನು ಜೊತೆಗೆ ಇದ್ರು ಬರ್ತಾಳೆ ಯಾರು ಬರಲ್ಲ ಸುಮ್ಮನೆ ಅಳಬೇಕು ಹತ್ತಿರ್ತಾರದು ಯಾರೂ ಬರಲ್ಲಂತ ಏವ ಅವರ್ಗಾಯ ತಸ್ಮಾತ್ ಧರ್ಮಂ ಸಮಾಚರೇ ಧರ್ಮ ಒಂದು ನಮ್ಮ ಜೊತೆ ಬರುತ್ತೆ ವಿನ ಮತ್ತೊಂದು ಬರೋಲ್ಲ ಶ್ರದ್ಧೆಯಾದಾರ್ಯತೇ ಧರ್ಮ ಬಹುಬಿಹೀನಾರ್ಥರಾಶಿ ಬೀಹಿ ನಿಷ್ಕಿಂಚನ ಹಿಮುನಯ ಶ್ರದ್ಧಾವಂತೋ ದಿವಂಗತಾ ಹಿಂದಿನ ಕಾಲದಲ್ಲಿ ಋಷಿಗಳು ಮುನಿಗಳ ಹತ್ರ ತುಂಬಾ ದುಡ್ಡು ಅವರು ಉದ್ಧಾರ ಆದ್ರು ಹೇಗ ಉದ್ದಾರ ಲಕ್ಷ ಲಕ್ಷ ದಾನ ಧರ್ಮ ಮಾಡಿ ಅಲ್ಲ ಮಾಡಿದ ಸ್ವಲ್ಪ ಅದರ ಹಿನ್ನೆಲೆಯಲ್ಲಿ ತುಂಬಾ ಶ್ರದ್ಧೆ ಇತ್ತು ಇವತ್ತು ನಮ್ಮ ಹತ್ರ ಪೈಸ ತುಂಬಾ ಇದೆ ಅದ್ರ ಹಿಂದೆ ಶ್ರದ್ಧೆ ಮಾತ್ರ ಚೂರು ಇಲ್ಲ ಶ್ರದ್ಧೆ ಇಲ್ಲದೆ ಏನು ಮಾಡಿದ್ರು ದೇವರು ಸ್ವೀಕಾರ ಮಾಡಲ್ಲ ಶ್ರದ್ಧಾ ಜಾಡ್ಯ ಇರಲಿ ಪತ್ರಂ ಪುಷ್ಪಂ ಫಲಂ ದೋಯಂ ಯೋ ಮೇ ಭಕ್ತಿ ಅಪ್ರಯ್ಚತಿ ತದಹಂ ಭಕ್ತಿ ಉಪಹೃತ ಅಷ್ಟಾಮಿ ಪ್ರಯತಾತ್ಮನಃ ಅದು ಪ್ರಯತ್ನ ಪೂರ್ವಕವಾಗಿ ಕೊಡ್ತಾನಲ್ಲ ಈಗ ಏನಂದ್ರೆ ಕೆಲವರು ನಾಳೆ ದೇವ್ರ ಪೂಜೆಗೆ ಅಂತ ಇವತ್ತಿಂದಲೇ ಏನೆಲ್ಲ ವ್ಯವಸ್ಥೆಗಳು ಮಾಡ್ಕೊಳ್ತಾರೆ ಕೆಲವರು ದಿಢೀರನ್ ಸ್ನಾನದ ಮನೆಗೆ ಹೋಗಿ ಬಂದು ನೋಡ್ತಾರೆ ದೀಪ ಹಚ್ಚರಲ್ಲ ಹೆಂಡತಿ ಬೈದ್ 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 ಬೈತಾರೆ ದೂಪಾರ್ತಿ ಕೊಡಲ್ಲ ಅಂತ ಬೈದ್ ಬೈದು ಅವ್ರಿಗೆ ಎಷ್ಟು ಸಿಟ್ಟು ಬಂದ್ಬಿಟ್ಟಿರುತ್ತೆ ಅಂದ್ರೆ ಅವ್ರ ತಲೆ ಮೇಲೆ ಒಂಚೂರು ಪುಡಿ ಹಾಕಿದ್ರೆ ಹೊಗೆ ಬಂದ್ಬಿಡ್ಬೇಕು ಅಟ್ಟು ಸಿಟ್ಟು ಮಾಡ್ಕೊಂಡು ಕೂತ್ ಬಿಟ್ಟಿರ್ತಾರೆ ಹಾಗೆಲ್ಲ ಸಿಟ್ಟು ಗಿಟ್ಟು ಮಾಡಿದ್ರೆ ದೇವ್ರು ಒಲ್ಲನೋ ಹರಿಕೊಳ್ಳನು ಜಗನ್ನಾಥ ದಾಸರು ಹೇಳ್ತಾರೆ ನೀವು ದೇವರ ಮನೇಲಿ ಎಷ್ಟೊತ್ತು ಕೂತ್ಕೋಬೇಕು ಅಂದರೆ ನಿಮಗೆ ಸಿಟ್ಟು ಬಾರದ ಹಾಗೆ ಎಷ್ಟೊತ್ತು ಕೂತ್ಕೊಳ್ಳಿಕ್ಕೆ ಸಾಧ್ಯ ಇದೆಯೋ ಅಟ್ಟೇ ಹೊತ್ತು ಕೂತ್ಕೊಳ್ಳಿ ಕೆಲವರಿಗೆ ಕ್ಷಣ ಕ್ಷಣಕ್ಕೆ ಸಿಟ್ಟು ಬರುತ್ತೆ ಜಗನ್ನಾಥ ದಾಸರಂತಾರೆ ನೀವು ದೇವರಿಗೆ ಧೂಪ ಮಾಡಬೇಡಿ ಕೋಪನೇ ಕೋಪನೆ ಧೂಪತ್ತರ ಅರ್ಪಣೆ ಮಾಡಬೇಡಿ ದೇವರೇ ಕೋಪವೇ ಧೂಪವು ನಿನಗೆ ನನ್ನ ಕೋಪವನ್ನೇ ಧೂಪವನ್ನಾಗಿ ಮಾಡಿದ್ದೆ ದೀಪ ಹಚ್ಚಿಲ್ಲ ಸಿಡುಕಬೇಡಿ ಸಿಟ್ಟು ಮಾಡ್ಕೋಬೇಡಿ ಕಣ್ಣೊಳಗೆ ಎರಡು ಜ್ಯೋತಿ ಇದೆ ಭಗವಂತನಿಗೆ ಮಂಗಳ ನೀರಾಜನ ಮಾಡಿ ಲಕ್ಷ್ಮೀ ದೇವಿ ಭಗವಂತ ಮನೆಗೆ ಬಂದ್ರೆ ತನ್ನ ಬಂಗಾರದ ತಟ್ಟೆ ಅವಳ ಮುಖವೇ ಬಂಗಾರದ ತಟ್ಟೆ ಹಿರಣ್ಯವರಣ ಅಂಭರಣಿ ಅಪಾಂಗ ನೀರಾಜಿತಂ ಅವಳ ಕಣ್ಣೇ ಸೊಡ್ಲು ಅದರೊಳಗಿರೋ ಜ್ಯೋತಿಯ ದೀಪ ಭಗವಂತನನ್ನ ಪಾದದಿಂದ ತಲೆಯ ಪರ್ಯಂತರವಾಗಿ ಒಮ್ಮೆ ನೋಡ್ಬಿಡ್ತಾಳಂತ ಅದೇ ಆರತಿ ನಾವು ಅಷ್ಟೇ ದೇವರನ್ನ ಅಪಾದಮೂಳಿ ಪರ್ಯಂತರವಾಗಿ ಒಮ್ಮೆ ನೋಡ್ಬಿಡಿ ಇದೇ ಮಂಗಳಾರತಿ ನೀವು ಮಂಗಳಾರತಿ ಇಲ್ಲ ಅಂತ ಮನೆಯವ್ರ ಮೇಲೆ ಜೋರು ಮಾಡಿದ್ರೆ ಅವ್ರು ನಿಮಗ ಆರ್ತಿ ಮಾಡಿ ಯಾರು ಅದರಿಂದ ಆ ಎಲ್ಲ ಕಾರ್ಯಕ್ರಮ ಇಟ್ಕೊಳ್ಳೇಬೇಡಿ ದೇವ್ರ ಏನು ಕೊಡ್ತಾನೆ ಎಷ್ಟಿದೆ ಏನಿದೆ ಅದಲ್ಲೇ ಮಾಡಿ ನೀವು ಅದಕ್ಕಾಗಿ ಹಿಂದಿನ ದಿನವೇ ಪ್ರಯತ್ನ ಮಾಡಿ ಒಳ್ಳೆ ಪತ್ರ ಪುಷ್ಪ ಫಲ ತೋಯ ಎಲ್ಲ ಇದಂಥ ಪ್ರಯತಾತ್ಮನ ಪ್ರಯತ್ನ ಪೂರ್ವಕವಾಗಿ ಸಿದ್ಧ ಮಾಡ್ಕೊಂಡಿರ್ಬೇಕು ನಾವು ಪೂಜೆಗೆ ಹೋಗ್ಬಿಟ್ರೆ ನಮ್ಮ ಜೊತೆ ಒಂದು ನಾಲ್ಕೈದು ಜನ ಇರ್ತಾರೆ ಏನು ಯಾರು ಮಾಡೋರು ಇದ್ದಾರೆ ದೇವರು ನಿಮ್ಮ ಪೂಜೆಗೆ ವರ ಕೊಡಲ್ಲ ನಿಮ್ಮ ಪ್ರಯತ್ನ ನಿಮ್ಮ ಶ್ರದ್ಧೆ ಆ ಸ್ನಾನಕ್ಕೋಸ್ಕರ ಮಡಿ ಅಂತ ಎಟ್ಟು ಹೋಗಿದ್ರಿ ಎಟ್ಟು ಒದ್ದೆ ಮಾಡ್ಕೊಂಡ್ರಿ ಎಲ್ಲೂ ಮೈಲಿಗೆ ಆಗ್ಬಾರ್ದು ಅಂತ ಎಷ್ಟು ಕಾಳಜಿ ವಹಿಸ್ರಿ ದೇವರ ಪೂಜೆಯಲ್ಲಿ ನಿಮಗೆ ಎಷ್ಟು ಶ್ರದ್ಧೆ ಹಾ ಅದಕ್ಕೆ ದೇವರು ವರ ಕೊಡ್ತಾನಂತೆ ಧರ್ಮಾತ್ಮ ಚ ಸಪುತ್ರೋ ವೈ ದೈವೈರಪಿ ಪಿ ಪೂಜ್ಯತೆ ದಾನಾನಿ ಜಸ್ತು ದಾನಾನೀ ಪಿತುರಂ ಯಾವ ಮಗ ತಂದೆಯ ಅಂತ್ಯ ಸಮಯಕ್ಕೆ ದಾನ ಮಾಡ್ತಾನೋ ಅವನೇ ನಿಜವಾದ ಮಗ ಅವನೇ ಧರ್ಮಾತ್ಮ ಇಲ್ಲಿ ಬಹಳ ಉತ್ತಮವಾದ ಒಂದು ಮಾತು ಹೇಳ್ತಾರೆ ನೋಡಿ ಪಿತು ಶತಗುಣಂ ಪುಣ್ಯಂ ಸಹಸ್ರಂ ಮಾತು ರೇ ತಾನು ಸಂಪಾದನೆ ಮಾಡಿದ ಸಂಪತ್ತಿನಲ್ಲಿ ತಂದೆ ಹೆಸರಿನಲ್ಲಿ ದಾನ ಮಾಡಿದ್ರೆ ಒಂದು ದಾನಕ್ಕೆ ನೂರು ಪಟ್ಟು ಪುಣ್ಯ ಬರುತ್ತಂತೆ ನೀವು ಒಂದು ರೂಪಾಯಿ ಕೊಟ್ರಿ ಅಂತ ತಿಳ್ಕೊಳ್ಳಿ ನೂರು ರೂಪಾಯಿ ಕೊಟ್ಟು ಫಲ ಅಂದ್ಬಿಟ್ಟು ಬರೀ ಒಂದೊಂದೇ ರೂಪಾಯಿ ಕೊಡ್ತಾ ಹೋಗ್ಬೇಡಿ ಅವ್ರು ಒಂದು ರೂಪಾಯಿ ಕೊಟ್ಟರೆ ನೂರು ರೂಪಾಯಿ ಅಂತ ಹೇಳಿದ್ರೆ ಆಚಾರು ಅದನ್ನು ರೂಪಾಯಿ ಅನ್ಕೊಳ್ಳಿ ಆ ನಿಮ್ಗೆ ಬರೋದು ನೂರು ರೂಪಾಯಿ ಲೆಕ್ಕ ಅದು ಒಂದೇ ರೂಪಾಯೇ ದಾನ ತಗೊಳ್ಳೋನ್ಗೆ ಅದು ಒಂದೇ ರೂಪಾಯಿ ನಿಮಗೆ ಬರೋ ಫಲದಲ್ಲಿ ಹೇಳಿದ್ದು ತಂದೆಗೆ ಕೊಟ್ಟರೆ ನೂರು ಗುಣ ಹೆಚ್ಚು ಬರುತ್ತಂತೆ ಫಲ ಅದೇ ದಾನ ತಾಯಿ ಹೆಸರಿನಲ್ಲಿ ಮಾಡಿದ್ರೆ ಸಹಸ್ರಂ ಮಾತುರೇ ವಚ ಸಾವಿರ ಪಟ್ಟು ಪುಣ್ಯ ಬರುತ್ತಂತೆ ನೋಡಿ ಇದಕ್ಕಿಂತ ಆಶ್ಚರ್ಯ ವೇದವಿವಾಸ ದೇವರು ಹೇಳ್ತಾರೆ ಸಹೋದರಿ ಅಕ್ಕ ತಂಗಿರಿ ಯಾರು ಮಾಡೋರಿರಲ್ಲ ಪಾಪ ಕೆಲವರು ಏನು ನಮಗೇನು ಸಂಬಂಧ ಇಲ್ಲ ಅನ್ಕೊಳ್ತಾರೆ ಅಕ್ಕ ತಂಗಿಗೆ ಏನಾದರೂ ನೀವು ಮಾಡ್ಬಿಟ್ರಿ ದಶಸಾಹಸ್ರಂ ಹತ್ತು ಸಾವಿರ ಪಟ್ಟು ಪುಣ್ಯ ಬರುತ್ತಂತ ಇನ್ನು ಇನ್ನೂ ಹೇಳ್ತಾರೆ ಅಕ್ಕ ತಂಗಿರಿಗಾರು ಏನೋ ಮಾಡ್ತಾರೆ ಅಣ್ಣ ತಮ್ಮಂದ್ರಿಗೆ ಏನಾದರೂ ಮಾಡಿಬಿಟ್ರಿ ಅಂದ್ರೆ ಸೋದರೆ ದತ್ತಮ ಯಾಕೆಂದ್ರೆ ಇದ್ದಾಗಲೇ ಅಣ್ಣನ ಮಕ್ಕ ತಮ್ಮ ನೋಡೋಲ್ಲ ಹಿಂಗೆಲ್ಲ ಹೊಡೆದಾಡ್ ಕಚ್ಚಾಡುವ ಕಾಲ ಇನ್ನು ಸತ್ ಮೇಲೂ ಅಣ್ಣನ ನೆನಪು ಮಾಡಿಕೊಂಡು ತಮ್ಮನ ನೆನಪು ಮಾಡಿಕೊಂಡು ಕಾರುಣ್ಯದಿಂದ ಅವ್ನಿಗೆ ಯಾರು ಮಾಡೋರಿಲ್ಲ ಅಣ್ಣನ ಮಗನಿಗೆ ದುಡ್ಡಿಲ್ಲ ಅಣ್ಣನ ಮಗ ಮಾಡೋ ಹಾಗೂ ಇಲ್ಲ ನಾನೇ ಮಾಡ್ತೀನಿ ಒಳ್ಳೇದು ಪುಣ್ಯ ಬರುತ್ತೆ ಅಂತ ಮಾಡಿದ್ರೆ ಅಕ್ಷಯ ಫಲ ಬರುತ್ತೆ ಈ ಕೆಲವರು ಈ ಥರ ಎಲ್ಲ ಕೇಳ್ಬಿಟ್ಟು ತಳ್ಕಂಬಳಕೆ ಅರ್ಥ ಮಾಡ್ಕೊಂಡ್ಬಿಡ್ತಾರೆ ಆಚರೆ ತಂದೆಗೆ ನೂರು ಅಮ್ಮಂಗೆ ಸಾವಿರ ತೆಂಗಿಗೆ ಲಕ್ಷ ಮತ್ತೆ ಅಣ್ಣ ತಮ್ಮಂದ್ರಿಗೆ ಅಕ್ಷಯ ಅಂದ್ರಲ್ವಾ ಹಾಗಾದ್ರೆ ತಾಯಿ ಬೇಡ ತಂದೆ ಬೇಡ ಅವ್ರು ಯಾರಿಗೂ ಮಾಡಲ್ಲ ನಮ್ಮ ಅಣ್ಣ ಸಾಯೋದನ್ನೇ ಕಾಯ್ತಿರ್ತೀನಿ ಅವನಿಗೆ ಮಾಡ್ಬಿಟ್ರೆ ಎಲ್ಲ ಬಂದ್ಬಿಡುತ್ತಲ್ಲ ಅಂತ ಹಿಂಗೆ ತಳ್ಕೊಂಬಳ್ಕ ತಿಳ್ಕೊಂಡ್ಬಿಡ್ತಾರೆ ಹಾಗೆ ಅರ್ಥ ಅಲ್ಲ ತಂದೆಗೆ ಮಾಡಿರ್ಬೇಕು ತಂದೆಗೆ ಚೆನ್ನಾಗಿ ಶ್ರದ್ಧೆಯಿಂದ ಮಾಡಿದ್ರೆ ಅವನು ತಾಯಿದು ಮಾಡಿದ್ರೆ ಸಾವಿರ ಸಾವಿರಪಟ್ಟು ತಂದೆ ತಾಯಿದು ಮಾಡಿ ತಂಗಿಗೂ ಅಕ್ಕನಿಗೂ ಮಾಡಿರ್ಬೇಕು ಆಗ ಪಟ್ಟು ಇನ್ನು ಅವ್ರಿಗೂ ಮಾಡಿ ಕೆಲವ್ರ ಮನಲ್ ಹಿಂಗೆ ಆಗ್ಬಿಡತ್ರಿ ತಂದೆಗೆ ಮಾಡ್ತಾನೆ ತಾಯಿಗೆ ಮಾಡ್ತಾನೆ ಅಕ್ಕ ತಂಗಿರಿಗೆ ಮಕ್ಳಿರಲ್ಲ ಅದನ್ನು ಅವನೇ ಮಾಡ್ತಾನೆ ಕೆಲವ್ರ ಮನೇಲಿ ಮಹಾಲಯ ಬಂದ್ಬಿಟ್ರೆ ಹದ್ನೈದು ದಿನವೂ ಪಕ್ಷವೇ ಯಾಕಂದ್ರೆ ಇವತ್ತು ನಮ್ಮ ಚಿಕ್ಕ ನಾಳೆ ದೊಡ್ಡ ಪಂದು ಹಿಂಗೇನೋ ಮಾಡ್ಕೊಂಡು ಹೋಗ್ತಾ ಇರ್ತಾರೆ ಒಬ್ಬರಾದ್ಮೇಲೆ ಅವ್ರು ಯಾರು ಕರ್ತೃಗಳಿಲ್ಲ ಕರ್ತೃಗಳಿಲ್ಲ ಅಂತ ಅದು ಬಹಳ ಪುಣ್ಯ ಅದರಷ್ಟು ಪುಣ್ಯ ನೋಡಿ ಇದ್ದಾಗ ನೀವು ಅನ್ನ ಹಾಕಿ ಬಿಡಿ ಯಾರೋ ಹ್ಯುಮಾನಿಟಿ ಕರಟೆಸಿ ಮೇಲೆ ಅನ್ನ ಹಾಕ್ತಾರೆ ಆದರೆ ಸತ್ ಮೇಲೆ ಮಾತ್ರ ಪ್ರಾಪರ್ ಚಾನಲ್ ಇದೆ ಹಾಗೋದ್ರೆ ಮಾತ್ರ ಊಟ ಇಲ್ಲದೆ ಇರಲಿಲ್ಲ ಸತ್ತವರಿಗೆ ಅನುಕಂಪದಿಂದ ಕೊಡುವಂಥದ್ದಕ್ಕೆ ಹೆಚ್ಚು ಫಲವನ್ನು ಭಗವಂತ ಹೇಳ್ತಾ ಇದ್ದಾನೆ ಇಂಥದ್ದನ್ನು ಮಾಡಬೇಕು ಯದಿ ಲೋಭಾನ್ನ ಯಂತಿ ಕಾಲೇ ಕ್ಯಾತುರ ಸಂಘಕ್ಕೆ ಅಂತ್ಯಕಾಲದಲ್ಲಿ ಲೋಭದಿಂದ ಕೊಡೋದಿಲ್ಲ ಅಂತಾದರೆ ಅವನಿಗೆ ಪಾಪಿ ಅಂತ ಕರೀತಾರೆ ಅವನು ಕೃಪಣ ಅವನು ಮರಣ ಹೊಂದಿದ ಮೇಲೆ ಬಹಳ ದುಃಖವನ್ನು ಪಡಬೇಕಾಗುತ್ತೆ ಅಂತಿಷ್ಟೆಲ್ಲ ಹೇಳುವಾಗ ಗರುಡ ಒಂದು ಪ್ರಶ್ನೆ ಕೇಳ್ತಾ ಇದ್ದಾನೆ ಸ್ವಾಮಿ ಈ ಸಾಯೋರು ಏನ್ ಮಾಡ್ಬೇಕು ಹೇಳು ಸಾಯುವ ಮನುಷ್ಯ ಯಾಕೆಂದ್ರೆ ಹಿಂದೆ ಹೇಳಿದ್ವಿ ತದಾ ಸ್ವಮರಣಂ ಜ್ಞಾತ್ವ ಮರಣ ಸೂಚಕ ತಿಳ್ಕೊಂಡ ತಿಳ್ಕೊಂಡ್ಮೇಲೆ ನಾನು ಸಾಯ್ತೀನಿ ಅಂತ ಅನ್ನಿಸಿದ ಮನುಷ್ಯ ಏನು ಮಾಡ್ಬೇಕು ಗರಡ್ ಪುರಾಣ ಇದ್ದಾಗೆ ಕೇಳಬೇಕು ನಾವು ಹೋದ್ಮೇಲೆ ನಮ್ಮ ಮನೇಲಿ ಹೇಳಿಸಿದ್ರೆ ಕೇಳಕ್ಕ ನಾವೇ ಇರಲ್ವಲ್ಲ ಹಾಗಾದ್ರೆ ಇದ್ದಾಗ ಕೇಳೋ ಪುರಾಣ ಹೋದಾಗ ಕೇಳೋ ಪುರಾಣ ಅಲ್ಲ ಇದು ಅವನು ಕೇಳ್ತಾನೆ ಮ್ರಿಯ ಕೃತ್ಯಂ ತದಾನೀಂ ಬದನ ಪ್ರಭು ತಾಯುವ ಮನುಷ್ಯ ಏನ್ ನೋಡಿ ಭಾಗವತದಲ್ಲೂ ಇದೇ ರೀತಿ ಪ್ರಶ್ನೆ ಇಲ್ಲಿ ಗರುಡನು ಅದೇ ಪ್ರಶ್ನೆ ಕೇಳ್ತಾನೆ ಅದಕ್ಕೆ ಹೇಳ್ತಾರೆ ನೋಡಿ ಮನುಷ್ಯ ಹೇಗೆ ಬದುಕಬೇಕು ಜೀವನ ಹೇಗೆ ಸಾಗಿಸ್ಬೇಕು ಅದು ಭಾಗವತ ಹೇಳುತ್ತೆ ಮನುಷ್ಯ ಹೇಗೆ ಸಾಯ್ಬೇಕು ಯಾಕಂದ್ರೆ ಎನ್ ಮರಣಂ ತದವಭ್ರತಂ ಇದು ಅವಭೃತ ದೊಡ್ಡ ಯಜ್ಞದಲ್ಲಿ ಇದೊಂದು ಪೂರ್ಣಾಹುತಿಯ ಘಟ್ಟ ಇದು ಹೇಗಿರ್ಬೇಕು ನೋಡಿ ನೀವು ಪ್ರತಿ ಸ್ವಾಹಾಕಾರ ಹಾಕುವಾಗ ಶ್ರದ್ಧೆ ಇಲ್ಲದೆ ಇದ್ದರೂ ಆ ಪೂರ್ಣಾಹುತಿ ಕಾಲದಲ್ಲಂತೂ ಭಾರಿ ಅಲರ್ಟ್ ಆಗಿ ನಿಂತು ಆ ಭಗವಂತನ ಧ್ಯಾನ ಮಾಡಿ ಪೂರ್ಣಾಹುತಿ ಹಾಕ್ತೀರಿ ಹಾಗಾದ್ರೆ ಇದು ಪೂರ್ಣಾಹುತಿ ಇಡೀ ನಮ್ಮ ಜೀವನ ಯಜ್ಞದಲ್ಲಿ ಭಗವಂತನಿಗೆ ಪರಿಪೂರ್ಣವಾಗಿ ತನು ನಿನ್ನದು ಜೀವನ ನಿನ್ನದು ಅನು ದಿನದಲ್ಲಿ ಬಾಹು ಸುಖ ದುಃಖ ಎಲ್ಲ ನಿನ್ನದಯ್ಯ ಈ ಇಂದ್ರಿಯಗಳಿಂದ ಈ ದೇಹದಿಂದ ನಾನು ಮಾಡಿದ ಎಲ್ಲ ಕರ್ಮಗಳನ್ನು ನಿನಗೆ ಅರ್ಪಣೆ ಮಾಡಿದ್ದೇನೆ ಇವತ್ತು ಲಾಸ್ಟ್ ಅಂಡ್ ಫೈನಲ್ ಡೇ ಈ ದೇಹವನ್ನೇ ನಿನಗೆ ಅರ್ಪಣೆ ಮಾಡ್ತೀನಿ ಮಗ ಈ ದೇಹವನ್ನು ಹಿಡಿದು ಚಿತೆಯ ಮಧ್ಯದಲ್ಲಿ ಕ್ರವ್ಯಾದ ಅನ್ನುವ ಅಗ್ನಿಯನ್ನ ನೆನಪು ಮಾಡಿಕೊಂಡು ಅಲ್ಲಿ ಅರ್ಪಣೆ ಮಾಡಬೇಕಾಗಿದೆ ದೇವರು ಕೊಟ್ಟ ಈ ದೇಹವನ್ನು ಅಗ್ನಂತರ್ಗತ ಭಾರತೀರಮಣ ಮುಖ್ಯ ಪ್ರಾಣ ಅಂತರ್ಗತ ಆ ಕ್ರವ್ಯಾದ ನಾಮಕ ಭಗವಂತನಿಗೆ ಅರ್ಪಣೆ ಮಾಡಲಿಕ್ಕಿದೆ ಪಕ್ಕದ ಮನೆಯವರು ಕೀ ಕೊಟ್ಟಿದ್ರೆ ಅವರು ಬಂದಾಗ ಅದನ್ನು ಹಾಗೆ ಕೊಡಬೇಕು ನಿಮ್ಮ ಜವಾಬ್ದಾರಿ ನಿಮ್ಮನ್ನು ನಂಬಿ ಕೊಟ್ಟಿದ್ದಾರೆ ಅವರು ಆ ಕಡೆ ಹೋದ ತಕ್ಷಣ ಕೀ ತಗೊಂಡು ಜಜ್ಜಿ ಬಜ್ಜಿ ಎಲ್ಲ ಹಾಳು ಮಾಡಿಕೊಟ್ರೆ ಹಾಗಾದ್ರೆ ದೇವರು ಕೊಟ್ಟರೋ ಈ ದೇಹವನ್ನು ಸರಿಯಾಗಿಟ್ಕೊಂಡು ಅವನು ಹೀಗೆ ಕೊಡುವಂಥ ಅತ್ಯಂತ ಜವಾಬ್ದಾರಿಯ ಸಮಯ ಇದು ಹೇಗೆ ಮಾಡಬೇಕು ಅದನ್ನು ಗರುಡನಿಗೆ ಹೇಳ್ತಾ ಇದ್ದಾನೆ ಕರ್ಮಯೋಗಾದ್ಯದ ದೇಹಿ ಮುಂಚನ್ಯತ್ರ ನಿಜಂ ವಪುಹು ಕರ್ಮಯೋಗದಿಂದ ನಮ್ಮ ಕರ್ಮ ಮುಗಿತು ಆದರೆ ಈ ಭೂಮಿ ಮೇಲೆ ನಮ್ದು ಅನ್ನ ಋಣ ನೀರಿನ್ ಋಣ ಮುಗಿತು ಆದರೆ ಹೋಗೋದೆ ಈ ಹೋಗೋ ಸಂದರ್ಭ ಬಂದ್ರೆ ಹೇಗೆ ಬಿಡಬೇಕು ಹೇಳ್ತೇನೆ ಕೇಳು ತುಳಸಿ ಸನ್ನಿದೋ ಕುರಿಯಾನ್ ಮಂಡಲಂ ಗೋಮಯೇನತು ಎಷ್ಟಾಗತ್ತೋ ಅಷ್ಟು ಮಾಡೋಣ ಎಲ್ಲರೂ ಎಲ್ಲ ಮಾಡ್ಲಿಕ್ಕೆ ಆಗದಿದ್ರು ಎಷ್ಟಾಗತ್ತೋ ಅಷ್ಟು ಮಾಡ್ಬೇಕು ಮನೆ ಒಳಗೊಂದು ತುಳಸಿ ಕಟ್ಟೆ ಅಂತೂ ಇಟ್ಕೊಂಡಿರ್ಬೇಕು ಕೆಲವರಿಗೆ ಕಟ್ಟೆ ಇರಲ್ಲ ಮನೆಯಲ್ಲೇ ಮನೇಲೇಲ್ಲೋ ಅಪಾರ್ಟ್ಮೆಂಟ್ಗಳಲ್ಲಿ ಇರ್ತಾರೆ ಕಟ್ಟೆ ಪಟ್ಟೆ ಇರಲ್ಲ ಹೋಗ್ಲಿ ಒಂದು ತುಳಸಿ ಪಾಟಾರು ಇಟ್ಕೊಳ್ಳಿ ತುಳಸಿ ಅಂತೂ ಇಟ್ಕೊಳ್ಳಿ ಅದಿಟ್ಕೊಂಡು ಅದರ ಮುಂದೆ ಕುರಿಯಾನ್ ಮಂಡಲಂ ಗೋಮಯ ಏನತ್ತು ಗೋಮಯ ಬೇಕಂತ ಸಿಟಿ ಕಡೆ ಇದ್ದಾಗ ಗೋಮಯನೇ ಇಲ್ಲ ಅಂದ್ರೆ ಏನು ಮಾಡ್ತೀರಿ ವಾರಕ್ಕೊಂದ್ಸತಿ ಎಲ್ಲರೂ ವಾಕಿಂಗ್ ಹೋಗಿ ಆದರೂ ಒಂದಿಷ್ಟು ಗೋಮಯ ತನ್ನ ಮನೇಲಿ ಇಟ್ಕೊಂಡಿರಿ ಯಾಕಂದರೆ ಅವಶ್ಯ ವಸ್ತು ಕೆಲವರು ಮನೇಲಿ ಟಿಕ್ ಟ್ವೆಂಟಿ ಇಟ್ಕೊಂಡಿರ್ತಾರೆ ಪಿನಾಯಿಲ್ ಇಟ್ಕೊಂಡಿರುತ್ತಾರೆ ಎಲ್ಲ ರೀತಿ ಸೋಪು ಇಟ್ಕೊಂಡಿರ್ತಾರೆ ಎಲ್ಲ ರೀತಿ ಶಾಂಪೂ ಇಟ್ಕೊಂಡಿರುತ್ತಾರೆ ಬೇಕಾಗುವ ಒಂಚೂರು ಗೋಮಯ ಇಟ್ಕೊಳಕ್ಕೆ ನಿಮ್ಮಲ್ಲಿ ಜಾಗ ಇಲ್ಲ ಅಂದ್ರೆ ಕತೆ ಇನ್ನೇನು ಹೇಳೋಣ ವೇದ ದೇವರು ಹೇಳ್ತಾರೆ ಹೇಳ್ತಾರೆ ಮನೇಲಿ ಪಿನಾ ಇಲ್ಲಿಲ್ಲ ನೋ ಪ್ರಾಬ್ಲಮ್ ಸೋಪ್ ಇಲ್ಲ ನೋ ಪ್ರಾಬ್ಲಮ್ ಗೋಮಯ ಇಲ್ಲ ಅಂದ್ರೆ ಎಲ್ಲಾ ಪ್ರಾಬ್ಲಮ್ ಹಾಗಾದ್ರೆ ಯಾವುದು ತುಳಸಿ ಕಟ್ಟೆ ಇರ್ಬೇಕು ಗೋಮಯ ಇರ್ಬೇಕು ಪ್ರತಿನಿತ್ಯ ಗೋಮಯ ಇರ್ಬೇಕು ಗೋಮಯ ಇಲ್ಲದೆ ಮಂಡಲ ಮಾಡಿದ್ರಿ ಪೂಜೆ ಮಾಡಿದ್ರಿ ಭಗವಂತ ಸ್ವೀಕಾರ ಮಾಡಲ್ಲ ಗೋಮಯ ಅದರೊಳಗೆ ಲಕ್ಷ್ಮೀ ಸನ್ನಿಧಾನ ಲಕ್ಷ್ಮೀ ಬಂದರೆ ಅಲ್ಲಿ ಭಗವಂತ ಬರ್ತಾನೆ ನೀವು ಪೀಠ ಪೂಜೆ ಮಾಡುವಾಗ ವಿಷ್ಣೋರಾಸನ ಭೂತ ಎಲ್ಲ ಹೇಳಿ ಮಾಡುವಾಗ ಆ ಪೀಠದ ಒಳಗೆ ಯಾರ ಚಿಂತನೆ ಮಾಡ್ಬೇಕು ಆ ಲಕ್ಷ್ಮಿ ಬರ್ಬೇಕಂದ್ರೆ ಗೋಮಯ ಬೇಕು ಗೋಮಯ ಮಾಡಿ ರಂಗೋಲಿ ಹಾಕ್ಬೇಕು ರಂಗ ಒಲಿ ಬೇಕಾದ್ರೆ ರಂಗೋಲಿ ಹಾಕ್ಬೇಕು ನೀವು ರಂಗೋಲಿ ಹಾಕ್ತಿದ್ರೆ ರಂಗ ಒಲಿಯಲ್ಲ ಕೆಲವು ಡೈಲಿ ಹಾಕಕ್ಕೆ ಬೇಜಾರು ಅದಕ್ಕೆ ನಾ ಸ್ಟಿಕ್ಕರ್ ಅಂಟಿಸ್ಬಿಟ್ಟಿದ್ದೀನಿ ಇಂಥ ಹೊಸಲ ಮೇಲೆ ಎಲ್ಲ ಕಡೆ ಸ್ಟಿಕ್ಕರ್ ಅಂಟಿಸ್ಬಿಟ್ಟಿರ್ತಾರೆ ದೇವರಂತ ನನಗೆ ನೀ ಅಂಟಿಸ್ತೀಯಾ ಹಾಗಾದ್ರೆ ನಿನ್ನನ್ನು ಸಂಸಾರದೊಳಗೆ ಅಂಟಿಸ್ಬಿಡ್ತೀನಿ ಅಂತ ನಮ್ಮನ್ನು ಅಂಟಿಸೇ ಬಿಡ್ತಾನೆ ದೇವ್ರ ಹತ್ರ ಬರೋಕ್ಕಾಗಲ್ಲ ಪೂಜೆಗೆ ಬರೋಕ್ಕಾಗಲ್ಲ ಪುರಾಣಕ್ಕೆ ಬರೋಕ್ಕಾಗಲ್ಲ ಏನ್ರಿ ಪುರಾಣಕ್ಕೆ ಬರಲೇ ಇಲ್ವ ಅಯ್ಯೋ ಮನೆ ಬಿಟ್ಟು ಬರೋದು ಹೇಗೆ ಅಂತ ಯಾಕೆಂದ್ರೆ ಬಿಟ್ಟಿರ್ತಾರೆ ರಂಗ ಒಲಿ ಬೇಕಾದರೆ ರಂಗೋಲಿ ಹಾಕ್ಬೇಕು ಗೋಮಯ ಮಾಡ್ಬೇಕು ಇಲ್ಲದೇ ಇದ್ರೆ ಭಗವಂತನ ಅನುಗ್ರಹ ಆಗಲ್ಲ ಇರುವಾಗೂ ಗೋಮಯ ಬೇಕು ಹೋಗುವಾಗೂ ಗೋಮಯ ಬೇಕು ಅದರಿಂದ ಗೋಮಯದಲ್ಲಿ ಮಂಡಲ ಮಾಡಬೇಕು ಮಂಡ ಂಡಲ ಮಾಡಿ ಎಳ್ಳನ್ನು ಹಾಕಬೇಕು ತಿಲಾಂಚೈವ ನಿಕ್ಷಿಪೇತ್ ತಿಲಾಂಚವೇ ಶುಭ್ರೇ ಸಾಗ್ರಾಮ ಅಲ್ಲಿ ತರ್ಬೆ ಹಾಕಬೇಕು ಎಳ್ಳು ಹಾಕಬೇಕು ಒಳ್ಳೆ ಒಂದು ಆಸನ ಹಾಕಬೇಕು ಅಲ್ಲಿ ಸಾಲಿಗ್ರಾಮ ಇಡಬೇಕು ಶಾಲಿಗ್ರಾಮ ಶಿಲಾ ಯಾ ಪಾಪ ದೋಷ ಭಯಾಪ ತತ್ ಸನ್ನಿಧಾನೋ ಮರಾನ್ ಮುಕ್ತಿ ಜಂತೋ ಸುನ ಸಾಲಿಗ್ರಾಮದ ಸನ್ನಿಧಾನದಲ್ಲಿ ತುಳಸಿ ಛಾಯೆಯಲ್ಲಿ ಗೋಮಯ ಮಂಡಲದ ಮೇಲೆ ಎಳ್ಳು ದರ್ಬೆಗಳ ಮೇಲೆ ಯಾರು ಪ್ರಾಣವನ್ನ ಬಿಡ್ತಾನೆ ಅವನು ಮೋಕ್ಷ ಕಟ್ಟಿಟ್ಟ ಬುತ್ತಿ ಅಲ್ಲ ಸಾಯೋ ಕಾಲಕ್ಕೆ ಎಲ್ಲ ಐಟಮ್ ಸಿಗ್ಬೇಕಲ್ಲ ಮನೇಲಿ ಡೈಲಿ ಪೂಜೆ ಮಾಡ್ತಿದ್ರೆ ಮನೇಲಿ ಡೈಲಿ ಗೋಮಯ ಯೂಸ್ ಮಾಡಿದ್ರೆ ಮನೇಲಿ ದಿನಾಗ್ಲೂ ತುಳಸಿ ಪೂಜೆ ಹೆಂಡತಿ ಮಾಡಿ ಗಂಡ ದೇವ್ರ ಪೂಜೆ ಮಾಡಿ ತುಳಸಿಗೆ ತೀರ್ಥ ಕೊಟ್ಟಿದ್ರೆ ಇವೆಲ್ಲ ಇರತ್ತೆ ಇದ್ರೆ ನೀವು ಮಾಡಿದ್ರೆ ದೇವರು ಕೂಡ ನಿಮ್ಗೆ ಸಾಯೋ ಟೈಮ್ನು ಸರಿಯಾಗಿ ತೋರಿಸ್ತಾನೆ ಆ ಟೈಮಲ್ಲಿ ಎಲ್ಲ ಬದುಕಿಸ್ತಾನೆ ಅದಕ್ಕೆ ಕರುಣಿಸಯ್ಯ ನಾರಾಯಣ ಈ ಎಲ್ಲ ಐಟಮ್ನು ನೀನು ಸಯ್ಯ ಮಾಡುವ ಬುದ್ಧಿ ವಿಧಿ ವಿಧಾನಗಳ ತಿಳಿಸುವ ಕರುಣೆ ನನ್ನ ಮೇಲೆ ಮಾಡಯ್ಯ ಶರಣು ಹೊಕ್ಕೆ ನಯ್ಯ ನಿನ್ನ ಮರಣ ಸಮಯದಲ್ಲಿ ಅನ್ನ ಚರಣ ಸ್ಮರಣೆ ಕರುಣಿ ಸಯ್ಯ ನಾರಾಯಣ ತುಳಸಿ ವಿಟಪ ಯತ್ರಾಸ್ತಿ ಭಯಪ ಭಯತಾಪ ಮರಣಾನ್ ಮುಕ್ತಿ ಸರ್ವದಾ ದಾನ ದುರ್ಲಭ ಎಲ್ಲಾ ದಾನಗಳನ್ನ ಮಾಡ್ಲಿಕ್ಕೆ ಯಾಕೆ ಹೇಳಿದ್ದಾರೆ ಅಂದ್ರೆ ಅಂತ್ಯಕಾಲದಲ್ಲಿ ಇವೆಲ್ಲ ನಿಮ್ ಕೈ ಸಿಗಬೇಕಾದ್ರೆ ಹಿಂದೆ ಇಷ್ಟೆಲ್ಲ ಮಾಡಿರ್ಬೇಕು ಸುಮ್ಮನೆ ಉದಾಹರಣೆ ಹೇಳ್ತೀನಿ ಒಬ್ಬ ಎಕ್ಸಾಮ್ಗೆ ಹೋದ ಹುಡುಗನಿಗೆ ಒಂದ್ ಸೆಕೆಂಡ್ ಪುರುಸೋತಿಲ್ದೆ ತಲೆ ಬಗ್ಸಿ ಎಲ್ಲಾ ಕ್ವಶ್ಚನ್ಗೆ ಆನ್ಸರ್ ಮಾಡಬೇಕಾದ್ರೆ ಅವನ್ ಮುನ್ನೂರ ಅರವತ್ನಾಲ್ಕು ದಿನ ಓದಿರ್ಬೇಕು ಮುನ್ನೂರ ಅರವತ್ತ ನಾಲ್ಕು ದಿನ ಯಾರು ಚಂದ ಓದಿರ್ತಾನೆ ನೂರಕ್ಕ ನೂರು ಬರೀತಾನೆ ಹಾಗೆ ನೀವು ಜೀವನದ ಉದ್ದಕ್ಕೂ ಸಾಧನೆ ಮಾಡಿದ್ರಿ ಅಂತ್ಯಕಾಲದ ರಿಸಲ್ಟ್ ಚೆನ್ನಾಗಿರುತ್ತೆ ತುಳಸಿ ಬಿಟಪ ಸ್ಥಾನಂ ಗ್ರಹೆ ಯಸ್ಯಾವತಿಷ್ಠತಿ ಯಾರ ಮನೆಯಲ್ಲಿ ತುಳಸಿ ಗಿಡ ಇದೆ ಬೃಂದಾವನ ಇದೆ ತದ್ಗೃಹಂ ತೀರ್ಥರೂಪಂ ನಯಾಂತಿ ಯಮಕಿಂಕರಾ ಅದು ಮನೆ ಅಲ್ಲ ಅದು ಕ್ಷೇತ್ರ ಯಮದೂತ್ರ ಅಲ್ಲಿ ಹೋಗಲ್ಲ ಅದಕ್ಕೆ ದಾಸರಂದ್ರು ಆಲಯಕ್ಕೆ ಭೂಷಣ ತುಳಸಿ ಬೃಂದಾವನವು ನಾವು ಅದನ್ನ ತಳ್ಕಂಬಳ್ಕೊ ಮಾಡ್ಕೊಂಡು ಬಿಡ್ಬೇಕು ಆಲೇಕೆ ಭೂಷಣ ನಾಯಿ ಮನೆಯು ಕೆಲವರೆಲ್ಲ ನಾಯಿಗೆ ಮನೆ ಕಟ್ಟಿರ್ತಾರ್ರಿ ತಾಯಿಗಿಲ್ಲ ದೇವರಿಗಿಲ್ಲ ದೊಡ್ಡ ಮನೆಯ ಕಟ್ಟಿ ದೊಡ್ಡ ಮನೆಯ ಕಟ್ಟಿ ಅದರೊಳು ಮಡದಿಯ ತಂದಿಟ್ಟಿ ಅದು ಯಾಕೋ ಏನೋ ದಾಸರು ತಾಯಿಯ ತಂದಿಟ್ಟಿ ಇಡೋದೇ ಇಲ್ಲ ನೋಡಿ ಅವ್ರಿಗೆ ಅವಾಗಲೇ ಗೊತ್ತು ದೊಡ್ಡ ಮನೆಯ ಕಟ್ಟಿ ಅದರೊಳು ಮಡದಿಯ ತಂದಿಟ್ಟಿ ಮಡದಿಯ ಕೈಯಗೊಂದು ಮಗುವನ್ನು ಕೊಟ್ಟಿ ಅದರ ಮೇಲೆ ಮನಸ್ಸಿಟ್ಟೀ ಯಾತರ ಕಟಿಪೀಟಿ ಒಂದು ದಿನ ಹೋಗತ್ತಿಲ್ಲ ಟಪಾಟಿ ಈ ಕಡೆ ಎಲ್ಲ ನೀವು ಉಡುಪಿ ಕಡೆ ಬಂದರೆ ಆ ತುಳಸಿ ಕಟ್ಟೆ ನೋಡಲಿಕ್ಕೆ ಬಹಳ ಸಂತೋಷ ಆ ತುಳಸಿ ಬೃಂದಾವನ ತುಳಸಿ ಗಿಡ ಎಲ್ಲ ತೀರ್ಥಗಳು ಎಲ್ಲ ದೇವತೆಗಳು ಒಂದು ಪ್ರದಕ್ಷಿಣೆ ಮಾಡಿಬಿಟ್ರಿ ಎಲ್ಲ ಬರ್ತಾರಂತಲ್ಲಿ ಕೃಷ್ಣನ್ ಮುಂದೇನು ತುಳಸಿ ನೋಡಿದಿರಿ ಪ್ರದಕ್ಷಿಣೆ ಮಾಡುವ ಕೃಷ್ಣನಿಗೆ ತುಳಸಿಗೆ ತದ್ಗೃಹಂ ತೀರ್ಥರೂಪಂಹಿ ನಯಾಂತಿ ಯಮಕಿಂಕರ ಅಷ್ಟೇ ಅಲ್ಲ ನಿಮ್ಗೆ ತುಳಸಿ ಕಥೆ ಬಿಟ್ಟು ಬಿಡಿ ತುಳಸಿ ಗಿಡದ ಬುಡದಲ್ಲಿರೋ ಮಣ್ಣು ಇನ್ನೇನು ಬೇಡ ತುಳಸಿ ಮಣ್ಣು ಲಲಾಟೆ ಯಸ್ಯ ದೃಶ್ಯೇತ ತುಳಸಿ ಮೂಲ ಯಮಸ್ತಂ ನೇಕ್ಷಿತು ಶಕ್ತ ಕಿಮದೂತಾ ಭಯಂಕರ ಯಮದೇವರೇ ಹೆದರ್ತಾರಂತ ಹಣೆ ನೋಡ್ಲಿಕ್ಕೆ ನಮ್ಮ ಹಣೆ ನೋಡಿದ್ರೆ ಖುಷಿಯೋ ಖುಷಿ ಖಾಲಿ ಹಣೆ ಏನಿರಲ್ಲ ವದ್ದ ಎಳ್ಕೊಂಡ್ ಬಾ ಅಂತ ನಂದು ಬೆಳಗಾಗೆದ್ದು ಮುಂಜಾನೆ ಗೋವಿಂದ ನೆನ್ನಿ ತುಳಸಿ ಗಿಡಕ್ಕೆ ನೀರು ಹಾಕಿ ಆ ತುಳಸಿ ಮೃತಿಕೆ ಹಚ್ಕೊಂಡು ಆ ದೇವರನ್ನ ಸ್ತೋತ್ರ ಮಾಡಿಬಿಟ್ರೆ ಸಾಕು ತುಳಸಿ ಯುಕ್ತೋ ಎಷ್ಟು ಪ್ರಾಣಾನ್ ವಿಮುಂಚತಿ ತುಳಸಿ ಮಾಲೆ ಹಾಕ್ಕೊಂಡು ಪ್ರಾಣವನ್ನ ಬಿಟ್ಟ ಅಂತಾದ್ರೆ ಯಮ ಯಮದೂತರು ಬರೋದೇ ಇಲ್ಲ ಯಾವಾಗಲೂ ತುಳಸಿ ಮಣ್ಣಿ ನಮ್ಮ ಕತ್ತೊಳಗೆ ಇರಬೇಕು ಕೆಲವು ಕಾಲ ಬಿಟ್ಟು ಆದರೆ ಪ್ರಾಣ ಹೋಗೋ ಕಾಲಕ್ಕೆ ತುಳಸಿ ಮಣಿ ಹಾಕ್ಕೊಂಡಿರುವಾಗಲೇ ಪ್ರಾಣ ಹೋಗಬೇಕಾದ್ರೆ ಅದು ದೇವರ ಆಯೋಗ್ಯತೆ ಕೊಡಬೇಕು ನಾವು ಮಾಡೋದೆಲ್ಲ ಮಾಡಿದರೆ ತುಳಸಿ ಮಣಿ ಹಾಕ್ಕೊಂಡಿರುವಾಗಲೇ ನಮ್ಮ ಪ್ರಾಣ ಕಳೀತಾನ ದೇವರು ಹಾಗಿರಬೇಕು ತಸ್ಯ ದಳ ಮುಖೇ ಕೃತ್ವ ತಿಲ ದರ್ಬಾಸನೇ ಮೃತ ಯಾರ ಕಿವಿಯಲ್ಲಿ ತುಳಸಿ ದಳ ಇದೆ ಯಾರ ಶಿಖೆಯಲ್ಲಿ ತುಳಸಿ ದಳ ಇದೆ ಯಾರು ತಿಲಾಸನ ದರ್ಭಾಸನದಲ್ಲಿ ಪ್ರಾಣ ಬಿಡ್ತಾರೆ ನರೋ ವಿಷ್ಣು ಪುರಮ್ಯಾತಿ ನೋಡಿ ಈ ಮಾತು ಮುಂದಿನ ತುಂಬ ಮುಖ್ಯ ಪುತ್ರಹೀನೋಪಿ ಅಸಂಶಯ ಮಕ್ಕಳಿಲ್ಲದಿದ್ದವನು ಕೂಡ ವಿಷ್ಣು ಇದು ನನ್ನ ಮಾತಲ್ಲ ವೇದವ್ಯಾಸದೇವರ ಮಾತೇ ಸ್ಪಷ್ಟ ಇದೆ ನೀವು ಮಾಡುವ ಕರ್ಮ ನೀವು ಸರಿಯಾಗಿ ಮಾಡಿದ್ರೆ ಜ್ಞಾನ ಪುರಸ್ಸರವಾಗಿ ಮಾಡಿದ್ರೆ ಮಕ್ಕಳು ಬೇಕಿಲ್ಲ ಅಂತಾರೆ ಶುಭೇನ ಕರ್ಮಣ ಸ್ವರ್ಗಂ ನಿರೇಂಚ ಬಿಕರ್ಮಣ ಮಿಥ್ಯಾ ಜ್ಞಾನೇನ ಚತಮಃ ಜ್ಞಾನೇನೈವ ಪರಂಪದಂ ವಿಜಯದಾಸರು ಕನ್ನಡೀಕರಿಸ್ತ ಹೇಳುತ್ತಾರೆ ಜ್ಞಾನವಿಲ್ಲದೆ ಮೋಕ್ಷವಿಲ್ಲ ಏನಾದರೇನು ಮೋಕ್ಷವಿಲ್ಲ ಜ್ಞಾನವಿಲ್ಲದೆ ಮೋಕ್ಷವಿಲ್ಲ ಮೋಕ್ಷಕ್ಕೆ ಕಾರಣೀಭೂತವಾದದ್ದು ಜ್ಞಾನ ಜ್ಞಾನದಿಂದ ಭಕ್ತಿ ಭಕ್ತಿಯಿಂದ ಮುಕ್ತಿ ಭಕ್ತಿಯಿಂದ ಮುಕ್ತಿಯೇ ವಿನಃ ಭಕ್ತಿಯಿಂದ ಎಲ್ಲ ಕರ್ಮಗಳನ್ನು ಆಚರಣೆ ಮಾಡಿದವನಿಗೆ ಮಕ್ಕಳಿಲ್ಲದೇ ಇದ್ರೂ ಕೂಡ ಮೋಕ್ಷಕ್ಕೆ ಹೋಗ್ತಾನೆ ತಿಲ ಅಪ್ಪತ್ರವಿ ದರ್ಬ ತುಳಸೀರಪಿ ನರಂ ನಿವಾರಯಂತ್ಯೇತೇ ಅಂತ ಮಾತುರಂ ಆದ್ರಿಂದ ತಿಲ ಮತ್ತೆ ದರ್ಬ ಇದಿರಬೇಕು ದರ್ಬದ ಒಳಗೆ ಕುಶ ಮೂಲೆ ಸ್ಥಿತೋ ಬ್ರಹ್ಮ ಕುಶ ಮಧ್ಯೆ ಜನಾರ್ಧನ ಕುಶಾಗ್ರೆ ಶಂಕರೋ ದೇವ ತ್ರಯೋ ದೇವಾ ಕುಶೇ ಸ್ಥಿತಾ ಎಲ್ಲ ದೇವತೆಗಳು ಆ ದರ್ಬೆಯಲ್ಲಿ ಅಂತ ಸನ್ನಿಧಾನದಲ್ಲಿ ನಾವು ಸಾಯ್ಬೇಕು ಅತ ಕುಶಾವನ್ನಿ ಮಂತ್ರ ತುಳಸಿ ಇವು ಕೆಲವು ಪದಾರ್ಥಗಳು ನಿರ್ಮಾಲ್ಯ ಅಂತ ಆಗೋದೇ ಇಲ್ಲ ಯಾವುದು ದರ್ಬೆ ಬೆಂಕಿ ಮಂತ್ರ ಏನಾಚಾರೆ ಮೊನ್ನೆ ಪೌಮಾನ ಹೋಮಕ್ಕೆ ಬಂದಾಗಲೂ ಅದೇ ಸೇಮ್ ಮಂತ್ರ ಹೇಳಿದ್ರಪ್ಪ ಇವತ್ತು ಅದೇ ಹೇಳ್ತೀರಾ ಅಂದರೆ ಅದು ಅದೇ ಇರೋದೇ ಒಂದೇ ಪೌಮಾನ ಅಂದರೆ ಒಂದೇ ಮಂತ್ರ ಅದು ನಿರ್ಮಾಲ್ಯ ಅಂತ ಆಗಲ್ಲ ಬ್ರಾಹ್ಮಣರು ನಿರ್ಮಾಲ್ಯ ಅಂತ ಆಗಲ್ಲ ಆಗೋದೇ ಇಲ್ವಾ ಅಂದರೆ ಆಗತ್ತೆ ಯಾವ್ಯಾವ್ದು ಯಾವ್ಯಾವಾಗ ನಿರ್ಮಾಲ್ಯ ಆಗತ್ತೆ ಮತ್ತೆ ರೀಯೂಸ್ ಮಾಡ್ಲಿಕ್ಕೆ ಬರಲ್ಲ ವೇದವ್ಯಾಸದೆ ಹೇಳ್ತಾರೆ ದರ್ಬೆ ದರ್ಬಾ ಪಿಂಡೇಶು ನಿರ್ಮಾಲ್ಯ ಬ್ರಾಹ್ಮಣ ಪ್ರೇತ ಭೋಜನೆ ಮಂತ್ರ ಗೋಹು ತುಳಸಿ ಗೋವು ಮಂತ್ರ ತುಳಸಿ ನಿರ್ಮಾಲ್ಯ ಆಗತ್ತೆ ಯಾವಾಗ ನೀಚೆ ವರ್ಣ ಬಾಖ್ಯರು ಯಾರು ನೀಚರಿದ್ದಾರೆ ಅವರು ಮಂತ್ರವನ್ನು ಹೇಳಿದರೆ ಗೋವನ್ನು ತಂದರೆ ತುಳಸಿ ತಂದರೆ ಆಗಲ್ಲ ಅದು ಆಮೇಲೆ ಕೆಂಡ ಮೈಲಿಗೆ ಆಗುತ್ತಂತೆ ಯಾವಾಗ ಚಿತಾಯಾಂಚ ಹುತಾಶನಿ ಚಿತೆಯ ಕೆಂಡ ಅದು ಬರಲ್ಲ ಮಡಿಗೆ ಗೋಮಯೇನು ದರ್ಭಾ ತರಣಯೋ ಸಂಸ್ಕೃತೇ ಭೂತಲೇ ಹಾತುರಂ ಕುರಿಯಾದಂತರಿಕ್ಷೆ ವಿವರ್ಜೆ ಯಾವಾಗಲೂ ಸಾಯುವಾಗ ಗೋಮಯದಿಂದ ಸಾಯಿಸಿ ಸಾರಿಸಿ ಅದರ ಮೇಲೆ ದರ್ಭಾಸನವನ್ನು ಹಾಕಿ ಭೂಮಿ ಮೇಲೆ ಸಾಯ್ಬೇಕು ಮಂಚದಲ್ಲಿ ಅಲ್ಲೆಲ್ಲ ಮೇಲೆ ಕೆಳಗೆ ಎಲ್ಲಂದ್ರಲ್ಲಿ ಹಂಗೆಲ್ಲ ಇಲ್ಲ ಕ್ರಮ ಅಂದ್ರೆ ಅದು ಆದರೆ ನಮಗೆಲ್ಲ ಹಣೆ ಬರ ಯಾವ ಮಂಚದ ಮೇಲೆ ಎಲ್ಲಿ ಆಸ್ಪತ್ರೆಯಲ್ಲಿ ಎಲ್ಲಿ ಮಲಗಿಸಿರ್ತಾರೋ ಇಂದ್ರಾರಮಣ ಗೋವಿಂದ ಬ್ರಹ್ಮ ರುದ್ರಶ್ಚ ಸರ್ವೇದೇ ಬಹುತಾ ಶನ ಮಂಡಲೋ ಪರಿತಿಷ್ಠಂತಿ ತಸ್ಮಾತ್ ಕುರ್ವೀತ ಮಂಡಲಂ ಮಂಡಲದಲ್ಲಿ ಎಲ್ಲ ದೇವತೆಗಳು ಇರ್ತಾರಂತ ಅದರಿಂದ ಮಂಡಲವನ್ನ ಮಾಡಲೇಬೇಕು ರಾಕ್ಷಸಾಶ್ಚ ಪಿಶಾಚಾಚ ಭೂತ ಪ್ರೇತನುಗಾ ಲಿಪ್ತ ದೇಶ ಖಟ್ವಾ ಅಂದ್ರೆ ಮಂಚ ಈ ಮಂಟ ಮಂಚದ ಒಳಗೆ ರಾಕ್ಷಸರು ಪಿಶಾಚಿಗಳು ಭೂತ ಪ್ರೇತಗಳೆಲ್ಲ ಇರ್ತಾರೆ ಅವುಗಳನ್ನು ನಿರಾಸನ ಮಾಡಲಿಕ್ಕೆ ಇವನ್ನೆಲ್ಲ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ ಆಮೇಲೆ ಶಾಲಿಗ್ರಾಮ್ ಶಿಲಾತೋಯಂ ಎಪ್ಪಿಬೇ ಬಿಂದು ಮಾತ್ರಕಂ ಸಾಯೋ ಕಾಲದಲ್ಲಿ ಒಂದು ಸಾಲಿಗ್ರಾಮ ತೀರ್ಥ ನಿಮ್ ಬಾಯೊಳಗು ಬಿದ್ದು ಬಿಟ್ರು ಸ ಸರ್ವ ಪಾಪ ಪಾಪುಕ್ತೋ ವೈಕುಂಠ ಭುವನಷ್ಟ ಗಂಗಾ ಜಲಂ ದಾತನಾಶನಂ ಗಂಗಾ ಜಲ ಹಾಕ್ಬೇಕು ಸಾಯೋ ಕಾಲಕ್ ಬಾಯಿಗೆ ಎಲ್ಲ ತೀರ್ಥಗಳಲ್ಲಿ ಸ್ನಾನ ಮಾಡಿದ ಫಲ ಬರ್ತಾ ಇದೆ ಚಾಂದ್ರಾಯಣಂ ಚರೇದ್ಯಸ್ತು ಸಹಸ್ರಂ ಕಾಯ ಶೋಧನ ಬಿಭೇದ್ಯಚ್ ಗಂಗಾಂಬೂಮಾಪಿ ಸಾವಿರಾರು ಚಾಂದ್ರಾಯಣ ಮಾಡಿದ ಫಲ ಒಂದು ತೊಟ್ಟು ಗಂಗಾ ನೀರು ಬಾಯಿಗೆ ಬಿದ್ದರೆ ಬರುತ್ತಂತೆ ಅದರಿಂದ ಹಿಂದಿನ ಕಾಲದವರೆಲ್ಲ ಹೋಗಿ ಗಂಗೆ ತುಂಬಿಸ್ಕೊಂಡು ಬಂದಿರ್ತಿದ್ರು ಇಲ್ಲ ಗಂಗೆ ಇಲ್ಲ ಆಚಾರ್ಯ ಮನೇಲಿಲ್ಲ ಏನು ಮಾಡೋಣ ಅಂದರೆ ವಿದವ್ಯಾಸದೇವರು ಹೇಳ್ತಾರೆ ಗಂಗಾ ಗಂಗೆ ಬ್ರೂ ಯಾ ಪ್ರಾಣೈ ಕಂಟಕ ಗತೈರ ಪೈ ಮೃತ್ಯೋ ವಿಷ್ಣು ಪುರಂ ಯಾತೀನ ಪುನರ್ಜಾಯತೆ ಭುವಿ ಇಲ್ಲೇನು ಪ್ರಾಣ ಬಂದುಬಿಟ್ಟಿದೆ ಇನ್ನೇನು ಎರಡು ನಿಮಿಷಕ್ಕೆ ಹೋಗುತ್ತೆ ಆ ಕಾಲಕ್ಕೆ ಗಂಗಾ 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 ಅಂದ್ರೂ ಸಾಕಂತ ನಾನು ಮೊನ್ನೆನೆ ಹೇಳಿದೆ ಗಂಗಾ ಗಂಗಾ ಹೇಳಿ ಗೀತಾ ಗಂಗೇಚ ಗಾಯತ್ರಿ ಗೋವಿಂದೆ ತಥಾ ಚತುರ್ಗಕಾರ ಸಂಯುಕ್ತೆ ಪುನರ್ಜನ್ಮನ ವಿದ್ಯತೆ ಅಷ್ಟೇ ಅಲ್ಲ ತಥೋ ಭಾಗವತಂ ಕಿಂಚಿತ್ ಶೃಣಯಾ ಮೋಕ್ಷದಾಯಕ ಕಿಂಚಿತ್ ಭಾಗವತ ಶೃಣೆಯಾತಂತಾರೆ ಶ್ಲೋಕಾರ್ಧಂ ಶ್ಲೋಕ ಪಾದಂಬ ನಿತ್ಯಂ ಭಾಗವತೋದ್ಭವ ನಿತ್ಯದಲ್ಲಿ ಭಾಗವತ ಕೇಳಬೇಕಂತ ಒಂದು ದಿನ ಬಿಡಬಾರ್ದು ಅಂದ್ರೆ ಯಾರನ್ನ ಕರೆಸ್ಬೇಕು ಯಾರನ್ನು ಕರೆಸೋದೇನು ಬೇಡ ದಿನಾಗ್ಲೂ ಒಂದು ಶ್ಲೋಕ ನೀವೇ ಕಟ್ ಮಾಡ್ಕೊಳ್ಳಿ ಒಂದು ಶ್ಲೋಕ ಅರ್ಧ ಶ್ಲೋಕ ಇಲ್ಲ ಆಚಾರ ಶ್ಲೋಕ ಎಲ್ಲ ನೆನಪಿರಲ್ಲ ಅರ್ಧ ಶ್ಲೋಕನೂ ಬರಲ್ಲ ಭಾಗವತ ಅಂತ ಅಂದ್ಬಿಟ್ರೆ ಸಾಕಂತ ಭಾಗವತ 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 ಅಂತ ಪ್ರಾಣ ಬಿಡ್ಬೇಕಂತ ದೇವ್ರಿಗೆ ಏನು ಕೇಳಿಸುತ್ತೆ ಮೋಕ್ಷದಲ್ಲಿ ನನ್ನ ಭಾಗವ ತ ಅಂತ ಕೇಳಿದ ಕೇಳ್ದಾಗತ್ತಂತೆ ಭಾಗವ ತ ನಂದು ಭಾಗ ಇದೆ ಶೇರ್ ಕೊಡು ಅಂತ ಕೇಳಬಹುದಂತ ನೀವು ಜೀವನದಲ್ಲಿ ನಾಲ್ಕಕ್ಷರ ಭಾಗವತ ಅಂದೇ ಇಲ್ಲ ಅಂದ್ರೆ ನಿನ್ ಭಾಗ ಇಲ್ಲಿಲ್ಲ ಹೊರಡಂತಾನು ಭಗವಂತ ಆದ್ರಿಂದ ಒಂದಾದ್ರೂ ಶ್ಲೋಕ ಶ್ಲೋಕಾರ್ಧಂ ಶ್ಲೋಕ ಪಾದಂಬೋ ಅಂತೆ ಭಾಗವತಂ ಪಟೇತ್ತ ತಸ್ಯ ಪುನರಾವೃತ್ತಿ ಬ್ರಹ್ಮಲೋಕೇತ್ ಕದಾಚನ ಬ್ರಹ್ಮಲೋಕದಿಂದ ಅವನು ತಿರುಗಿ ಬರೋದೇ ಇಲ್ಲ ಅಂತ ಹೇಳ್ತಾ ಇದ್ದಾರಂತ ಶ್ರೇಷ್ಠವಾದದ್ದು ಭಾಗವತ ಪ್ರಾಣ ಪ್ರಯಾಣ ಸಮಯೇತ್ ಕುರಿಯ್ ಅನಶನಂ ಖಗ ದದ್ಯಾತುರ ಸಂನ್ಯಾಸ ವಿರಕ್ತಸ್ಯ ದ್ವಿಜನ್ಮನಃ ಸಾಯೋ ಕಾಲದಲ್ಲಿ ಉಪವಾಸ ಮಾಡಿ ಸಾಯ್ಬೇಕಂತ ಉಪವಾಸದಿಂದ ಸಾಯ್ಬೇಕಂತ ಎಲ್ಲರದ್ದು ಊಟ ಆಗಿರ್ಬೇಕು ನಮ್ದು ಮಾತ್ರ ಆಗಿರಬಾರ್ದು ಇನ್ನೇನು ಊಟ ಕೂತ್ಕೋಬೇಕು ಅಂತ ಇದ್ದಾಗ ಹೋದರೂ ನಡೆಯುತ್ತೆ ಬಟ್ ತಿಂದು ಸಾಯಬಾರ್ದು ಉಪವಾಸದಲ್ಲಿ ಸಾಯ್ಬೇಕಂತ ಅದು ಮಹಾಪುಣ್ಯ ಅಂತ ಹೇಳ್ತಾ ಇದ್ದಾರೆ ಆಮೇಲೆ ವಯಸ್ಸಾದ ಕಾಲಕ್ಕೆ ಇನ್ನೇನು ಸಾಯ್ತೀವಿ ಅಂದಾಗ ಸನ್ಯಾಸ ತಗೋಬೇಕಂತ ಸನ್ಯಾಸ ತಗೋಬೇಕು ಅಂದ ತಕ್ಷಣ ಯಾವ ಮಠಕ್ಕೆ ಅಂತ ಮಠ ಗಿಟ ಇಲ್ಲ ಸಮ್ಯಕ್ ನ್ಯಾಸ ನ್ಯಾಸ ಅಂದರೆ ಬಿಡೋದು ಅಂತ ಒಂದರ್ಥ ಇಡೋದು ಅಂತೂ ಒಂದರ್ಥ ಬಿಡೋದು ಸಂಸಾರದ ಮೇಲಿರುವ ಮನಸ್ಸನ್ನು ಬಿಡೋದು ಇಡೋದು ಅಂದರೆ ದೇವರ ಮೇಲೆ ಮನಸ್ಸನ್ನು ಇಡೋದೆ ನಿಜವಾದ ಸನ್ಯಾಸಿ ನ ಕರ್ಮಣಾ ನ ಧನೇನ ತ್ಯಾಗೇನೈಕೆ ಅಮೃತತ್ವಮಾನಶು ಪರೇಣನಾ ಕಂಬಿ ತಂಗುಹಾ ಯಾ ತದ್ಯತಯೋ ತಯೋ ವಿಶಂತಿ ವೇದಾಂತ ವಿಜ್ಞಾನ ಸುನಿಶ್ಚಿತಾರ್ಥ ಸನ್ಯಾಸ ಯೋಗಾಧ್ಯತೆಯ ಶುದ್ಧ ಸತ್ವಾಹ ಸನ್ಯಾಸ ಅಂದರೆ ವೇದಾಂತ ತತ್ವಜ್ಞಾನದ ನಿಶ್ಚಿತಾರ್ಥ ಮಾಡಿಕೊಂಡು ಇವೆಲ್ಲ ಹೇಯ ನೀನೊಬ್ಬನೇ ಪ್ರಿಯ ಅಂತ ಭಗವಂತನಲ್ಲಿ ಮನಸ್ಸಿಡೋದಲ್ಲ ಇದೇ ನಿಜವಾದ ಸನ್ಯಾಸ ಇಂಥ ಸನ್ಯಾಸ ಬೇಕು ಅಂತ ಹೇಳ್ತಾ ಇದ್ದಾರೆ ಮತ್ತೆ ನಿಮಗೆ ಅವಾಗೇನು ಸನ್ಯಾಸನೂ ಆಗಲಿಲ್ಲ ಯಾರೂ ಇಲ್ಲ ಅಂತಂದರೆ ಸನ್ಯಸ್ತ ಮಿತಿಯೊಬ್ಬರು ಯಾತ್ ಪ್ರಾಣಿ ಕಂಟಕಗತೆ ಇರಪಿ ಕಂಟಕ್ಕೆ ಪ್ರಾಣ ಬಂದಾಗ ಸನ್ಯಸ್ತೋಹಂ ಅಂದ್ಬಿಟ್ರೆ ಸಾಕಂತ ಎಲ್ಲವನ್ನೂ ಬಿಟ್ಟಿದ್ದೇನೆ ಕೃಷ್ಣ ನಂದೇನದೋ ಸ್ವಾಮಿ ನಿಂದೇ ಇದೆಲ್ಲ ಅಂದ್ಬಿಟ್ರೂ ಸಾಕಂತ ದೇವರು ಉದ್ದಾರ ಮಾಡ್ತಾನಂತ ನಮಗೆ ಆಗೂ ಆ ಬುದ್ಧಿ ಬರಲ್ಲರಿ ಕೆಲವರು ಸಾಯೋ ಕಾಲಕ್ಕೆ ಪಾ 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 ಅಂತ ಪ್ರಾಣ ಬಿಡ್ತಿರ್ತಾರೆ ಈ ಮಗ ಏನನ್ಕೊಂಡ್ಬಿಡ್ತಾನೆ ಅಪ್ಪ ಏನೋ ಪಾಪ ಪಾ ಅಂತ ಇದ್ದಾನೆ ಎಲ್ಲೋ ಪಾಸ್ಬುಕ್ ಇಟ್ಟಿರ್ಬೇಕು ಅದಕ್ಕೆ ಇವ್ನು ಬಡ್ಕೋತಾ ಇದ್ದಾನೆ ಅಂತ ಡಾಕ್ಟ್ರ್ ಕೇಳ್ತಾನೆ ಏನು ಗೊತ್ತಾಗ್ತಿಲ್ಲ ಇವ್ನು ಸ್ವಲ್ಪ ಮಾತಾಡಿಸ್ಬೇಕಲ್ಲ ಅಂತ ಆ ಡಾಕ್ಟರ್ ಅಂತಾರೆ ಒಂದು ಇಪ್ಪತ್ತೈದು ಸಾವಿರ ಖರ್ಚಾಗತ್ತೆ ಒಂದು ಇಂಜೆಕ್ಷನ್ ಕೊಡ್ತೀವಿ ಒಂದೆರಡು ಸೆಕೆಂಡ್ ಮಾತಾಡ್ತಾನೆ ಆಗಲಿ ಪಾಸ್ಬುಕ್ ಸಿಕ್ಕರೆ ಸಾಕು ಅಂತ ಹೇಳಿ ಕೊಡಿಸ್ತಾನೆ ಇಪ್ಪತ್ತೈದು ಸಾವಿರ ಖರ್ಚು ಮಾಡಿ ಮಗ ಅಪ್ಪನಿಗೆ ಮಾತು ಬರುತ್ತೆ ಅಪ್ಪ ಅಂತಾನ ಅಯ್ಯೋ ಪ್ರಾರಬ್ಧ ಪರ್ಕೆ ಹೊರಗೆ ಬಿಟ್ಟಿದೀಯ ನಾನು ನಾನು ಬದುಕಿರುವಾಗಲೇ ಹೀಗೆ ಸಾಮಾನು ವೇಸ್ಟ್ ಮಾಡ್ತೀಯಲ್ಲ ಇನ್ ಸತ್ ಮೇಲೆ ಇನ್ನೇನು ವೇಸ್ಟ್ ಮಾಡ್ತೀಯ ಅಂತ ಹೇಳಿ ಪ್ರಾಣ ಬಿಟ್ಬಿಡ್ತಾನೆ ಇವನು ಪಾ ಅಂದದ್ದು ಪರ್ಕೆ ಪರ್ಕೆ ಅನ್ಲಿಕ್ಕೆ ಪಾಪ ಪಾಪ ಅಂತ ಇರ್ತಾನೆ ಇವನು ಅದನ್ನ ಪಾಸ್ಬುಕ್ ಅಂತ ತಿಳ್ಕೊಂಡ ನಾ ಜೀವನಿಗೆ ಪರಮಾತ್ಮನ ಬಗ್ಗೆ ಯೋಚನೆ ಬರೋಕ್ಕಿಂತ ನಾನು ಮೇಲೆ ಈ ಮನೇನ ಯಾರು ನೋಡ್ಕೊಳ್ತಾರೆ ಎಟ್ಟೆಲ್ಲ ಸಂ ನೀವು ಸಂಪಾದನೆ ಮಾಡಿದರೆ ನೂರಾರು ಪ್ರಾಬ್ಲಮ್ ಆರಾಮಿದ್ರೆ ಏನು ಪ್ರಾಬ್ಲಮ್ಮೇ ಇಲ್ಲ ನಾ ಬಿಟ್ಟೋದ್ಮೇಲೆ ಮಕ್ಕಳು ಏನು ಮಾಡ್ತಾರೋ ಏನು ಮಾಡ್ತಾರೆ ನೋಡ್ಕೋತಾರೆ ತಿಂತಾರೆ ಎಂಜಾಯ್ ಮಾಡ್ತೀನಿ ಅಂತೂ ಹೋಗ್ತಿರಲ್ಲ ಹೋಗ್ತಾ ಇರಿ ಹೋಗೋ ಕಾಲಕ್ಕಾರು ನಂದೇನದೋ ಸ್ವಾಮಿ ನಿಂದೇ ಇದೆಲ್ಲ ಅಂತ ಸನ್ಯಸ್ತೋಹಂ ಅಂದರೆ ಸಾಕು ಅಂತ ಹೇಳ್ತಾ ಇದ್ದಾರೆ ಇಷ್ಟು ಮಾಡಿದ್ರೂ ಕೂಡ ಭಗವಂತ ಅನುಗ್ರಹ ಮಾಡ್ತಾನೆ ನೋಡಿ ಮುಖಂ ಚಕ್ಷುಷಿ ನಾಸೆ ಕರ್ಣೋ ಸಪ್ತತ ಏಳು ದ್ವಾರ ಸಜ್ಜನರಿಗೆ ಪ್ರಾಣವಾಯು ಹೋಗುತ್ತಂತೆ ಯಾವುದು ಮುಖದಲ್ಲಿ ಕಣ್ಣು ಎರಡು ಕಣ್ಣು ಎರಡು ನಾಸಿಕ ಎರಡು ಕಿವಿ ಮುಖ ಈ ಏಳು ದ್ವಾರಗಳಲ್ಲಿ ಸುಕೃತಿಗಳು ಸತ್ಕರ್ಮ ಮಾಡಿದವರಿಗೆ ಪ್ರಾಣ ಹೋಗುತ್ತಂತೆ ಅಯೋಗ್ಯರಿಗೆ ಕೆಳಗಿನ ಎರಡು ದ್ವಾರಗಳಲ್ಲಿ ಹೋಗುತ್ತೆ ಅಂತ ಮೊದಲೇ ಭಗವಂತ ಹೇಳಿಬಿಟ್ಟಿದ್ದಾನೆ ನಿರ್ವಿಚೇಷ್ಟಂ ಶರೀರಂತೂ ಪ್ರಾಣೇ ಮುಕ್ತಂ ಜುಗುಪ್ಸಿ ತಮ್ಮ ಅಸ್ಪೃಶ್ಯಂ ಜಾಯತೆ ಸದ್ಯೋ ದುರ್ಗಂಧಂ ಸರ್ವನಿಂದಿತ ನುಡಿ ವಾಯುದೇವರಿರೋವರೆಗೂ ಇದು ಒಳ್ಳೆ ದೇಹ ಒಂದು ನಿಮಿಷ ಈ ವಾಯುದೇವರಿಂದ ಹೊರಟು ಬಿಟ್ಟರೆ ಕ್ಷಣ ಕ್ಷಣಕ್ಕೆ ದುರ್ಗಂಧ ಹೆಚ್ಚುತ್ತಾ ಹೋಗ್ತಾ ಇತ್ತು ಅಂಥ ದೇಹ ಇದು ಪೃಥ್ವ್ಯಾಂಯತೆ ಪೃಥ್ವಿ ತಗೊಂಡೋಗಿ ಸುಟ್ರೆ ಪಂಚತ್ವಗಳಲ್ಲಿ ದೇಹದ ರಾ ಮೆಟೀರಿಯಲ್ಸ್ ಪೃಥ್ವಿ ಅಪ್ಪು ತೇಜಸ್ಸು ವಾಯು ಆಕಾಶ ಈ ಐದರಿಂದ ಆದ ದೇಹ ಅಲ್ಲಲ್ಲಿಗೆ ಸೇರ್ಕೊಂಡು ಬಿಡುತ್ತೆ ಜೀವ ಮಾತ್ರ ಮೇಲೆ ಹೋಗಬೇಕಾಗತ್ತೆ ಪುಣ್ಯವಾಸನೆಯ ಯುಕ್ತೋ ನಿರ್ಮಿತೇ ಸ್ವೇನ ಕರ್ಮಣೆ ಸಪವಿಶನವೇ ದೇಹೆ ಗೃಹೇ ದಗ್ಧೇಯತಾ ಗೃಹಿ ಶುಭ ಕರ್ಮ ಮಾಡಿದರೆ ಉತ್ತಮವಾದ ದೇಹ ಒಂದು ಮನೆ ಬಿಟ್ಟು ಇನ್ನೊಂದು ಮನೆಗೆ ಹೋಗುವಂತೆ ದೇವರು ಅವನಿಗೆ ಇನ್ನೊಂದು ಉತ್ತಮವಾದ ಮನೆಯನ್ನು ಕೊಡ್ತಾನೆ ಅರ್ಜುನನಿಗೆ ಕೃಷ್ಣ ಹೇಳ್ತಾನೆ ಅವರು ಸಾಯ್ತಾರೆ ಅಂತ ನೀ ಯಾಕೆ ಯೋಚನೆ ಮಾಡ್ತೀಯ ಅವ್ರ ಸತ್ರು ಕೂಡ ಅವ್ರಿಗೆ ಒಳ್ಳೆ ದೇಹ ಕಾದಿದೆ ಯಾಕೆಂದರೆ ಸತ್ಕರ್ಮ ಮಾಡಿದ್ದಾರೆ ಅವ್ರ ಬಗ್ಗೆ ನೀವು ಯೋಚನೆ ಮಾಡಬೇಡ ನಿಮ್ಮ ಪಾಡೇ ನೀವು ಯುದ್ಧ ಮಾಡು ಅಂತ ಹಾಗೆ ಸತ್ಕರ್ಮ ಮಾಡಿದ ಅವನಿಗೆ ಉತ್ತಮವಾದ ಲೋಕ ಸಿಗತಕ್ಕಂಥದ್ದು ಅಂತ ಹೀಗೆಲ್ಲ ಹೇಳ್ತಾ ಇದ್ದಾರೆ ಈ ಸುಕೃತಿಗಳು ಅವರಿಗೆ ಮಾಡುವಂತಹ ಸತ್ಕರ್ಮಗಳನ್ನೆಲ್ಲ ವರ್ಣನೆ ಮಾಡಿ ಮುಂದೆ ಈ ಹತ್ತನೇ ಅಧ್ಯಾಯದಲ್ಲಿ ಸಂಚಯ ಇತ್ಯಾದಿ ಕರ್ಮಗಳ ನಿರೂಪಣ ದಶಗಾತ್ರ ವಿಧಿ ಏಕಾದಶ ಹನ್ನೊಂದನೇ ದಿನ ಮಾಡಬೇಕಾದ ಕರ್ಮಗಳು ಆಮೇಲೆ ಸತ್ತವನ ಹೆಸರಿನಲ್ಲಿ ಮಾಡಬೇಕಾದ ಒಳ್ಳೆ ಶಯ್ಯಾದಾನ ಅಂತ ನಾನು ಆಗಲೇ ಹೇಳಿದಾಗೆ ಇಲ್ಲಿ ಹೇಳುವ ಯಾವ ದಾನವೂ ಸತ್ಲೇ ಮೇಲೆ ಮಾಡಲೇಬೇಕು ಅಂತಿಲ್ಲ ತನಗೆ ಬದುಕಿದ್ದಾಗಲೇ ಒಳ್ಳೆ ಹಾಸಿಗೆ ಒಳ್ಳೆಯ ಮಂಚವನ್ನು ಒಳ್ಳೆ ಯುವಕ ಬ್ರಾಹ್ಮಣ ದಂಪತಿಗಳು ಸದಾಚಾರ ಸಂಪನ್ನನಾಗಿರಬೇಕು ಗುರುಗಳಲ್ಲಿ ಪಾಠವನ್ನು ಓದಿರಬೇಕು ಅಂತಹವ ಅವನು ಗೃಹಸ್ಥಾಶ್ರಮವನ್ನು ಸ್ವೀಕಾರ ಮಾಡಿದಾಗ ಸಾವಿರ ಸಾವಿರ ಖರ್ಚಾಗಲಿ ಒಳ್ಳೆಯ ಉತ್ತಮವಾದ ದಾನವನ್ನು ಮಾಡುವಂತಹ ಕ್ರಮ ಅಲ್ಲಿ ಲಕ್ಷ್ಮೀನಾರಾಯಣರ ಪ್ರತಿಮೆ ಇಟ್ಟು ಅಲ್ಲೆಲ್ಲ ಪೂಜೆ ಮಾಡಿ ಹೇಗೆ ದಾನ ಮಾಡಬೇಕು ಅದನ್ನೆಲ್ಲ ಅಲ್ಲಿ ಹೇಳ್ತಾ ಏಕಾದಶ ದಿನದ ವಿಧಿಯನ್ನು ಹೇಳಿ ಹದಿನಾಲ್ಕನೇ ಅಧ್ಯಾಯದಲ್ಲಿ ಧರ್ಮರಾಜನ ನಗರ ಎಷ್ಟು ದೊಡ್ಡದು ನಾಲ್ಕು ಬಾಗಿಲು ಅದರಲ್ಲಿ ಒಂದು ಬಾಗಿಲಲ್ಲಿ ಪಾಪಿಗಳು ಹೋಗ್ತಾರಂತೆ ಮೂರು ಬಾಗಿಲಲ್ಲಿ ಸಜ್ಜನ ಹೋಗ್ತಾರಂತೆ ಅವ್ರಿಗೆ ಎಂಥ ಮರ್ಯಾದೆ ಕೊಡ್ತಾನೆ ಯಾರು ಸಚ್ಚಾಸ್ತ್ರ ಪಾರಾಯಣ ಮಾಡಿರ್ತಾರೆ ದಿನಾ ಸದಾಚಾರ ಸಂಪನ್ನರಾಗಿರ್ತಾರೆ ಅವರೆಲ್ಲ ಹೋದರೆ ಯಮದೇವರು ತನ್ನ ಧರ್ಮ ರೂಪವನ್ನು ತೋರಿಸಿ ಹಸ್ತಲಾಗವ ಕೊಟ್ಟು ಉತ್ತಮ ಸಿಂಹಾಸನದಲ್ಲಿ ಕೂಡಿಸಿ ಅವರಿಂದ ಸಚ್ಚಾಸ್ತ್ರವನ್ನು ಶ್ರವಣ ಮಾಡ್ತಾನಂತೆ ಮಹಾನುಭಾವ ಅದು ಉತ್ತರ ದಿಕ್ಕು ಪೂರ್ವ ದಿಕ್ಕು ಪಶ್ಚಿಮ ದಿಕ್ಕಿನಲ್ಲಿ ಹೋಗುವ ಜನಗಳು ಯಾರು ಮತ್ತೆ ಯಾರು ಸತ್ಕರ್ಮ ಮಾಡಿರ್ತಾರೆ ಸತ್ತ ನಂತರ ಮರಳಿ ಹುಟ್ಟಿದಾಗ ಹೇಗೆ ಹುಟ್ಟುತ್ತಾರೆ ಮತ್ತು ಮೋಕ್ಷ ಧರ್ಮದ ನಿರೂಪಣೆಯನ್ನು ಒಟ್ಟು ಹದಿನಾರು ಅಧ್ಯಾಯಗಳಲ್ಲಿ ವೇದವ್ಯಾಸ ದೇವರು ಇದು ಒಂದು ಭಾಗ ಮಾತ್ರ ಆಚಾರಖಂಡ ಅಂತ ಗರುಡ ಪುರಾಣದಲ್ಲಿ ಎಲ್ಲ ವಿಶೇಷವಾಗಿ ವೇದವ್ಯಾಸ ದೇವರು ತಿಳಿಸ್ಕೊಟ್ಟಿದ್ದಾರೆ ಮಹಾಸ್ವಾಮಿಗಳವರ ಪರಮಾನುಗ್ರಹ ನಮ್ಮ ಸೋದೇಸ್ವಾಮಿಗಳು ಸ್ವಾಮಿಗಳು ನನ್ನ ಮೇಲೆ ಪರಮಾನುಗ್ರಹ ಮಾಡಿ ಏಳು ದಿನಗಳ ಕಾಲ ಉಪನ್ಯಾಸ ಮಾಡುವ ಒಳ್ಳೆಯ ಯೋಗವನ್ನು ತಂದುಕೊಟ್ರು ನನಗೆ ಇಲ್ಲಿ ಉಡುಪಿಗೆ ಬರುವಾಗ ನನಗೆ ಎರಡು ದೊಡ್ಡ ಲಾಭ ನಾನು ಅದಕ್ಕಾಗಿ ಓಡ್ತಾ ಬಂದ್ಬಿಟ್ಟೆ ಒಂದು ದೊಡ್ಡ ಲಾಭ ಅಂದರೆ ಅದೃಶ್ಯಾಸ್ತಿ ರೌಪ್ಯ ಪೀಠೆ ದೃಶ್ಯಾಸ್ತಿ ತಟೆ ಮಧ್ವಾಚಾರ್ಯರು ಇಲ್ಲಿ ಒಂದು ರೂಪದಿಂದ ಇದ್ದಾರಂತೆ ಅನಂತೇಶ್ವರನ ಸನ್ನಿಧಾನದಲ್ಲಿ ಆಚಾರ್ಯರಿದ್ದಾರೆ ಅದು ಒಂದು ರೂಪ ಆದರೆ ಇನ್ನೊಂದು ರೂಪದಲ್ಲಿ ಈಗ ಸ್ವಲ್ಪ ತನಕ ಇಲ್ಲಿ ಕೂತಿದ್ರಲ್ಲ ಅವರಲ್ಲಿ ರಾ ಮಧ್ವಾಚಾರ್ಯರು ಬಹಳ ವಿಶೇಷವಾಗಿ ಅವರಲ್ಲಿ ಸನ್ನಿಹಿತರಾಗಿರ್ತಾರಂತೆ ಇಂತಹ ಆಚಾರ್ಯರ ಗುರುಗಳ ದರ್ಶನ ಆಗೋದಾದರೆ ಇದಕ್ಕಿಂತ ಇನ್ನೇನು ಬೇಕು ಇದೊಂದು ದೊಡ್ಡ ಲಾಭ ಇನ್ನೊಂದೇನು ದೊಡ್ಡ ಲಾಭ ಅಂದರೆ ಕುಚೇಲ ಕೃಷ್ಣನ ಮನೆಗೆ ಹೋದನಂತೆ ಹೋಗುವಾಗ ದಾರಿ ಏನೋ ಕೇಳಿದ್ರೆ ಅಂತ ಕೆಲವರು ಅಲ್ಲ ಅಲ್ಲಿ ಹೋಗ್ತಿದೆಯಲ್ಲ ಕೃಷ್ಣನ್ ನೋಡ್ಲಿಕ್ಕೆ ನಿನಗೇನು ಲಾಭ ಆಗತ್ತೆ ಹೇಳು ಅಲ್ಲಿ ಹೋದ್ರೆ ಏನು ಲಾಭ ಕುಚೇಲ ಅನ್ನಂತೆ ಕೃಷ್ಣನ್ ಮನೆಗೆ ಹೋಗಿ ಏನು ಲಾಭ ಆಗೋದು ಬೇಡ ಕೃಷ್ಣನ್ ದರ್ಶನ ಆಗತ್ತಲ್ಲ ಅದೇ ದೊಡ್ಡ ಲಾಭ ಅಯಮೇವ ಪರಮೋ ಲಾಭ ಉತ್ತಮ ಶ್ಲೋಕ ದರ್ಶನೇ ಉತ್ತಮ ಶ್ಲೋಕನಾದ ಭಗವಂತ ಅವನ ದರ್ಶನ ಆಗೋದಕ್ಕಿಂತ ಇನ್ನೇನು ಬೇಕು ಲಾಭ ಭಗವಂತನೇ ಸ್ವಯಂ ತಾನೇ ಹೇಳ್ತಾನೆ ಮದ್ದರ್ಶನಿ ಭೂತಾನಾಂ ಸರ್ವಶ್ರೇಯೋಪ ಸಪ್ತಮ ಸಪ್ತಮಸ್ಕಂದ ಭಾಗವತದಲ್ಲಿ ಹೇಳುವಾಗ ದೇವತೆಗಳಿಗೆ ಆಶ್ವಾಸನೆ ಕೊಡ್ತಾ ಹೇಳ್ತಾನೆ ನನ್ನ ನೋಡಿದ್ರಲ್ಲ ಇದೇ ದೊಡ್ಡ ಲಾಭ ಹೋಗಿ ಅಂತ ಇದನ್ನೇ ಹೇಳ್ತಾರೆ ಮಧ್ವ ಸರೋವರ ಸ್ನಾನ ಮುದ್ದು ಕೃಷ್ಣನ ದರ್ಶನ ಇದು ಎರಡಕ್ಕಿಂತ ದೊಡ್ಡ ಲಾಭ ಜನ್ಮದಲ್ಲಿ ಮಾನವ ಜನ್ಮದಲ್ಲಿ ಇಲ್ಲೇ ಇಲ್ಲ ಅದರಿಂದ ಏನೋ ನಮ್ಮ ಹಿರಿಯರು ಮಾಡಿದ ಪುಣ್ಯ ನಮ್ಮ ದೊಡ್ಡವರ ಆಶೀರ್ವಾದ ಇಂತಹ ಗುರುಗಳ ಸನ್ನಿಧಾನದಲ್ಲಿ ಇಂಥ ಕೃಷ್ಣ ದಿವ್ಯವಾದ ಸನ್ನಿಧಾನದಲ್ಲಿ ಕನಕ ಪುರಂದರ ಎಲ್ಲರೂ ಕೂಡ ಓಡಾಡಿದಂಥ ಈ ಜಾಗ ಈ ಸನ್ನಿಧಾನದಲ್ಲಿ ಏಳು ದಿನ ಇರುವ ದೊಡ್ಡ ಭಾಗ್ಯ ನಮ್ಗೊಂದ್ಸತಿ ಬೆಂಗಳೂರಿಗೆ ಹೋಗಿ ಸೇರ್ಕೊಂಡ್ಬಿಟ್ರೆ ಎಲ್ಲೋ ಸೇರಿಕೊಂಡಾಗ ನಮ್ಮ ಕತೆ ಮುಗೀತು ಇನ್ನು ಯಾವಾಗ ಆ ಭಗವಂತ ಆ ಸುಯೋಗ ಕೊಡ್ತಾನೋ ಗೊತ್ತಿಲ್ಲ ಇಂಥ ಒಳ್ಳೆಯ ಸುಯೋಗವನ್ನು ಮಹಾಸ್ವಾಮಿಗಳವರು ಅತ್ಯಂತ ಕಾರುಣ್ಯದಿಂದ ನನ್ನ ಮೇಲೆ ಅನುಗ್ರಹ ಮಾಡಿ ಈ ಒಂದು ಸುಯೋಗವನ್ನು ತಂದುಕೊಟ್ಟಿದ್ದಾರೆ ಅಂತಹ ಪರಮ ಪೂಜ್ಯ ಶ್ರೀ ಶ್ರೀಪಾದಂಗಳವರ ಅಡಿದಾವರೆಗಳಲ್ಲಿ ನನ್ನ ಈ ವಾಕ್ ಕುಸುಮಗಳನ್ನು ಸಮರ್ಪಣೆ ಮಾಡ್ತಾ ಕೃಷ್ಣಾರ್ಪಣಮಸ್ತು ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣ ಯದವೋಚ ಮಹಂತೇನ ಪ್ರಿಯತಾಂ ಕಮಲಾಲಯ ಮಧ್ವೇಶಾರ್ಪಣಮಸ್ತು ಕೃಷ್ಣಾರ್ಪಣಮಸ್ತು ಆಚಾರ್ಯರು ಅದ್ಭುತವಾದ ಪ್ರವಚನವನ್ನು ಮಾಡಿದ್ದಾರೆ ಪ್ರಾಯಶಃ ನಾನು ಈ ಈ ಜನವರಿಯಿಂದ ಅನೇಕ ಪ್ರವಚನಕಾರರಿಗೆಲ್ಲ ಸ್ವಾಗತ ಧನ್ಯವಾದ ಹೇಳುವ ಸಂದರ್ಭದಲ್ಲಿ ಒಂದು ಮಾತು ಹೇಳಬೇಕಾಗ್ತಿತ್ತು ಪ್ರವಚನಕ್ಕೆ ಯಾರು ಅಡ್ಡಿ ಪಡಿಸಬೇಡಿ ಮೊಬೈಲ್ ತರಬೇಡಿ ಸದ್ದುಗದ್ದಲು ಮಾಡಬೇಡಿ ಅಂತ ಹೇಳೋ ಪ್ರಸಂಗ ಬರ್ತಾ ಇತ್ತು ಆದರೆ ಆಚಾರ್ಯರ ಈ ಪ್ರವಚನದಲ್ಲಿ ಅಂತಹ ಹೇಳೋ ಪ್ರಸಕ್ತಿಯೇ ಬರಲಿಲ್ಲ ಅಂತ ಅಷ್ಟು ಅದ್ಭುತವಾದ ಒಂದು ವಾಕ್ಷಕ್ತಿಯನ್ನು ಆಚಾರ್ಯರು ಹೊಂದಿದ್ದಾರೆ ಅಂತಹ ಆಚಾರ್ಯರು ಇನ್ನೊಂದು ಆಚಾರ ಬಗ್ಗೆ ಹೇಳೋದು ಅಂತ ಹೇಳಿದರೆ ಆಚಾರ್ಯರು ತಾವು ಪ್ರವಚನದಲ್ಲಿ ಕೊಡೋದು ಮಾಡೋದು ಅನೇಕ ಶಬ್ದಗಳನ್ನು ಹೇಳ್ತಿದ್ರು ಅದನ್ನು ಪ್ರವಚನಕಾರರು ಪ್ರವಚನದಲ್ಲಿ ಮಾತ್ರ ಹೇಳ್ತಾರೆ ಜೀವನದಲ್ಲಿ ಅಳವಡಿಸಿಕೊಂಡಿರೋದು ಬಹಳ ದುರ್ಲಭ ಆದರೆ ಆಚಾರ್ಯರು ಅಂತ ಕೊಡುವಂತಹ ಒಂದು ಮನೋಧರ್ಮವನ್ನು ಕೂಡ ಹೊಂದಿದ್ದಾರೆಂಬುದಾಗಿ ಈ ಎಲ್ಲ ತಿಳಿಸ್ತಾ ಇಂತಹ ಆಚಾರ್ಯರಿಗೆ ಶ್ರೀಮಠದ ಪರವಾಗಿ ಅನಂತ ಧನ್ಯವಾದ ಹೇಳ್ತಾ ಎಲ್ಲ ಶ್ರೋತೃರೊಂದಕ್ಕೂ ಧನ್ಯವಾದ ಹೇಳ್ತಾ ನಾಳೆಯಿಂದ ಬೆಂಗಳೂರಿನ ಪೂರ್ಣಪ್ರಜ್ಞೆ ವಿದ್ಯಾಪೀಠದಲ್ಲಿ ಅಧ್ಯಯನ ಮಾಡಿರುವಂತಹ ವಿದ್ವಾನ್ ವೇಣುಗೋಪಾಲ ಆಚಾರ್ಯ ಅಗ್ನಿಹೋತ್ರಿ ಅವರಿಂದ ಈ ಒಂದು ಪಿತೃವಕ್ಷದ ಸಂದರ್ಭ ನಿಮಿತ್ತವಾಗಿ ಪಿತೃಕಲ್ಪ ಹಾಗೂ ಈ ಒಂದು ಪಂಚರತ್ನ ಸುಳಾದಿಗಳ ಕುರಿತಾದ ಪ್ರವಚನ ನಡೆಯಲಿಕ್ಕಿದೆ ಅದರಲ್ಲೂ ಕೂಡ ಆಸಕ್ತರು ಅದರ ಉಪಯೋಗವನ್ನು ಪಡಿಬೇಕೆಂಬುದಾಗಿ ಈ ಸಂದರ್ಭದಲ್ಲಿ ಹೇಳ್ತಾ ಈ ಧಾರ್ಮಿಕ ಪ್ರವಚನ ಕಾರ್ಯಕ್ರಮಕ್ಕೆ ಮಂಗಲವನ್ನು ಹೇಳ್ತೇವೆ ವಸ್ತು